ಓಕೆ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಯಾರಾದರೂ ಬೈಬಲ್ ಓದೋಕ್ಕೆ ಆಸಕ್ತಿ ಇದ್ದರೆ ಕೈಗಳನ್ನ ಎತ್ತಿದ್ರೆ ಅವ್ರಿಗೆ ಅವಕಾಶ ಕೊಡೋಕ್ಕೆ ಸಹಾಯ ಆಗ್ತದೆ. ಓಕೆ, 3, 4, 5, 6. ಓಕೆ ಓಕೆ, ನಮ್ಮ ಹತ್ರ ಇವತ್ತು 5 ಚಾಪ್ಟರ್ಸ್ ಇದೆ. ಓಕೆನಾ? ಸೊ ಅದಕ್ಕೆ ನಾವೇನು ಮಾಡೋಣ, ಅದನ್ನ ನಾವು ಒಬ್ಬೊಬ್ಬರಿಗೆ ಓದೋಣ. ನಾನು ಹೇಳ್ತೀನಿ, ಅಂಥವ್ರು ಮಾತ್ರ ಏನು ಮಾಡಿ, ನಾವು ಈ ವಾಕ್ಯಗಳನ್ನ ಓದೋಣ. ಮೊದಲನೇದಾಗೆ ನೋಡಬೇಕಾದ್ರೆ ನಮ್ಮ ಸಿಂಧು ಸಿಸ್ಟರ್ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ ಓದಬೇಕು ಅಂತ ಕೇಳ್ಕೊತೀನಿ. ಇದರಲ್ಲಿ ನೋಡಬೇಕಾದ್ರೆ ನಾವು ಧರ್ಮೋಪದೇಶ ಕಾಂಡಕ್ಕೆ ಇವತ್ತು ನಾವು ಏನು ಮಾಡ್ತಾ ಇದ್ದೀರಿ, ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ ಈ ಧರ್ಮೋಪದೇಶ ಕಾಂಡದಲ್ಲಿ. ಈ ಮುಖ್ಯವಾಗಿ ಈ ಒಂದು 5 ಚಾಪ್ಟರ್ಸಲ್ಲಿ ಏನಪ್ಪ ಇದೆ ಅಂತಂದರೆ, ಮೋಸೆಸ್ಸು ಇಸ್ರೇಲ್ ಜನಗಳಿಗೆ ತನ್ನ ಒಂದು ಮರಣಕ್ಕಿಂತ ಮುಂಚೆ ಇಸ್ರೇಲ್ ಜನಗಳಿಗೆ ಕೊಡೋಂಥ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಏನು ಮಾಡಿದಾರೆ, ಅಲ್ಲಿ ಅನೇಕ ಡೀಟೇಲ್ಸ್ ಏನಾಗಿದೆ ಅಲ್ಲಿ ಇದೆ. ಸೊ ಅದನ್ನು ನಾವೇನು ಮಾಡೋಣ, ಇದು ಒಂದೊಂದಾಗೆ ಓದ್ಕೊಂಡು ಹೋಗೋಣ. ಅದರ ಏನು ನಡೀತು, ಏನೇನ ಕಾರ್ಯಗಳು ನಡೀತು ಅಂತ ನಾವೇನು ಮಾಡೋಣ, ಓದೋಣ. ಓಕೆನಾ? 1 ಮಿನಿಟ್, 1, 2. ಓಕೆ, ನಾವೇನು ಮಾಡೋಣ, ಅರ್ಧರ್ಧ ಚಾಪ್ಟರ್. ಓಕೆನಾ? 10 ಜನ ಇರೋದ್ರಿಂದ ಅರ್ಧರ್ಧ ಚಾಪ್ಟರ್ಗಳು ಓದೋಕ್ಕೆ ನಾವು ಪ್ಲ್ಯಾನ್ ಮಾಡೋಣ. ಸೊ ಧರ್ಮೋಪದೇಶ ಕಂಡ 1ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 23ನೇ ವಚನ ನಮ್ಮ ಸಹೋದರಿಯಾದಂಥ ಸಿಂಧು ಸಿಸ್ಟರ್ ಓದಬೇಕು ಅಂತ ಕೇಳ್ಕೊತೀನಿ. 1, 2, 23. ಓಕೆನಾ? ಓದಿ ಸಿಸ್ಟರ್. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಧರ್ಮೋಪದೇಶ ಕಾಂಡ ಎಂಬ ಪಂಚಮ ಭಾಗವು ಮೋಶೆಯು ಮುಂದಣ 3 ಉಪನ್ಯಾಸಗಳನ್ನು ಮಾಡಿದ ಕಾಲ ಮತ್ತು ಸ್ಥಳ ಇವುಗಳ ವಿಷಯ. ಯೋರ್ಧಾನ್ ಹೊಳೆಯ ಆಚೆ ಪರಾನನಿಗೂ ತೋಪೆಲ್ ಲಾಬನಾರ್ಕ್ ಆಚೆ ರುತ್ ದಿಜಾಹಜ್ ಎಂಬ ಸ್ಥಳಗಳಿಗೂ ನಡುವೆ ಅರಣ್ಯದಲ್ಲಿ ಅರಾಬ್ ಎಂಬ ತಗ್ಗಾದ ಪ್ರದೇಶದಲ್ಲಿ ಸೂಪಿಗೆ ಎದುರಾಗಿ ಮೋಶೆಯು ಇಸ್ರಾಯೇಲರಿಗೆ ಮಾಡಿದ ಉಪನ್ಯಾಸಗಳು. ಒರೋಬಿನಿಂದ ಸೇಯರ್ ಬೆಟ್ಟಗಳ ಮಾರ್ಗವನ್ನು ಕಾದೇಶ್ ಬರ್ನ್ಯಾದ ಅವರಿಗೆ 11 ದಿನದ ದಾರಿ. ಮೋಶೆಯು ಎಷ್ಪೋನಿನಲ್ಲಿದ್ದ ಅಮೋರಿಯಾದ ಅರಸನಾದ ಸಿಹೋನನನ್ನು ಅಷ್ಟಾರತ್ ಎದ್ರೈ ಎಂಬ ಪಟ್ಟಣಗಳಿದ್ದ ಬಾಷಾನಿತ್ ಅರಸನಾದ ಓಗಾನನ್ ಜಯಿಸಿದ ತರುವಾಯ, ಅಂದರೆ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟ 40ನೇ ವರ್ಷದ 11ನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆಹೋವನು ತನಗೆ ಆಜ್ಞಾಪಿಸಿದ್ದನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸಿದನು. ಮೋಶೆ ಮಾಡಿದ ಮೊದಲನೇ ಉಪನ್ಯಾಸ. ಓಕೆ, 1 ನಿಮಿಷ. ಇಲ್ಲಿ ನಾವೇನ್ ಮಾಡೋಣ ಅಂದ್ರೆ, ಏನು ಇದು ಡೀಟೇಲ್ಸ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಾವು ಮಾಡೋಣ. ಅಲ್ಲ, ಅವರು ಪ್ರಯಾಣದ ಬಗ್ಗೆ ಕೆಲವೊಂದು ಏನು ಮಾಡ್ತಾರೆ, ಕೆಲವೊಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಅದನ್ನು ನಾವೇನು ಮಾಡೋಣ, ಅದನ್ನು ಸ್ವಲ್ಪ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನೋಡ್ಬೇಕಾದ್ರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇಸ್ರೇಲ್ ಜನಗಳು ಒಂದು ಪ್ರಯಾಣ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಅದರ ಎಲ್ಲಪ್ಪ ಪ್ರಯಾಣ ಮಾಡಿದ್ರೆ, ಹೋರೇಬ್ ಪರ್ವತದಿಂದ ಹಿಡ್ದು ಏನ್ರಿ ಅವರು ಕಾದೇಶ್ ಬರ್ನಿಯಾಗಿ ಹೋದ್ರಂತೆ. ಸೊ ಯಾವ ಮಾರ್ಗದಲ್ಲಿ ಹೋದ್ರು ಅಂತ ನಮಗೆ ಕೊಟ್ಟಿದ್ದಾರೆ ಅಂತ ನೋಡಿದೆ ಅಂತಂದರೆ, ಅಲ್ಲಿ ಮೌಂಟ್ ಸೀರ್ ಎಂಬಂಥ ಒಂದು ಸ್ಥಾನದ ಮಾರ್ಗವಾಗಿ ಏನು ಮಾಡಿದಂತೆ ಅವರು ಹೋದರು ಅಂತ ಕೊಟ್ಟಿದ್ದಾರೆ. ಅಂದರೆ ಏನಪ್ಪ ಇದು ಅಂತ ನೋಡಿದಂದ್ರೆ, ನೋಡ್ರಿ ಈ ಮೌಂಟ್ ಹೋರೇಬ್ ಅಂತಂದರೆ ಈ ಒಂದು ಸ್ಥಳ, ಇಲ್ಲಿ ನೋಡ್ತೀರಿ ಗೊತ್ತಾ, ನೋಡ್ರಿ ಈ ಒಂದು ಸ್ಥಳ ಎಲ್ಲರೂ ಕಾಣಿಸ್ತಿದ್ದಲ್ಲ ನೋಡಿ, ಈ ಒಂದು ಮೌಂಟ್ ಹೋರೇಬ್ ಮೌಂಟ್ ಸಿನೈ ಎಲ್ಲ ನನ್ನ ಅಕ್ಕಪಕ್ಕ ಇರೋಂಥ ಒಂದು ಜಾಗಗಳೇ ಅದರ. ಸೊ ಮೌಂಟ್ ಸಿನೈ ಅಂತ ದೇವ್ರು ಏನು ಮಾಡ್ತಾರೆ, ನ್ಯಾಯ ಪ್ರಮಾಣ ಕೊಡ್ತಾರೆ. ಆ ನ್ಯಾಯ ಪ್ರಮಾಣ ಈಸ್ಕೊಂಡಿದ್ಮೇಲೆ ಇಸ್ರೇಲ್ ಜನಗಳು ಏನು ಮಾಡ್ತಾರೆ, ತನ್ನ ಪ್ರಯಾಣನ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಮೌಂಟ್ ಹೋರೇಬ್ ಇಂದ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಕಾದೇಶ್ ಬರ್ನಿಯಾಗೆ ಹೋಗ್ತಾರೆ. ಸೊ ಇಲ್ಲಪ್ಪ ಇದು ಕಾದೇಶ್ ಬರ್ನಿಯಾ ಅಂತಂದ್ರೆ ನೋಡ್ರಿ ಈ ಸ್ಥಳದಲ್ಲಿ ಬರ್ತಾರೆ, ನೋಡ್ರಿ ಇಲ್ಲಿ ಬರ್ತಾರೆ. ಇಲ್ಲಿ ನಮ್ಗೆ ಹೆಸರು ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಇನ್ನೊಂದು ಕೊಟ್ಟಿ ನೋಡಿ, ಕಾದೇಶ್ ಬರ್ನಿಯಾ ಅಂತ ಹೇಳಿ ಕಾಣಿಸ್ತಾರೆ ನೋಡ್ರಿ. ಕಾದೇಶ್ ಬರ್ನಿಯಾ ಇಸ್ರೇಲ್ದು ರಾಜ್ಯದ ಬಾರ್ಡರ್. ನಾವು ಇಸ್ರೇಲ್ ಮ್ಯಾಪ್ ನೋಡಿದ್ರೆ ಹೆಂಗಾಗ್ತಾರೆ, ಇಲ್ಲಿ ಬಾರ್ಡರ್ ಬರ್ತಾ ಉಂಟು ನೋಡಿ, ಕಾಣಿಸ್ ನೋಡಿತೀನಿ ಇಲ್ಲಿ ನೋಡಿ, ಇಲ್ಲಿ ಈ ಪಕ್ಕದ ಮ್ಯಾಪ್ ನೋಡಿದ್ರೆ ನೀವು ಕಾಣಿಸ್ ನೋಡಿ ಇಸ್ರೇಲ್ ಬಾರ್ಡರ್ ಅದರ ಇಸ್ರೇಲ್ ಬಾರ್ಡರ್ ಕಾದೇಶ್ ಬರ್ನಿಯಾ. ಇಲ್ಲಿಗೆ ಏನು ಮಾಡ್ತಾರೆ, ಪ್ರಯಾಣ ಮಾಡ್ತಾರೆ, ಹೆಂಗೆ ಹೋಗ್ತಾರೆ, ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತ ನೋಡಿದ್ರೆ, ಇಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ, ಅವರು ಮೌಂಟ್ ಸೀರ್ ಸೀರ್ ಪರ್ವತದ ಒಂದು ಏನಂತಾರೆ ಒಂದು ಅರ್ಗಲ್ಲಿ ಏನು ಮಾಡ್ತಾರೆ ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ಅಂತಂದರೆ ನೋಡಿ, ಈ ಮ್ಯಾಪಲ್ಲಿ ನಾವು ಕ್ಲಿಯರ್ ನೋಡ್ಬೋದು, ಈ ಮೌಂಟ್ ಸಿನೈ ಹತ್ರ ಹೋರೇಬ ಪರ್ವತದ ಹತ್ರ ಅವರು ನ್ಯಾಯ ಪ್ರಮಾಣ ನೀಸ್ಕೊಂಡು ಏನು ಮಾಡ್ತಾರೆ, ಈ ಮಾರ್ಗವಾಗಿ ಹೋಗಿ ಇಲ್ಲಿ ಮೌಂಟ್ ಸೀರ್ ಅಂದರೆ ಈಡೋಮ್ಗೆ ಸೇರಲ್ಪಟ್ಟಂಥ ಒಂದು ಜಾಗ ಅದರ, ಈ ಒಂದು ಸ್ಥಳದಿಂದ ಏನು ಮಾಡ್ತಾರೆ ಅಂತಂದರೆ ಏನ್ರಿ ಅವರು ಈ ಕಡೆ ಹಿಂಗೆ ಬಂದು ಕಾದೇಶ್ ಬರ್ನಿಯಾಗಿ ಏನು ಮಾಡ್ತಾರೆ ಅವರು
ಅವ್ರಿಗೆ ಹೋಗ್ತಾರೆ. ಆ ಕಾದೇಶ್ ಬರ್ನಿ ಅಂತ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತಾರೆ, ನಮ್ಗೆ ಚೆನ್ನಾಗಿ ಗೊತ್ತು, ಒಂದೊಂದು ಗೋತ್ರದನ್ನ ಒಬ್ಬ ಹಿರಿಯನ್ನ ಆಯ್ಕೆ ಮಾಡಿ ಏನ್ ಮಾಡ್ತಾರೆ, ಆ ದೇಶ ಹೆಂಗಿದೆ, ದೇವ್ರು ನಮ್ಗೆ ಕೊಡಂತ ದೇಶ ಹೆಂಗಿದೆ, ಅದು ನಿಜವಾಗ್ಲೂ ಹಾಲು ಜೇನು ಹರಿಯುವಂತ ದೇಶನಾ ಹೆಂಗಿದೆ ಅಂತ ನೋಡ್ಕೊಂಬನಿ ಅಂತ ಏನ್ ಮಾಡ್ತಾರೆ, ಕಳ್ಸ ಅಂತ ಒಂದು ಸ್ಥಳ. ಸೊ ಅದಕ್ಕೆ ಈ ಒಂದು ಪ್ರಯಾಣ ಏನಿತ್ತು ಅಂತಂದ್ರೆ, ಒಂದು 11 ಡೇಸ್ ಅದರ ಜರ್ನಿ ಮಾಡಂತ ಒಂದು ಏನಂತ ಒಂದು ಪ್ರಯಾಣ ಆಗಿತ್ತು ಅಂತ ಹೇಳಿದ್ರು. ಹಂಗಾದ್ರೆ ಅಷ್ಟು ಈಸಿ ಆಗಿರೋಂತ ಒಂದು ಇಂದ ಪ್ರಯಾಣ ಅಲ್ಲ ಅದರ, ನಿಯರ್ಲಿ ಒಂದು 30 ಲಕ್ಷ ಯಹೂದ್ಯರನ್ನ ಕರ್ಕೊಂಡು ಹೋಗಂತ ಒಂದು ಪ್ರಯಾಣ ಮಾಡಂತ ಒಂದು ಒಂದು ಸಿಚುವೇಶನ್. ಈ ಒಂದು ಸ್ಥಳದಿಂದ ಈ ಮಾರ್ಗವಾಗಿ ಹೋಗಿ ಹೋಗಿ ಬರೋಂಥದ್ದು 11 ಡೇಸ್. ಓಕೆನಾ, ಅಲ್ಲಿ ಬಂದಿದ್ಮೇಲೆ ಮೋಸ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಯೋರ್ಧನ ಏನ್ರೆ ಯೋರ್ಧನ್ ನದಿ ಗೊತ್ತಾ, ನಡೀಲಿ ನೋಡಿ, ಯೋರ್ಧನ್ ನದಿ, ಯೋರ್ಧನ್ ನದಿಯ ಈ ಪಕ್ಕದಲ್ಲಿ ಅಂತಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಆನ್ ದಿಸ್ ಸೈಡ್ ಆಫ್ ಜೋರ್ಡನ್ ಇನ್ ದ ಲ್ಯಾಂಡ್ ಆಫ್ ಮೊಹಾಬ್ ಅಂತಂತ ಹೇಳ್ತಾರೆ, 5ನೇ ವಚನ. ಹೌದರ, ಸೊ ಅದ್ ಯಾವ್ದಪ್ಪ ಅಂತಂದ್ರೆ, ಮೊಹಾಬ್ಯರ ಒಂದು ಜಾಗ, ಮೊಹಾಬರ ಒಂದು ಜಾಗ ಯಾವ್ದು ಅಂತಂದ್ರೆ, ನೋಡ್ರಿ ಇದು ಕಾಣಿಸ್ತೀನಿ ಮ್ಯಾಪಲ್ಲೇ, ನೋಡ್ರಿ ಇದು ಇಸ್ರೇಲ್ ರಾಜ್ಯದ ಬಾರ್ಡರ್. ಈ ಕಡೆ ಇಲ್ಲಿ ಏದೋಮಿಯರ ಜಾಗ, ಇಲ್ಲಿ ಮೇಲೆ ಹೋದ್ರೆ ಮೊಹಬ್ಬಿಯರ ಜಾಗ, ಅದಕ್ಕಿಂತ ಮೇಲೆ ಹೋದ್ರೆ ಅಮ್ನೋನರ ಜಾಗ. ಸೊ ಈ ಒಂದು ಮೊಹಬ್ ಒಂದು ದೇಶದ ಒಂದು ಸ್ಥಳದಿಂದ ಮೋಸೆ ಏನ್ ಮಾಡ್ತಾರೆ ಅಂದ್ರೆ, ಇಸ್ರೇಲ್ ಕೊಡಂತ ಇನ್ಸ್ಟ್ರಕ್ಷನ್ಸ್ ಏನ್ ಮಾಡಿದ್ದು, ಈ ಫಸ್ಟ್ ಚಾಪ್ಟರ್ ಇಂದ ಫಿಫ್ತ್ ಚಾಪ್ಟರ್ ವರೆಗೂ ಏನ್ ಮಾಡುದು, ನಮ್ಗೆ ಡೀಟೇಲ್ಸ್ ನಮ್ಗೆ ಕೊಟ್ಟಿದ್ದು. ಸೊ ಅದಕ್ಕೆ ಏನಪ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಂತ ಮುಂದಕ್ಕೆ ನಾವು ಕಂಟಿನ್ಯೂ ಮಾಡೋಣ. ಸಿದ್ದೋಷ್ಟ ಕಂಟಿನ್ಯೂ ಮಾಡಿಸ್ಟರ್. ಮೋಶೆ ಮಾಡಿದ ಮೊದಲನೆಯ ಉಪನ್ಯಾಸ. ಮೋಶೆ ಅರಣ್ಯ ಪ್ರಯಾಣದ ಮುಖ್ಯ ಸಂಗತಿಗಳನ್ನು ಇಸ್ರಾಯೇಲರಿಗೆ ಜ್ಞಾಪಕಪಡಿಸಿದ್ದು 1:5:3:29. ಕಾನ್ಯಾರ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಇಸ್ರಾಯೇಲರ ಮೊದಲನೆಯ ಪ್ರಯತ್ನವು ಅವಿಧೇಯತ್ವದ ದೆಸೆಯಿಂದ ನಿಷ್ಫಲವಾದದ್ದು. ಯೋರ್ದಾನ್ ಒಳೆಯ ಆಚೆ ಮೋವಾಬ್ಯರ ದೇಶದಲ್ಲಿ ಮೋಶೆಯು ಈ ಮುಂದಣ ಧರ್ಮಶಾಸ್ತ್ರವನ್ನು ವಿವರಿಸುವುದಕ್ಕೆ ಪ್ರಾರಂಭಿಸಿ ಹೇಳಿದನು. ಒರವೆಯಲ್ಲಿ ನಮ್ಮ ದೇವರಾದ ಯೆಹೋವನು ನಮಗೆ, ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ. ಸಿಂಧು ಸಿಸ್ಟಮ್ ಮ್ಯೂಟ್ ಆಗಿದೆ, ಸ್ವಲ್ಪ ಅನ್ಮ್ಯೂಟ್ ಮಾಡ್ಬಿಟ್ಟು ಪ್ಲೀಸ್, ಡೋಂಟ್ ಮೈಂಡ್. ಮಿಕ್ದವರೆಲ್ಲರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸಿಸ್ಟರ್, ಓದ್ತಾ ಇರ್ಬೇಕಾರೆ. ಒರೋಬಿನಲ್ಲಿ ನಮ್ಮ ದೇವರಾದ ಯೆಹೋವನು ನಮಗೆ ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು. ಈಗ ಹಿಂದಿರುಗಿ ಅಮೋರಿಯರು ಇರುವ ಬೆಟ್ಟದ ಸೀಮೆಗೂ ಅದಕ್ಕೆ ಸೇರಿದ ಪ್ರದೇಶನೆಲ್ಲಕ್ಕೂ ಪ್ರಯಾಣ ಮಾಡಿರಿ. ಅವು ಯಾವುವೆಂದರೆ, ತಗ್ಗಾದ ಪ್ರದೇಶ, ಬೆಟ್ಟದ ಮೇಲಿನ ಪ್ರದೇಶ, ಇಳಕಿನ ಪ್ರದೇಶ, ದಕ್ಷಿಣ ಸೀಮೆ, ಸಮುದ್ರ ತೀರ ಎಂಬ ನಾಡುಗಳನ್ನು ಒಳಗೊಂಡಿರುವ ಕಾನಾನ್ಯರ ದೇಶ, ಲೆಬಾನನ್ ಪರ್ವತ ಮತ್ತು ಯುಪ್ರೆಟಿಸ್ ಎಂಬ ಮಹಾನದಿಯವರಿಗೆ ವಿಸ್ತಾರಗೊಂಡಿರುವ ಪ್ರದೇಶ ಇವುಗಳೇ. ಆ ದೇಶವನ್ನು ನಿಮಗೆ ಕೊಟ್ಟಿದ್ದೇನೆ. ಯೆಹೋವನೆಂಬ ನಾನು ನಿಮಗೆ ಪಿತೃಗಳಾದ ಅಬ್ರಾಹಾಂ, ಇಸಾಕ್, ಯಾಕೋಬರಿಗೂ ಅವರ ಸಂತತಿಯವರಿಗೂ ಆ ದೇಶವನ್ನು ಪ್ರಮಾಣ ಪೂರ್ವಕವಾಗಿ ವಾಗ್ದಾನ ಮಾಡಿದ್ದನ್ನಲ್ಲ. ಅದರಲ್ಲಿ ಪ್ರವೇಶ ಮಾಡಿ ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಆಜ್ಞಾಪಿಸಿದನು. ನೋಡ್ರ ಇಲ್ಲೇನ್ ಮಾಡ್ತಾರೆ ಬಂದ್ಬಿಟ್ಟು, ನೀವೇನ್ ದೇವರು ಇಲ್ಲಿಗೆ ಈ ಕಾದೇಶ್ ಬರ್ನಿ ಅಂತ ಬಂದು ಏನ್ ಉಳ್ಕೊಂಡಿರ್ತಾರೋ ದೇವ್ರು ಹೇಳ್ತಾರೆ, ನೀವಿಲ್ಲೇ ಪ್ರಯಾಣ ಮಾಡ್ತಾ ಇರ್ಬೇಡ್ರಿ, ಯಾಕಂದ್ರೆ ಇಸ್ರೇಲ್ ಜನ ಪ್ರಯಾಣ ಹೆಂಗಿತ್ತು ಅಂದ್ರೆ, ಐಗುಪ್ತ ದೇಶದಿಂದ ಈ ಮಾರ್ಗದಲ್ಲಿ ಬರ್ತಾರೆ, ಮಾರಾ, ಎಲಿಮ್, ರೆಫಿದಿಮ್ ಈ ಒಂದು ಸ್ಥಳದೆಲ್ಲ ಬಂದು ಅಲ್ಲಿ ನ್ಯಾಯ ಪ್ರಮಾಣ ಇಸ್ಕೊಂತಾರೆ. ನ್ಯಾಯ ಪ್ರಮಾಣ ಇಸ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, 11 ದಿನ ಪ್ರಯಾಣ ಮಾಡಿ ಈ ಬಾರ್ಡರ್ ಹತ್ರ ಬರ್ತಾರೆ ಅದರ. ಸೊ ಅದೆಲ್ಲ ಏನ್ ಮಾಡ್ತಾರೆ ಅಲ್ಲಿ ಹಾಲಾಗ್ತಾರೆ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ ನೆಕ್ಸ್ಟ್, ನೀವಿಲ್ಲೇ ಇರ್ಬಿಡ್ರಿ, ಏನ್ ಮಾಡಿ ನೀವು ನಾರ್ತ್ ಡೈರೆಕ್ಷನ್ ಏನ್ ಮಾಡಿ ಉತ್ತರ ದಿಕ್ಕಿಗೆ ಏನ್ ಮಾಡಿ ನೀವು ಪ್ರಯಾಣ ಮಾಡಿ. ಉತ್ತರ ದಿಕ್ಕಲ್ಲಿ ಏನಪ್ಪ ಇದೆ ಅಂತ ನೋಡಿದ್ರೆ ಏನ್ರಿ, ಅಲ್ಲೇ ಕಾನಾನಿಯರ ಒಂದು ನಾಡಿನಾಗಿದೆ, ದೇಶ ಇದೆ. ಕಾನಾನಿಯರ ದೇಶ ಅಂತಂದ್ರೆ ನೋಡ್ರಿ, ಇವೆಲ್ಲ ಈ ಭಾಷಾನೋ ಅದರ ಗಿಲಿಯಾದು, ಅಮೋರೈಟ್ಸ್, ಆಮೇಲೆ ಅರ್ನೋನ್ ನದಿ ಆ ಪಕ್ಕದಲ್ಲಿ, ಈ ಅರ್ನೋನ್ ನದಿ ಅಲ್ಲ, ಈ ಅರ್ನೋನ್ ನದಿ ಈ ಪಕ್ಕದಲ್ಲಿರೋಂಥ ಇವೆಲ್ಲ ಒಂದು ಸ್ಥಳಗಳು. ಆಮೇಲೆ ಈ ಒಂದು ಯೋರ್ಧನ್ ನದಿ ದಾಟ್ಕೊಂಡು ಹೋದ್ರೆ ಏನ್ರಿ, ಫಿಲಿಸ್ತೀನ್ಗೆ ದೇಶ ಇರೋಂಥ ಇವೆಲ್ಲ ಒಂದು ನಾಡುಗಳನ್ನ ಕಾನಾನ್ ದೇಶ ಅಂತ ಏನ್ ಮಾಡ್ತಾರೆ ಕರೀತಾರೆ. ಅದಕ್ಕೆ ನೀವು ನೋಡಿ, ಆ ದೇಶಕ್ಕೆ ಹೋಗಿ ನೀವು ನೋಡಿ ಇನ್ನೆಲ್ಲ ನೀವು ಕಾನ್ಕರ್ ಮಾಡ್ಕೊಳ್ಳಿ, ಏನ್ ಮಾಡಿ ಮುಂದಕ್ಕೆ ಪ್ರಯಾಣ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಈ ಕಡೆ ಇವಾಗ ಏನ್ರಿ, ಸೌತ್ ಡೈರೆಕ್ಷನ್ ಇಂದ ನಾರ್ತ್ ಡೈರೆಕ್ಷನ್ ಏನ್ ಮಾಡ್ತಾರೆ ಪ್ರಯಾಣ ಮಾಡೋಣ ಅಂತ ಡೀಟೇಲ್ಸ್ ಕೊಡ್ತಾರೆ. ಓಕೆ ಅಷ್ಟೇ, ಕಂಟಿನ್ಯೂ ಮಾಡಿ ಸರ್. ಥ್ಯಾಂಕ್ ಯು. ಸಿಂಧು ಸಿಸ್ಟರ್ ಕಂಟಿನ್ಯೂ ಮಾಡಿ. ಆ ಕಾಲದಲ್ಲಿ ನಾನು ನಿಮ್ಮ
ಆ ಕಾಲದಲ್ಲಿ ನಾನು ನಿಮ್ಮ ಸಂಗಡ ಮಾತಾಡಿ ನಿಮ್ಮ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಎಚ್ಚರಿಸಿದ್ದರಿಂದ ನೀವು ಈಗ ಆಕಾಶದ ನಕ್ಷತ್ರಗಳ ಸ್ವಾದಿರದಲ್ಲಿ ನೀವು ಈಗ ಇರುವುದಕ್ಕಿಂತಲೂ ಇನ್ನೂ ಸಾವಿರದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ. ಆದರೆ ನಿಮ್ಮಿಂದಾಗುವ ತೊಂದರೆಗಳನ್ನು, ಭಾರವನ್ನು, ವ್ಯಾಜ್ಯಗಳನ್ನು ನಾನೊಬ್ಬನೇ ಸಹಿಸುವುದು ಹೇಗೆ? ಆದ್ದರಿಂದ ನೀವು ಪ್ರತಿಯೊಂದು ಕುಲದಿಂದ ಪ್ರಸಿದ್ಧರಾದ ಬುದ್ಧಿ ವಿವೇಕವುಳ್ಳ ಪುರುಷರನ್ನು ಆರಿಸಿಕೊಳ್ಳಿರಿ. ನಾನು ಅವರನ್ನು ನಿಮಗೆ ಅಧಿಪತಿಗಳನ್ನಾಗಿ ನೇಮಿಸುವೆನು ಎಂದು ಹೇಳಿದನು. ಅದಕ್ಕೆ ನೀವು ನಿನ್ನ ಆಲೋಚನೆಯಂತೆ ನಡೆಯುವುದು ವಿವಾದದೆ ಎಂದು ಉತ್ತರ ಕೊಟ್ಟಿರಿ. ಆಗ ನಾನು ನಿಮ್ಮಲ್ಲಿ ಪ್ರಸಿದ್ಧರಾದ ಬುದ್ಧಿವಂತರನ್ನು ಕರೆಸಿ ಒಂದೊಂದು ಕಾಲದಲ್ಲಿ 1,000 ಮಂದಿಯ ಮೇಲೆಯೂ, 100 ಮಂದಿಯ ಮೇಲೆಯೂ, 50 ಮಂದಿಯ ಮೇಲೆಯೂ, 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿಯೂ ಉಪಾಧಿಕಾರಿಗಳನ್ನಾಗಿಯೂ ನೇಮಿಸಿದನು. ಆ ನ್ಯಾಯಾಧಿಪತಿಗಳಿಗೆ ನಾನು ಆ ಕಾಲದಲ್ಲಿ ಅಪ್ಪಣೆ ಮಾಡಿ ನೀವು ಸ್ವಕುಲದವರ ವ್ಯಾಜ್ಯಗಳನ್ನು ವಿಚಾರಿಸಬೇಕು. ಅವರು ಇಸ್ರಾಯೇಲರೊಡನೆ ವ್ಯಾಜ್ಯವಾಡಿದರು, ಅನ್ಯರೊಡನೆ ವ್ಯಾಜ್ಯವಾಡಿದರು. ನೀವು ನ್ಯಾಯದ ಪ್ರಕಾರವೇ ತೀರ್ಪು ಮಾಡಬೇಕು. ನ್ಯಾಯ ವಿಚಾರಿಸುವಾಗ ಮುಖ ತಕ್ಷಣೆ ಮಾಡದೆ ಅಧಿಕಾರನು ಅಲ್ಪರನ್ನು ಸಮಾನಾಗಿ ತಿಳಿಯಬೇಕು. ನೀವು ದೇವರ ಹೆಸರಿನಲ್ಲಿ ನ್ಯಾಯ ತೀರಿಸುವರಾದ ಕಾರಣ ಮನುಷ್ಯರ ಮುಖವನ್ನು ನೋಡಿ ಎದರಬೇಡಿರಿ. ನೀವು ತಿರಸ್ಕಾರಕ್ಕಾಗದ ವ್ಯಾಜ್ಯಗಳನ್ನು ನನ್ನ ಬಳಿಗೆ ತರಬೇಕು. ಓಕೆ ಅಷ್ಟೆ, ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಮೋಸ ಏನ್ ಮಾಡ್ತಾರೆ, ಅಲ್ಲಿ ಆಲ್ರೆಡಿ ಕೆಲವು ನಡೆದಿರೋಂಥ ಘಟನೆಗಳನ್ನ ಏನು ಮಾಡಿದ್ರೆ ರಿವ್ಯೂ ಮಾಡ್ತಾರೆ. ಅದರ ಏನಪ್ಪ ಅಂದರೆ ಪುನರಾವರ್ತಿ ಇಸ್ರೇಲ್ ಜನಗಳಿಗೆ ಏನೇನೆಲ್ಲ ಮಾಡಿದಿರಿ, ಅವನ ಸ್ಥಳದ ಬರ್ಬೇಕಾದ್ರೆ ಏನಾಯ್ತೋ ಅಂತಂದ್ಬೇಕಾದ್ರೆ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ರು. ಅದು ನೋಡ್ಬೇಕಾದ್ರೆ ಎಲ್ಲ ಕಂಪ್ಲೀಟ್ ಜವಾಬ್ದಾರಿ ಯಾರ ಮೇಲೆ ಇರ್ತಾರೆ ಅಂದರೆ ಇಸ್ರೇಲ್ ಜನಗಳ ಜವಾಬ್ದಾರಿ ಮೋಸಸ್ ಮೇಲೆ ಇರ್ತಾರೆ. ಅದಕ್ಕೆ ಆ ಒಂದು 600,000 ಗಂಡಸರು ಮೋಸಸ್ಗಳನ್ನ ನಡೆಸುವಂತ ಒಂದು ಜವಾಬ್ದಾರಿ ಮೋಸಸ್ ಆಗಿರ್ತಾರೆ. ಹಾಗಾದ್ರೆ ನೋಡ್ಬೇಕಾದ್ರೆ ಏನಾರ ಇಸ್ರೇಲಲ್ಲಿ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಆ ಕೇಸ್ನ ಯಾರು ಹತ್ತಾರ ಅಂದ್ರೆ ಮೋಸೆ ಹತ್ತಾರ. ಅದಕ್ಕೆ ನೋಡ್ಬೇಕಾದ್ರೆ ದ ಟ್ಯಾಬರ್ನಾಕಲ್ ಆಫ್ ದ ಮೋಸಸ್ ಅಂತ ಹೇಳ್ತಾರೆ. ಟ್ಯಾಬರ್ನಾಕಲ್ ಆಫ್ ದ ಟೆಂಟ್ ಅಂತಂದ್ಬಿಟ್ಟು ಇಂಗ್ಲೀಷಲ್ಲಿ ಬರ್ತಾ ಇದ್ರ ಎಂದ್ರೆ ದ ಟ್ಯಾಬರ್ನಾಕಲ್ ಆಫ್ ಗಾಡ್ ಅದೇನಿದ್ರೆ ಟ್ಯಾಬರ್ನಾಕಲ್ ಟೆಂಟ್ ಅಂತಂತ ಹೇಳ್ಬೇಕ್ರೆ ಎರಡಿಗೂ ವ್ಯತ್ಯಾಸ ಇದೆ. ಇಂಗ್ಲೀಷಲ್ಲಿ ನೋಡ್ಬೇಕ್ರೆ ಆ ಟೆಂಟ್ ಅಂತಂತ ಹೇಳ್ಬೇಕ್ರೆ ಆ ಮೋಸೆಯ ಒಂದು ಟೆಂಟ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ಅದೇ ನೋಡ್ಬೇಕಾದ್ರೆ ಆ ಟೆಂಟ್ ಆಚ ಕಡೆ ಏನ್ ಮಾಡ್ತಾರೆ ಮೋಸೆಸ್ ಎಲ್ಲ ಒಂದು ಕೇಸ್ನ ಸಾಲ್ವ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವಾಗ ಮೋಸೆ ಕೇಳಿ ನಾಗ್ದೇ ಇರ್ಬೇಕಾದ್ರೆ ಮೋಸೆ ಏನ್ ಮಾಡ್ತಾರೆ ದೇವತಾ ಪ್ರೇಯರ್ ಮಾಡ್ಬೇಕಾದ್ರೆ ದೇವ್ರೇನ ಅಡ್ವೈಸ್ ಕೊಡ್ತಾರೆ. ಸರಿ, ಅವಾಗ ನೀವೇ ಮಾಡಿ ಅಂತಂದ್ರೆ ಇದಕ್ಕೆ ಯಾರೋ ಏನಂದ್ರೆ ಒಂದು ಸಾಮರ್ಥ್ಯ ಉಳ್ಳವರು ಇದ್ದಾರೋ ಅಂತ ಒಂದು ಏನ್ ಮಾಡ್ರಿ ನೀವು ಸ್ವಲ್ಪ ಹಿರಿಯರನ್ನ ಆರಿಸ್ಕೊಂಡು ಸ್ವಲ್ಪ ಜ್ಞಾನ ಇರೋರು ಅದರ ನ್ಯಾಯ ವಿಚಾರದಲ್ಲಿ ಮೋಸ ವಂಚನೆ ಮಾಡಿರೋರು ಪಕ್ಷಪಾತ ನೋಡ್ತಿರಂತವ್ರು ಯಾರು ಇದ್ರೆ ನೀವೇ ಮಾಡಿ ಆಯ್ಕೆ ಮಾಡಿ. ಅವ್ರು ಏನ್ ಮಾಡ್ಲಿ ಸಣ್ಣ ಪುಟ್ಟ ವಿಚಾರಗಳೇನ್ ಮಾಡ್ಲಿ ಮಾಡ್ಲಿ ಏನಾದ್ರು ನಿಮ್ಗೆ ಆಗದಿರಂತ ವಿಚಾರ ಇದ್ರೆ ನೀವೇನ್ ಮಾಡಿ ನೀವು ನಮ್ಮ ಹತ್ರ ತಗೊಂಬನ್ನಿ ಅಂತಂದ್ಬಿಟ್ಟು ಒಂದು ಹೈಯಾರ್ಕಿ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಮೋಸ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಅದನ್ನ ಮಾಡ್ತಾರೆ ಅಲ್ವಾ. ಸತಿ ನೋಡ್ಬೇಕಾದ್ರೆ ಅಲ್ಲಿ ನ್ಯಾಯ ವಿಚಾರಣೆ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು ಅಂತಂತ ಹೇಳ್ತಾರೆ ಅಂದ್ರೆ ಏನ್ರಿ ಅದು ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ ಅದೆಲ್ಲ ಏನ್ ಮಾಡ್ಬಾರ್ದಂತೆ ಪಕ್ಷಪಾತ ಮಾಡ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಮುಖದಾಕ್ಷಿಣ್ಯ ಮಾಡ್ಕೋಬಾರ್ದು ಅಲ್ಲ ಯಾರೇ ಇರ್ಲಿ ಸರಿ ಏನು ಒಂದು ನೀತಿ ಪ್ರಕಾರ ನ್ಯಾಯವಾಗಿ ಏನೋ ಒಂದು ತೀರ್ಪು ಕೊಡ್ಬೇಕು ಆ ತೀರ್ಪನ್ನ ನೀವೇನ್ ಮಾಡ್ಬೇಕು ಕೊಡ್ಬೇಕು ಅದೆಲ್ಲ ಏನ್ ಮಾಡ್ಕೋಬಾರ್ದು ಬೇರೆ ಯಾವ್ದೇ ರೀತಿ ನೀವು ವಿಚಾರಗಳನ್ನ ಮಾಡಕ್ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅಲ್ಲಿ ದೇವರು ಅವ್ರಿಗೆ ಕ್ಲಿಯರ್ ಆಗಿ ಅಲ್ಲಿ ಹೇಳ್ತಾರೆ ಅಲ್ಲ. ಅದರಿಂದ ನೋಡ್ಬೇಕಾದ್ರೆ ಏನ್ರಿ ಈ ತರ ದೇವರು ಹೇಳಿರೋ ಪ್ರಕಾರನೇ ಮೋಸಸ್ ಏನ್ ಮಾಡ್ತಾರೆ ಅಲ್ಲಿ ಎಲ್ಡರ್ಸ್ಗಳನ್ನ ನೇಮಿಸ್ಬಿಟ್ಟು ಏನ್ ಮಾಡ್ತಾರೆ ತನ್ನ ಒಂದು ಬರ್ಡನ್ನ ಕಮ್ಮಿ ಮಾಡ್ಕೊಂತಾರೆ. ಸೊ ನೆಕ್ಸ್ಟ್ ಏನಾಯ್ತು ಮುಂದಕ್ಕೆ ಓದಿಂತೀನಿ ಕಂಟಿನ್ಯೂ ಮಾಡಿ. ನಾನೇ ಅವುಗಳನ್ನು ತೀರಿಸುವೆನು ಎಂದು ಹೇಳಿದನು. ಅದಲ್ಲದೆ ನೀವು ಮಾಡಬೇಕಾದ ಎಲ್ಲಾ ಕಾರ್ಯಗಳ ವಿಷಯದಲ್ಲಿಯೂ ನಾನು ಆ ಕಾಲದಲ್ಲಿ ನಿಮಗೆ ಆಜ್ಞೆ ಕೊಟ್ಟೆನು. ನಾವು ಒರೋಬಿನಿಂದ ಹೊರಟು ನಮ್ಮ ದೇವರಾದ ಯಹೋವನು ಆಜ್ಞಾಪಿಸಿದಂತೆ ಅಮೋರಿಯರ ಬೆಟ್ಟದ ಸೀಮೆಯ ಮಾರ್ಗವನ್ನು ಹಿಡಿದು ನೀವು ನೋಡಿದ ಅಘೋರವಾದ ಮಹಾರಣ್ಯದಲ್ಲಿ ನಡೆದು ಕಾದೇಶ್ ಬಾರ್ನ್ಯಕ್ಕೆ ಸೇರಿದೆವು. ಆಗ ನಾವು ನಮ್ಮ ದೇವರಾದ ಯಹೋವನು ನಮ್ಮ ಕೊಡುವ ಅಮೋರಿಯರ ಬೆಟ್ಟದ ಸೀಮೆಯ ಹತ್ತಿರಕ್ಕೆ ಬಂದಿದ್ದೀರಿ. ನಿಮ್ಮ ದೇವರಾದ ಯಹೋವನು ಆ ದೇಶವನ್ನು ನಿಮಗೆ ಕೊಟ್ಟಿದ್ದಾನೆ. ನಿಮ್ಮ ಪಿತೃಗಳ ದೇವರಾದ ಯಹೋವನು ಹೇಳಿದಂತೆ ಅದನ್ನು ಅತ್ತಿ ಸ್ವಾಧೀನ ಮಾಡಿಕೊಳ್ಳಿರಿ. ನೀವು ದಿಗಿಲು ಪಡದೆ ಧೈರ್ಯವಾಗಿಯೇ ಇರಬೇಕೆಂದು ಹೇಳಿದನು. ಆಗ ನೀವೆಲ್ಲರೂ ನನ್ನ ಬಳಿಗೆ ಬಂದು ನಮಗಿಂತ ಮುಂದಾಗಿ ಮನುಷ್ಯರನ್ನು ಕಳಿಸುವೆವು.
ಅವರು ನಮಗೋಸ್ಕರ ಆ ದೇಶವನ್ನು ಪರೀಕ್ಷಿಸಿ ನೋಡಿ, ನಾವು ಹತ್ತಿ ಹೋಗಬೇಕಾದ ದಾರಿಯ ವಿಷಯದಲ್ಲೂ ಸೇರಬೇಕಾದ ಊರುಗಳ ವಿಷಯದಲ್ಲೂ ನಮಗೆ ವರ್ತಮಾನ ತಿಳಿಸಲಿ ಎಂದು ಹೇಳಿದ್ದೀರಿ. ಅದು ಒಳ್ಳೆ ಆಲೋಚನೆ ಎಂದು ನಾನು ತಿಳಿದುಕೊಂಡು ನಿಮ್ಮಲ್ಲಿ ಕುಲಕ್ಕೆ ಒಬ್ಬೊಬ್ಬನ ಮೇರೆಗೆ 12 ಮಂದಿಯನ್ನು ಆರಿಸಿಕೊಂಡೆನು. ಥ್ಯಾಂಕ್ ಯು ಬ್ರದರ್, ಸ್ಟಾರ್. 23 ಆಯ್ತು ಬ್ರದರ್, ಓಕೆ ಸ್ಟಾರ್, ಥ್ಯಾಂಕ್ ಯು. ಓದ್ಲಾ ಮುಂದಕ್ಕೆ. ಇಲ್ಲ ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾರೆ ಅಲ್ಲಿ ಅವ್ರು ಹೇಳಿದಂಥ ರೀತಿಯಲ್ಲಿ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ನ ಕೂಡ ಏನು ಮಾಡ್ತಾರೆ ಅವ್ರು ಡೀಟೇಲಾಗಿ ಹೇಳ್ತಾರೆ. ಏನಂತಂದರೆ ಇಸ್ರೇಲ್ ಜನಗಳು ಈ ಟೈಮಲ್ಲಿ ಏನಪ್ಪ ಮಾಡೋದು ಅಂತ ನೋಡ್ತೀರಿ ಅಂತಂದರೆ, ಅಲ್ಲಿ ಒಬ್ಬೊಬ್ಬ ಹಿರಿಯರನ್ನ ಆಯ್ಕೆ ಮಾಡಿಬಿಟ್ಟು ಏನು ಮಾಡ್ತಾರೆ, ಕಾನಾನ್ ದೇಶನ ಸರ್ವೆ ಮಾಡಕ್ಕೆ ಕಳಿಸ್ತಾರೆ. ಎಲ್ಲಿ ಅಂತಂದರೆ ನೋಡಿ, ಇಲ್ಲಿ ಎಷ್ಕೋಲ್ ಒಂದು ತಗ್ಗು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಕಾದೇಶ್ವರಿ ಅಂತ ಇದೆ ನೋಡಿದ್ರೆ ಮ್ಯಾಪಲ್ಲಿ, ಈ ಬಾರ್ಡರ್ ತ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಈ ಕಾನಾನ್ ದೇಶನ ಸರ್ವೆ ಮಾಡ್ಕೊಂಬಾ ಅಂತ ಕಳಿಸ್ತಾರೆ. ಅದರ ನೋಡಿ ಎರಿಕೋ ಪಟ್ಟಣ ಇದೆ, ಎರಡನೇ ಸತಿಗೆ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಈ ಒಂದು ಮಾರ್ಗದಲ್ಲಿ ಹೋಗ್ತಾರೆ. ಅದೇ ಮೊದಲನೇ ಸತಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಈ ಒಂದು ಸ್ಥಾನನ, ಈ ಒಂದು ಜಾಗ ಇದೆ ಗೊತ್ತಾ, ಈ ಒಂದು ಪರ್ಟಿಕ್ಯುಲರ್ ಸ್ಪಾಟ್ನ ಏನು ಮಾಡಿದವರು ಸರ್ವೆ ಮಾಡ್ಕೊಂಬರೋದು. ಆದರೆ ಅದಕ್ಕೆ ಏನು ಮಾಡ್ತಾರೆ, 12 ಗೋತ್ರಗಳಿಂದ 12 ಒಂದು ಹಿರಿಯರನ್ನ ಏನು ಮಾಡ್ತಾರೆ ಆಯ್ಕೆ ಮಾಡಿ ಕಳಿಸ್ತಾರೆ. ಅಲ್ಲರ ಅದೇನಾಯ್ತು ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಹೋಗ್ಬಿಟ್ಟು ಏನು ಮಾಡ್ತಾರೆ ಒಂದು ಬ್ಯಾಡ್ ನ್ಯೂಸ್ ಏನು ಮಾಡ್ತಾರೆ ತಗೊಂಡ್ಬಿಡ್ತಾರೆ, ಅನೇಕ ಜನಗಳಿಗೆ ಡಿಸ್ಕರೇಜ್ ಆಗ್ತದೆ, ಅನೇಕ ಜನಗಳು ಏನು ಮಾಡೋದಿಲ್ಲ ಆ ಮಾರ್ಗದಲ್ಲಿ ಹೋಗೋದಕ್ಕೆ ಹಿಂಜರಿತಾರೆ. ಅವಾಗ ದೇವ್ರು ಅವ್ರಿಗೆ ಶಿಕ್ಷೆ ಕೊಡೋದು ಎಷ್ಟು ಅಂದರೆ 40 ವರ್ಷ ಏನು ಮಾಡಿ ನೀವು ಅರಣ್ಯದಲ್ಲಿ ನೀವು ಅನುಭವಿಸಿ ಅಂತಬಿಟ್ಟು. ಓಕೆನಾ ಸರ್, ನೆಕ್ಸ್ಟ್ ನೆಕ್ಸ್ಟ್ ಎರಡನೇ ಭಾಗನ ನಮ್ಮ ಮಧ್ಯದಲ್ಲಿ ರೇಷ್ಮಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀನಿ. ರೇಷ್ಮಾ ಸಿಸ್ಟರ್ ಓದ್ತೀನಿ ಆಗ್ತದ? ಒಂದು ಮಿನಿಟ್ ಮ್ಯೂಟ್, ಸಾರಿ ಸಾರಿ. ರೇಷ್ಮಾ ಸಿಸ್ಟರ್ ಮ್ಯೂಟ್ ಮಾಡಿ, ಸಾರಿ ಅನ್ಮ್ಯೂಟ್ ಮಾಡಿ, ಪರ್ಮಿಷನ್ ಕೊಟ್ಟು ನೋಡಿ. ಸ್ವಲ್ಪ ತಡ್ರಿ, ತೆಗಿತೇನೆ. ಹಾಂ ತೆಗಿರಿ ತೆಗಿರಿ, ಇಷ್ಟು ವೇಟ್ ಮಾಡೋದು. ವಚನ ಹೇಳ್ರಿ ಸಿಸ್ಟರ್, 24 ಓದಿ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 24. ಅವರು 12 ಮಂದಿಯನ್ನು ಆರಿಸಿಕೊಂಡ ಅಲ್ಲ ಅವರು ಕರೆಕ್ಟ್ ಓದಿ ಪರವಾಗಿಲ್ಲ. ಅವರು ಹೋಗಿ ಆ ಬೆಟ್ಟದ ಸೀಮೆಯನ್ನು ಹತ್ತಿ ಎಷ್ಕೋಲ್ ಎಂಬ ತಗ್ಗಿನ ಬೆಳೆಗೆ ಬಂದು ಆ ಪ್ರದೇಶವನ್ನು ಸಂಚರಿಸಿ ನೋಡಿ ಅಲ್ಲಿನ ಹಣ್ಣುಗಳಲ್ಲಿ ಕೆಲವನ್ನು ತಂದು ತೋರಿಸಿ ನಮ್ಮ ದೇವರಾದ ಯಹೋವನು ನಮಗೆ ಕೊಡುವ ಆ ದೇಶವು ಒಳ್ಳೆಯ ದೇಶವೆಂದು ನಮಗೆ ನಮಗೆ ವರ್ತಮಾನ ತಿಳಿಸಿದರು ಅಲ್ರಿ. ಕರೆಕ್ಟ್. ಆದರೂ ನೀವು ಹತ್ತಲಲ್ಲದೆ ನಿಮ್ಮ ದೇವರಾದ ಯಹೋವನ ಆಜ್ಞೆಯನ್ನು ಉಲ್ಲಂಘಿಸಿ ನಿಮ್ಮ ನಿಮ್ಮ ಡೇರೆಗಳಲ್ಲಿ ಗುಣಗುಟ್ಟುತ್ತಾ ಯಹೋವನು ನಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದು ಹಗೆತನದಿಂದಲೇ ಆತನು ನಮ್ಮನ್ನು ಸಂಹರಿಸಬೇಕೆಂದು ಅಮೋರಿಯರ ಕೈಗೆ ಒಪ್ಪಿಸುತ್ತಾನೆ. ನಾವು ಹೋಗಬೇಕಾದ ಆ ಸೀಮೆ ಎಂಥದೆಂದು ಆಲೋಚಿಸಿರಿ. ಅಲ್ಲಿ ಹೋಗಿದ್ದ ನಮ್ಮ ಸಹೋದರರು ನಮಗೆ ಆ ದೇಶದ ಜನರು ನಮಗಿಂತ ಹೆಚ್ಚಾಗಿಯೂ ಉದ್ದವಾಗಿಯೂ ಇದ್ದಾರೆ. ಅವರಿರುವ ಪಟ್ಟಣಗಳು ದೊಡ್ಡವು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳವು ಆಗಿವೆ. ಅಲ್ಲಿ ಉನ್ನತ ಪುರುಷರನ್ನು ನೋಡಿದೆವೆಂದು ಹೇಳಿ ನಮ್ಮ ಧೈರ್ಯವನ್ನು ಕೆಡಿಸಿದ್ದಾರೆ ಅಂದುಕೊಳ್ಳುತ್ತಿದ್ದೀರಿ. ಅದಕ್ಕೆ ನಾನು ಕಳವಳ ಪಡಬೇಡಿರಿ, ಅವರಿಗೆ ಭಯಪಡಬೇಡಿರಿ. ನಿಮ್ಮ ಮುಂದುಗಡೆಯಲ್ಲಿ ಹೋಗುವ ನಿಮ್ಮ ದೇವರಾದ ಯಹೋವನು ಐಗುಪ್ತ ದೇಶದಲ್ಲಿಯೂ ನೀವು ನೋಡಿದ ಅರಣ್ಯದಲ್ಲಿಯೂ ಪ್ರತ್ಯಕ್ಷನಾಗಿ ನಿಮಗೋಸ್ಕರ ಯುದ್ಧ ಮಾಡಿದಂತೆಯೇ ಈಗಲೂ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು. ನೀವು ಈ ಸ್ಥಳಕ್ಕೆ ಸೇರಿದ ಪರ್ಯಂತರವು ನಿಮ್ಮ ಪ್ರಯಾಣದಲ್ಲೆಲ್ಲ ಮಗನನ್ನು ತಂದೆ ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಹೊತ್ತನಲ್ಲವೇ ಎಂದು ನಿಮಗೆ ಹೇಳಿದೆನು. ಆದರೂ ನೀವು ನಿಮ್ಮ ದೇವರಾದ ಯಹೋವನನ್ನು ಇನ್ನೂ ನಂಬಲೇ ಇಲ್ಲ. ನೋಡ್ರ ಇಲ್ಲಿ ಏನಂತಂದ್ರೆ, ಇನ್ನ ಅರಣ್ಯ ಕಾಂಡದಲ್ಲಿ ನಾವು ಲಾಸ್ಟ್ ಟೈಮ್ ಹೋದಂಗೆ ಅಲ್ಲಿ ಇಸ್ರೇಲ್ ಜನಗಳು ಕಾನಾನ್ ದೇಶ ಸರ್ವೆ ಮಾಡ್ಬೇಕಾದ್ರೆ ಅಲ್ಲಿ ತನ್ನಂತ ಒಂದು ಬ್ಯಾಡ್ ನ್ಯೂಸ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸೊ ಅಲ್ಲಿ ಯಾರಿದ್ದಾರೆ ಕಾನಾನ್ ದೇಶದಲ್ಲಿ ಅಂತಂದ್ರೆ ರಾಕ್ಷಸಿಗಳಿದ್ದಾರೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಯಾರಿದ್ದಾರೆ ಆಕ್ಚುಲಿ ಅಂತಂದ್ರೆ ಏನ್ರಿ ಅಮೋರೈಟ್ಸ್ ಅದರ ಆ ಒಂದು ಜಾಗದಲ್ಲಿ ಇದ್ದಿದೆ ಅಂದ್ರೆ ಅಮೋರೈಟ್ಸ್. ಇಲ್ಲಿ ನೋಡ್ತೀರಿ ನೋಡ್ತಾರ ಅಮೋರೈಟ್ಸ್ ಈ ಒಂದು ಜನಗಳು ಏನ್ ಮಾಡ್ತಾ ಇರ್ತಾರೆ ಅಲ್ಲಿ ಇರ್ತಾರೆ ಅಲ್ವರ. ಈ ಜನಗಳು ಏನ್ ಮಾಡ್ತಾರೆ ಈ ಕಡೆ ಎಲ್ಲ ಈ ಫುಲ್ ಈ ಕಾನಾನ್ ದೇಶದಲ್ಲೆಲ್ಲ ಏನ್ ಮಾಡ್ತಾರೆ ಇವರು ವಾಸ ಮಾಡ್ತಾ ಇರ್ತಾರೆ. ಓಕೆನಾ. ಆ ಜನಗಳು ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಇಸ್ರೇಲ್ ಜನಗಳಿಗಿಂತ ಸಾಮಾನ್ಯ ಜನಗಳಿಗಿಂತ ತುಂಬಾ ಎತ್ತರವಾಗಿರೋ ಜನಗಳು. ಇವ್ರ ಬಗ್ಗೆ ನಾನು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅವ್ರನ್ನ ನೋಡ್ಬಿಟ್ಟು ಇವ್ರು ಏನ್ ಮಾಡ್ಬಿಡ್ತಾರೆ, ತುಂಬಾ ಬೇಜಾರಾಗಿ ಡಿಸ್ಕರೇಜ್ ಆಗ್ಬಿಡ್ತಾರೆ. ನಾವೆಲ್ಲ ಏನಾಗಿದ್ರೆ ಮಿಡಿತಗಳ್ತಾ ಇದ್ರಿ, ನಮ್ಮನ್ನೆಲ್ಲ ತುಳಿದಾಕ್ಬಿಡ್ತಾರೆ. ಆ ಒಂದು ಕೋಟೆಗಳು ಹೆಂಗಿದೆಯಂತೆ, ತುಂಬಾ ಎತ್ತರವಾಗಿರೋಂಥ ಭದ್ರವಾಗಿರೋಂತ ಕೋಟೆಗಳು, ಅಷ್ಟೊಂದು ಎತ್ತರವಾಗಿ ಏನ್ ಮಾಡಿದಾರೆ ಒಂದು ಕೋಟೆಗಳನ್ನ ಕಟ್ಟಿದ್ದಾರೆ. ಅದನ್ನ ನಮ್ಮ ಕೇಳಿದ್ರೆ ಅಸಾಧ್ಯ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ
ಅನೇಕ ಜನಗಳ ಡಿಸ್ಕರೇಜ್ ಮಾಡ್ತಾರೆ. ದೇವರು ಅವಾಗ ಏನ್ ಮಾಡೋದು ಅವ್ರಿಗೆ 40 ಇಯರ್ಸ್ ಅಂತ ಪನಿಷ್ಮೆಂಟ್ ಏನ್ ಮಾಡೋದು ಕೊಡೋದು. ಅದೇ ಮೋಸೆ ಏನ್ ಮಾಡ್ತಾರೆ, ನೀವು ನಮ್ದಿರ ಕಾರಣದಿಂದ ಏನ್ರಿ ನೀವು ಏನಂತಾರೆ ಅದನ್ನ ಅನುಭವಿಸಿದ್ರಿ ಅಂತ ಹೇಳ್ತಾರೆ. ಅದರ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡಿ ಸರ್. ಆದರೂ ನೀವು ನಿಮ್ಮ ದೇವರಾದ ಯಹೋವನನ್ನು ಇನ್ನೂ ನಂಬಲೇ ಇಲ್ಲ. ನೀವು ಹೋಗಬೇಕಾದ ದಾರಿಯನ್ನು ತೋರಿಸುವುದಕ್ಕೂ ದಂಡು ಇಳಿಯಬೇಕಾದ ಸ್ಥಳಗಳನ್ನು ಗೊತ್ತು ಮಾಡುವುದಕ್ಕೂ ರಾತ್ರಿ ಹೊತ್ತು ಬೆಂಕಿಯಲ್ಲಿಯೋ ಹಗಲು ಹೊತ್ತು ಮೇಘದಲ್ಲಿಯೋ ಮಾರ್ಗದಲ್ಲಿ ನಿಮ್ಮ ಮುಂದುಗಡೆ ಹೋದ ದೇವರನ್ನು ನೀವು ನಂಬಲಿಲ್ಲ. ಯಹೋವನು ನಿಮ್ಮ ಮಾತುಗಳನ್ನು ಕೇಳಿ ಕೋಪಗೊಂಡು ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಆ ಒಳ್ಳೆಯ ದೇಶವನ್ನು ಈ ದುಷ್ಟ ಜನರಲ್ಲಿ ಯಾರೂ ನೋಡುವುದಿಲ್ಲವೆಂದು ಪ್ರಮಾಣ ಮಾಡಿ ಯೆಫುನ್ನೆಯ ಮಗನಾದ ಕಾಲೇಬನೇ ಯಹೋವನನ್ನು ಮನಃಪೂರ್ವಕವಾಗಿ ಅನುಸರಿಸಿರುವುದರಿಂದ ಅವನೇ ಅದನ್ನು ನೋಡುವನು. ಅವನು ಸಂಚರಿಸಿದ ಪ್ರದೇಶವನ್ನು ಅವನಿಗೂ ಅವನ ಸಂತತಿಯವರಿಗೂ ಕೊಡುವೆನೆಂದು ಹೇಳಿದನು. ಅದು ಮಾತ್ರವಲ್ಲದೆ ಯಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೂ ಕೋಪ ಮಾಡಿ ನೀನು ಆ ದೇಶಕ್ಕೆ ಸೇರುವುದಿಲ್ಲ. ಆದರೆ ನಿನ್ನ ಶಿಷ್ಯರಾದ ನೂನನ ಮಗ ಯಹೋಶುವನು ಅಲ್ಲಿಗೆ ಸೇರುವನು. ಅವನೇ ಇಸ್ರಾಯೇಲರಿಗೆ ಈ ದೇಶವನ್ನು ಸ್ವಾಧೀನಪಡಿಸುವನು. ಆದುದರಿಂದ ಅವನನ್ನು ಧೈರ್ಯಗೊಳಿಸು. ಆದರೆ ಪರರ ಪಾಲಾಗುವರೆಂದು ನೀವು ಹೇಳಿದ ನಿಮ್ಮ ಮನೆಯವರು ಒಳ್ಳೆಯದು ಕೆಟ್ಟದ್ದು ಅರಿಯದ ನಿಮ್ಮ ಮಕ್ಕಳು ಅಲ್ಲಿಗೆ ಸೇರುವರು. ಅವರಿಗೆ ಆ ದೇಶವನ್ನು ಕೊಡುವೆನು, ಅವರು ಅದನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀವಾದರೂ ಹಿಂದಿರುಗಿ ಕೆಂಪು ಸಮುದ್ರದ ಮಾರ್ಗವನ್ನು ಹಿಡಿದು ಅರಣ್ಯಕ್ಕೆ ಹೊರಟು ಹೋಗಿರಿ ಎಂದು ಆಜ್ಞಾಪಿಸಿದೆನು. ನೋಡ್ರ ಅವಾಗ ಏನ್ ಮಾಡ್ತಾರೆ ಮೋಸೆ ಇನ್ನೊಂದು ಕೂಡ ಅಂಶ ಹೇಳ್ತಾರಲ್ಲ, ದೇವರು ಎಷ್ಟು ಕೃಪೆ ಕೊಟ್ರು ಇಸ್ರೇಲ್ ಜನಗಳಿಗೆ ಅಂತಂದ್ರೆ, ಹಗಲಲ್ಲಿ ಏನ್ರಿ ಮೇಘಸ್ತಂಭ, ಇರುಳಲ್ಲಿ ಏನ್ರಿ ಅಗ್ನಿಸ್ತಂಭ ಅಂತ ಹೇಳ್ತಾರೆ. ಏನಕ್ಕೆ ಇದು ಮೇಘಸ್ತಂಭ ಕೊಡ್ತಾ ಇದ್ರೆ ಇಮ್ಯಾಜಿನ್ ಮಾಡಿ, ಈ ದೇವರು ಇಸ್ರೇಲ್ ಜನಗಳಿಗೆ 40 ಇಯರ್ಸ್ ತಿರುಗ ಎಲ್ಲ ಪಸುತ್ತ ಕೇಳ್ತಾರೆ ಈ ಸ್ಥಳ ನೋಡಿ. ಈ ಸ್ಥಳದಲ್ಲಿ ಏನ್ ಮಾಡ್ತಾರೆ ವಿಲ್ಡರ್ನೆಸ್ ಆಫ್ ಸಿನ್ ಅಂತ ಹೇಳ್ತಾರೆ. ಇಲ್ಲೇ ರೌಂಡ್ ಹಿಡಿದು ಎಷ್ಟು ವರ್ಷ 40 ಇಯರ್ಸ್ ಅನ್ನು ಹಿಡಿತಾರೆ. ಭಯಂಕರ ಏನಂತಾರೆ ಹೀಟ್ ಇರುತ್ತೆ ಡೆಸರ್ಟ್ ಅಲ್ದರ ಆ ಒಂದು ಬರಡು ಭೂಮಿಯಲ್ಲಿ ಏನೇ ಅರಣ್ಯದಲ್ಲಿ ಅದರ ಒಂದು ತಿರುಗಾಡ್ಬೇಕಾದ್ರೆ ಎಷ್ಟು ಒಂದು ಟೆಂಪ್ರೇಚರ್ ಇರ್ತಾರೆ. ಅದಕ್ಕೆ ದೇವರು ಅವ್ರಿಗೆ ತಂಪಾಗೋದಕ್ಕೆ ಅವಾಗ ಕೂಡ ಏನು ಕೃಪೆ ಕೊಟ್ರು ಅಂದರೆ ಒಂದು ಮೇಘಸ್ತಂಭ ಕ್ಲೌಡ್. ಇಮ್ಯಾಜಿನ್ ಮಾಡ್ರಿ ಒಂದು ಭಯಂಕರ ಬಿಸಿಲಿರೋ ಟೈಮಲ್ಲಿ ಒಂದು ನೆರಳು ಒಂದು ಮೋಡ ಬಂದು ಹಂಗೆ ನಿಂತ್ಕೊಂತಂದ್ರೆ ನಮ್ಗೇನಾಗ್ತಾರೆ ಆ ನೆರಳು ನಿಂತ್ಕೊಂಡ್ರೆ ಒಂಥರ ರಿಲೀಫ್. ಆ ಥರ ದೇವ್ರು ಏನು ಮಾಡೋ ಅವ್ರಿಗೆ ರಿಲೀಫ್ ಕೊಟ್ರು. ಆಮೇಲೆ ರಾತ್ರಿ ಅವತ್ತು ಏನ್ರಿ ಅಗ್ನಿಸ್ತಂಭ ಅಷ್ಟೊಂದು ಏನ್ರಿ 6 ಲಕ್ಷ ಯಹೂದಿಯರಿಗೆ ಅರ್ಧಕ್ಕರ್ಧ ಹೇಳ್ಬೇಕು ಅಂದ್ರೆ ನಮ್ಮ ಬೆಂಗಳೂರಿನಂತ 25% ಪಾಪ್ಯುಲೇಷನ್ ಅಂತ ಅನ್ಬೇಕು. ಇವ್ರಿಗೆಲ್ಲರಿಗೂ ನಾವು ಲೈಟ್ ಸಪ್ಲೈ ಕರೆಂಟ್ ಸಪ್ಲೈ ಮಾಡ್ಬೇಕು ಅಂತ ಹೇಳಾಗ್ತದೆ. ಅದಕ್ಕೆ ದೇವ್ರು ಮಾಡಿದ್ರೆ ಅಗ್ನಿ ಸ್ತಂಭನ ಮುಖಾಂತರ ಏನ್ ಮಾಡಿದ್ರು ಎಲ್ಲರಿಗೂ ಒಂದು ಪ್ರೊಟೆಕ್ಷನ್ ಏನ್ ಮಾಡಿದ್ರು ಕೊಡ್ತಾ ಇದ್ರು. ಅದರ ಅದಕ್ಕೆ ದೇವ್ರು ಏನ್ ಹೇಳ್ತಾರೆ, ಈ ಇಷ್ಟೆಲ್ಲ ಮಾಡಿದ ಸರಿ ನಮ್ಮ ಮೇಲೆ ನಂಬಿಕೆ ಇಲ್ದ್ರೆ ಕಣಿದ್ರೆ ನನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಇವ್ರೇನಾಗೋದಿಲ್ಲ, ಒಬ್ರು ಕಾನಾನ್ ದೇಶಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಮೋಸ ಒಂದು ಮಾತು ಹೇಳ್ತಾರೆ ಕೇಳಿದಿರ 37ನೇ ವಚನದಲ್ಲಿ, ದೇವ್ರು ನನ್ನ ಮೇಲೂ ಕೂಡ ಕೋಪವಾಗಿದ್ರು. ಯಾರ ನಿಮಿತ್ತವಾಗಿ ಅಂದ್ರೆ ನಿಮ್ಮ ನಿಮಿತ್ತವಾಗಿ. ಅದಕ್ಕೆ ನನಗೂ ಕೂಡ ಕಾನಾನ್ ದೇಶಕ್ಕೆ ಹೋಗೋಕೆ ಏನ್ ಮಾಡಿದ್ರು ದೇವ್ರು ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ರಿ ಏನಾಗ್ತಂತೆ ನೆಕ್ಸ್ಟ್. ನೆಕ್ಸ್ಟ್ ಈ ಒಂದು ಮಾತು ಹೇಳಿದ್ಮೇಲೆ ಇನ್ನೊಂದು ಘಟನೆ ನಡೀತದೆ. ಅದು ಅರಣ್ಯಕಾಂಡದಲ್ಲಿ ನಮ್ಗೆ ಕೊಡಲಿಲ್ಲ, ಅದು ಇಲ್ಲಿ ಕೊಟ್ಟಿದ್ದಾರೆ. ಏನಾಯ್ತಂತ ಓದಿಂತೀನಿ 41st verse ಇಂದ ಹಿಡಿದು 46 ವರ್ಗು. 40ನೇ ವಚನದಿಂದ ರೀ. 41 ಕಂಟಿನ್ಯೂ ಮಾಡಿ ಹಂಗೆ ನೀವೆಲ್ಲ ನಿಲ್ಸಲ್ಲ 41ಇಂದ. ಅದಕ್ಕೆ ನೀವು ನಾವು ಯಹೋವನಿಗೆ ದ್ರೋಹಿಗಳಾದೆವು, ಆದರೂ ನಮ್ಮ ದೇವರಾದ ಯಹೋವನ್ನು ಆಜ್ಞಾಪಿಸಿದಂತೆ ನಾವೇ ಈಗ ಆ ಬೆಟ್ಟದ ಸೀಮೆಯನ್ನು ಹತ್ತಿ ಯುದ್ಧ ಮಾಡುವೆವು ಎಂದು ಉತ್ತರ ಕೊಟ್ಟು ನೀವೆಲ್ಲರೂ ನಿಮ್ಮ ನಿಮ್ಮ ಆಯುಧಗಳನ್ನು ತೆಗೆದುಕೊಂಡು ಆ ಬೆಟ್ಟದ ಸೀಮೆಯನ್ನು ಹತ್ತಿ ಜಯಿಸುವುದು ಅಲ್ಪಕಾರವೆಂದು ಭಾವಿಸಿ ಹೊರಡುವುದಕ್ಕಿದ್ದೀರಿ. ಆದರೆ ಯಹೋವನು ನನಗೆ, ನಾನು ಇವರ ಮಧ್ಯದಲ್ಲಿ ಇಲ್ಲವಾದುದರಿಂದ ಇವರು ಸೋತು ಹೋಗುವರು, ಯುದ್ಧ ಮಾಡಲು ಬಾರದು, ಆ ಬೆಟ್ಟದ ಸೀಮೆಗೆ ಹೋಗಲು ಬಾರದು ಎಂದು ಇವರಿಗೆ ಆಜ್ಞಾಪಿಸು ಅಂದನು. ನಾನು ಈ ಮಾತನ್ನು ನಿಮಗೆ ತಿಳಿಸಿದರೂ ನೀವು ಕಿವಿಗೊಡದೆ ಯಹೋವನ ಆಜ್ಞೆಯನ್ನು ತಾತ್ಸಾರ ಮಾಡಿ ಸೊಕ್ಕಿನಿಂದ ಆ ಬೆಟ್ಟವನ್ನು ಹತ್ತಿದಿರಿ. ಆಗ ಬೆಟ್ಟದಲ್ಲಿ ಇದ್ದ ಅಮೋರಿಯರು ನಿಮಗೆ ವಿರೋಧವಾಗಿ ಹೊರಟು ಜೇನು ಹುಳಗಳಂತೆ ನಿಮ್ಮನ್ನು ಮುತ್ತಿ ಸೇಯಿರಿನಲ್ಲಿ ಹೋರ್ಮೋದವರೆಗೂ ಬೆನ್ನಟ್ಟಿ ಸಂಹರಿಸಿದರು. ನೀವು ಹಿಂದಿರುಗಿ ಬಂದು ಯಹೋವನ ಮುಂದೆ ಗೋಳಾಡಿದಾಗ ಆತನು ನಿಮ್ಮ ಮೊರೆಯನ್ನು ಕೇಳಲೂ ಇಲ್ಲ, ರಕ್ಷಿಸಲೂ ಇಲ್ಲ. ಆಮೇಲೆ ನೀವು ಕಾದೇಶಿನಲ್ಲಿ ಬಹುಕಾಲ ವಾಸಿಸಿದಿರಿ. ಓಕೆ ಸ್ಟಾರ್ ಮುಗಿತಾ ಫುಲ್ಲ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಅದಕ್ಕೆ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಹೇಳ್ತಾರೆ. ಅದರ ದೇವರು ತನ್ನ ಕೋಪನ ವ್ಯಕ್ತಪಡಿಸಿದ ತಕ್ಷಣ
ಏನ್ರಿ 40 ವರ್ಷ ನೀವು ಅನುಭವಿಸ್ತೀರಾ, ನಿಮ್ಮಲ್ಲಿ ಒಬ್ಬರು ಕೂಡ ಹೋಗಲ್ಲ ಅಂದ ತಕ್ಷಣ ಅವಾಗ ಯಾರೆಲ್ಲ ಒಂದು ತಪ್ಪು ಸಂದೇಶ ತಂದು ಎಲ್ಲರಿಗೂ ಬೇಸರಗೊಳಿಸಿದ್ರು, ಅವ್ರ ಮನಸ್ಸನ್ನ ಇವಾಗ ಏನ್ ಮಾಡ್ತಾರೆ ಚೇಂಜ್ ಮಾಡ್ಬಿಡ್ತಾರೆ, ಇಲ್ಲ ಇಲ್ಲ ನಾನು ಹೋಗೋಣ ಹೋಗೋಣ ಇವಾಗ ಹೋಗೋಣ ಇವಾಗ ಹೋಗೋಣ ಅಂತಂದ್ಬಿಟ್ಟು. ಅವಾಗ ದೇವರೇನು ಹೇಳ್ತಾರೆ, ನನ್ನ ಮಾತನ್ನು ನೀವು ಸೂಕ್ತ ಸಮಯದಲ್ಲಿ ಕೇಳದಿರೋ ಕಾರಣದಿಂದ ನಿಮಗೆ ನಾನು ಏನ್ ಮಾಡ್ತೀನಿ, ಯುದ್ಧದಲ್ಲಿ ಜಯ ಕೊಡೋದಿಲ್ಲ, ನಾನು ನಿಮ್ಮ ಮಧ್ಯದಲ್ಲಿ ಇರೋದಿಲ್ಲ ಅಂತಂತ ಹೇಳ್ತಾರೆ. ಇಷ್ಟಿದ್ರು ಸರಿ ಇಸ್ರಾಯೇಲ್ ಏನ್ ಮಾಡ್ತಾರೆ, ಅಟ್ಟದಿಂದ ನಾವ್ ಹೋಗ್ತೀರಿ ದೇವ್ರು ನಮ್ಗೆ ಕಾಪಾಡ್ತಾರೆ ಅಂತ ಏನ್ ಮಾಡ್ತಾರೆ, ಒಂದು ಅಪನಂಬಿಕೆಯಿಂದ ಏನ್ ಮಾಡ್ತಾರೆ ಹೋಗ್ತಾರೆ ಅಲ್ವ. ಅದಕ್ಕೆ ನೋಡಿ ಏನ್ ಮಾಡ್ತಾರೆ ಅಂದ್ರೆ, ತಿರ್ಗಾ ಎಸ್ಕೋಲ್ ಪಟ್ಟಣದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಈ ಒಂದು ಪ್ರಾಮಿಸ್ ಲ್ಯಾಂಡ್ ನ ಕಾನ್ಕರ್ ಮಾಡಕ್ ಹೋಗ್ತಾರೆ ನೋಡಿರ್ತೀನಿ. ಅವಾಗ ಅಮೋರೈಟ್ಸ್ ಅವ್ರು ಹೆಂಗೆ ಇನ್ ಬೆನ್ನಟ್ಕೊಂಡ್ ಬರ್ತಾರೆ ಅಂತಂದ್ರೆ, ಒಂದೇನ್ರಿ ಯಾವ ತರ ಹೇಳ್ತಾರೆ, ಜೇನು ಹುಳದಂತೆ. ಯಾರ ಜೇನು ಹುಳಗಳು ಕಟ್ಟಿಸ್ ಕಚ್ಚಿಸ್ಕೊಂಡಿದ್ರೆ ಗೊತ್ತಿರ್ತಾರೆ ಅದರ ಹೆಂಗ್ ಬರ್ತಾರೆ ಅಂತಂದ್ರೆ, ಎಲ್ಲಿ ಓಡ್ಬೇಕು ನಮ್ಗೆ ಗೊತ್ತಾಗಲ್ಲ ರೀ, ಹಂಗ್ ಮುತ್ಕೊಂಡ್ಬಿಡ್ತಾರೆ ನೋಡ್ರಿ ಅಂತೀನಿ ಅಲ್ವರ. ಆ ರೀತಿ ಇಸ್ರೇಲ್ ಜನಗಳಿಗೆ ಏನ್ರಿ ದೇವರು ಅವ್ರ ಕಡೆ ಇಲ್ದಿರ್ಬೇಕಾದ್ರೆ ಅವ್ರಿಗೇನಾಗ್ಬಿಡ್ತಾರೆ ವಿಕ್ಟ್ರಿಯಲ್ಲಿ ಅವರು ಕಳ್ಕೊಂತಾರೆ ಅಲ್ವರ. ಅದಕ್ಕೆ ಇದು ನಮ್ಗೇನಪ್ಪ ಪಾಠ ಅಂತಂದ್ರೆ, ನಮಗೆ ದೇವರು ಕೃಪೆ ಕೊಡೋಂಥ ಟೈಮಲ್ಲಿ ದೇವ್ರ ಕೃಪನ ಉಪಯೋಗಿಸ್ಕೊಂಡು ನೀತಿ ಮಾರ್ಗದಲ್ಲಿ ನಾವೇನ್ ಮಾಡ್ಬೇಕು, ನಾವು ನಡಿಬೇಕು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕಾಲ ಮಿಂಚೋಗಿ ಮೇಲೆ ನಾನು ತಿರ್ಗಾ ದೇವರೇ ನಾನು ಕ್ಷಮಿಸ್ಬಿಟ್ಟು ವಾಪಸ್ ಬರ್ತೀನಿ ಅಂತಂದ್ಬೇಕಾರೆ, ದೇವ್ ಕೃಪೆ ಕೊಟ್ಟು ಕ್ಷಮಿಸ್ಕೊಂಡ್ರೆ ಗ್ರೇಟ್. ಅದಕ್ಕೆ ಹೇಳ್ತಾರೆ ಬ್ಲೆಸ್ಡ್ ಇಸ್ ದ ಮ್ಯಾನ್ ಅವರ ಹೂಮ್ ಟು ಹೂಮ್ ಗಾಡ್ ಡಜನ್ ಕೌಂಟ್ ಇನಿಕ್ವಿಟಿ ಅಂತ ಹೇಳ್ತಾರೆ ಅಲ್ವರ. ಇಂಗ್ಲೀಷಲ್ಲಿ ಹೇಳ್ತಾರೆ ಅದನ್ನ, ಅಂದರೆ ಪಾಪಗಳನ್ನ ಎಣಿಸ್ತಿರಂತ ಮನುಷ್ಯನವನು ತುಂಬ ಭಾಗ್ಯವಂತನು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ದೇವರು ನಮಗೆ ಪಾಪಗಳು ಎಣಿಸ್ತಾರೆ, ನಮಗೆ ಗ್ರೇಸ್ ಕೊಟ್ ಫರ್ಗಿವ್ ಮಾಡಿಬಿಟ್ರೆ ಅದಕ್ಕಿಂತ ಕೃಪೆ ಇನ್ನೇನಿಲ್ಲ ರೀ ಅದರ. ಯಾಕಂದ್ರೆ ಏನ್ರಿ ಮುಂದಕ್ಕೆ ಬರೋಂಥ ವಚನಗಳನ್ನ ಓದ್ತಾರೆ, ದೇವ್ರು ಎಂಥ ದೇವ್ರು ಅಂತ ಹೇಳ್ತಾರೆ ಅದರ. ಅದಕ್ಕೆ ಏನ್ರಿ ಅವ್ರು ಏನ್ ಮಾಡಲ್ಲ, ಯುದ್ಧನ ಗೆದ್ಕೊಂಡಿಲ್ಲ ಅದರ. ಅದೇ ಥರ ನಮ್ಮ ಒಂದು ಕಾನನ್ ದೇಶಕ್ಕೆ ಹೋಗಕ್ಕಿಂತ ಮುಂಚೆ ನಮ್ಗೆ ಏನಾಗಿದ್ದಾರೆ, ಶತ್ರುಗಳು ಇದ್ರೆ ಈ ಶತ್ರುಗಳು ನಾವೇನ್ ಮಾಡ್ಬೇಕು, ಜಯಿಸ್ತಾ ಹೋಗ್ದಿರ್ಬೇಕು ಅದರ. ಆ ಜಯಿಸೋದಿಕ್ಕೆ ನಾವು ತಡ ಮಾಡೋದಕ್ಕೆ ಹೋಗ್ಬಾರ್ದು ಅದರ. ದೇವ್ರು ನಮಗೆ ಕೃಪೆ ಕೊಟ್ಟೆ ಕೊಡ್ತಾರೆ, ನಮ್ಮನ್ನ ದೇವರು ಕಾನಂದಿಸಿಗೆ ಕರ್ಕೊಂಡು ಹೋಗ್ತಿರೋದು ಏನಕ್ಕೆ ಅಂತಂದ್ರೆ, ನಾವು ಜಯಿಸ್ಲಿ ಅಂತಾನೆ. ಶತ್ರುಗಳಿದ್ದಾರೆ ಅಂತ ದೇವ್ರಿಗೆ ಗೊತ್ತು, ಜಯಿಸ್ರಿ ಅಂತ ಕೂಡ ದೇವ್ರಿಗೆ ಗೊತ್ತು. ಇವಾಗ ಆ ಭರವಸೆನ ಉಳ್ಸ್ಕೊಂತಿರೋ ಬಿಡೋದು ಯಾರಿಗೆ ಬಿಟ್ಟಿದ್ದು, ನಮಗ್ ಬಿಟ್ಟಿತ್ತಲ್ವ. ಆದ್ರೆ ಏನ್ರಿ ನಾವು ದೇವ್ರ ಕೃಪೆ ನಾವು ವೀಣವಾಗಿ ಏನ್ ಮಾಡ್ಕೊಬಿಡೋದು, ನಾವು ಎಣಿಸ್ಕೊಬಾರ್ದು. ಅದಕ್ಕೆ ಹೇಳ್ತಾರಲ್ಲ ಇದೇ ಒಂದು ರಕ್ಷಣೆಯ ದಿನ ಅಂತ ನಮ್ಗೆ ಏನ್ ಮಾಡ್ತಾರೆ ಸತ್ಯವೇದಲ್ಲಿ ಕೂಡ ಹೇಳ್ತಾರೆ. ಅದ್ರ ಓಕೆ, ಇವಾಗ ಸೆಕೆಂಡ್ ಚಾಪ್ಟರ್ ಬರೋಣ. ಸೆಕೆಂಡ್ ಚಾಪ್ಟರ್ಲ್ಲಿ ನೋಡ್ಬೇಕಾರೆ ಏನ್ರಿ ಇವಾಗ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ, ಪ್ರಯಾಣನ ಕಂಟಿನ್ಯೂ ಮಾಡ್ತಾರೆ. ಏನ್ರಿ ಇವಾಗ 40 ಇಯರ್ಸ್ ಏನ್ರಿ ಆ ವಿಲ್ಡರ್ನೆಸ್ ಆಗಿದ್ಮೇಲೆ ನೆಕ್ಸ್ಟು ಅವರು ಪ್ರಾಮಿಸ್ ಲ್ಯಾಂಡ್ಗೆ ಹೋಗ್ಬೇಕಾರೆ ದೇವ್ರು ಯಾವ ಥರ ಮಾರ್ಗದಲ್ಲಿ ಹೋಗಿ ಅಂತ ಹೇಳ್ತಾರೆ. ಆಮೇಲೆ ನೀವು ಯಾವ ಲ್ಯಾಂಡನ್ನು ಮಾತ್ರ ಕಾನ್ಕರ್ ಮಾಡ್ಕೊಬೇಕು, ಯಾವ ಲ್ಯಾಂಡ್ನ ಕಾನ್ಕರ್ ಮಾಡ್ಕೊಂಬೇಡ ಅಂತ ಹೇಳ್ತಾವೆ. ಇಸ್ರೇಲ್ ಜನಗಳಿಗೆ ಮಾರ್ಗದಲ್ಲಿ ಬಂದು ಇಲ್ಲಿ ಸುತ್ತಿರೋದು 40 ಇಯರ್ಸು, ತಿರ್ಗಾ ಇದೇ ಜಾಗ ಬಂದ್ಬಿಟ್ಟು ಇವಾಗ ಇಲ್ಲಿಂದ ಪ್ರಯಾಣ ಏನು ಮಾಡ್ತಾರೆ ಶುರು ಮಾಡ್ತಾರೆ ಅಲ್ಲ. ಇಲ್ಲಿಂದ ಪ್ರಯಾಣ ಶುರು ಮಾಡಿ ಈ ಸತಿ ಕಾನನ್ ದೇಶಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಹೆಂಗೆ ಹೋಗ್ತಾರೆ ಅಂದರೆ, ಯೋರ್ದೋನ್ ನದಿ ದಾಟ್ಬಿಟ್ಟು ಎರಿಕೋ ಪಟ್ಟಣದ ಹತ್ರ ಇಲ್ಲಿರೋಂಥ ಎರಿಕೋ ಪಟ್ಟಣಕ್ಕೆ ಏನು ಮಾಡ್ತಾರೆ ಇವಾಗ ಇವಾಗ ಹೋಗ್ತಾರೆ. ಅದಕ್ಕೆ ಹೆಂಗೆ ಹೋಗ್ತಾರೆ ಅಂತಂದರೆ, ಇವಾಗ ಹೋಗ್ಬೇಕಾರೆ ಈದೋಮ್ ಮೊಹಾಬ್ ಅಮ್ನೋನ್ ಅದರ ಈ ಮೂರು ರಾಜ್ಯಗಳೇ ಮಾಡ್ಬೇಕು ದಾಟ್ಕೊಂಡು ಹೋಗ್ಬೇಕು. ಅದ್ರ ಬಗ್ಗೆ ಡೀಟೇಲ್ಸ್ ನಮ್ಗೆ ಏನು ಮಾಡಿದ್ದಾರೆ ಸೆಕೆಂಡ್ ಚಾಪ್ಟರ್ ಕೊಟ್ಟಿದ್ದಾರೆ. ಓಕೆ, ಸೆಕೆಂಡ್ ಚಾಪ್ಟರ್ ಓದ್ಬೇಕಾರೆ ನಿರ್ಮಲಾ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್, ಥ್ಯಾಂಕ್ ಯು. ಇಸ್ರಾಯೇಲ್ಯರು ಎದೋಮ ಮೋವಾಬ್ಯರ ದೇಶಗಳನ್ನು ದಾಟಿ ಸಿಹೋನನ ಮತ್ತು ಓಗನ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದು. ಆಗ ಯಹೋವನು ನನಗೆ ಆಜ್ಞಾಪಿಸಿದಂತೆ ನಾವು ಹಿಂದಿರುಗಿ ಅರಣ್ಯಕ್ಕೆ ಹೊರಟು ಸಮುದ್ರ ಮಾರ್ಗದಲ್ಲಿ ನಡೆದು ಅನೇಕ ದಿನಗಳು ಸೇಯಿರ್ ಬೆಟ್ಟದ ಸೀಮೆಯನ್ನು ಸುತ್ತುತ್ತಿದ್ದೆವು. ಆಮೇಲೆ ಯಹೋವನು ನನಗೆ, ನೀವು ಈ ಬೆಟ್ಟದ ಸೀಮೆಯನ್ನು ಸುತ್ತಿದ್ದು ಸಾಕು, ಉತ್ತರ ದಿಕ್ಕಿಗೆ ತಿರುಗಿಕೊಳ್ಳಿರಿ ಮತ್ತು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, ಸೇಯಿರ್ ದೇಶದಲ್ಲಿ ವಾಸವಾಗಿರುವ ನಿಮ್ಮ ಬಂಧುಗಳಾದ ಏಸಾವನ ವಂಶದವರ ದೇಶವನ್ನು ದಾಟುವುದಕ್ಕಿದ್ದೀರಷ್ಟೇ, ಅವರು ನಿಮಗೆ ಅಂಜುವರು. ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗದೆ ಬಹಳ ಜಾಗರೂಕತೆಯಿಂದಿರಬೇಕು. ನಾನು ಸೇಯಿರ್ ಬೆಟ್ಟದ ಸೀಮೆಯನ್ನು ಏಸಾವ್ಯರಿಗೆ ಸ್ವದೇಶವಾಗ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಹೆಜ್ಜೆ ಇಡುವಷ್ಟು ನೆಲವನ್ನಾದರೂ ಕೊಡುವುದಿಲ್ಲ. ನೀವು ಅಲ್ಲಿ ರೊಕ್ಕ ಕೊಟ್ಟು ಆಹಾರ ಪದಾರ್ಥಗಳನ್ನು ಕೊಂಡು ತಿನ್ನಬೇಕು, ನೀರನ್ನು ಕೊಂಡುಕೊಂಡು ಕುಡಿಯಬೇಕು. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದ್ದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮನ್ನು ಪರಾಂಬರಿಸುತ್ತಾ ಬಂದನು.
ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದಿದ್ದರಿಂದ ನಿಮಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಹೇಳಿದನು. ಥ್ಯಾಂಕ್ ಯು ಸರ್. ಸೋದರ ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಫಸ್ಟ್ ಏನು ಮಾಡಿದ್ರೆ ಫಸ್ಟ್ ಬರೋಂಥ ಲ್ಯಾಂಡ್ ನೋಡಿ, ಮರ್ಗದಲ್ಲಿ ಹೋಗ್ಬೇಕಾದ್ರೆ ಫಸ್ಟ್ ಬರೋಂಥ ಲ್ಯಾಂಡ್ ಅಂದರೆ ಈದೋಮ್. ಅದರ ಈದೋಮ್ ಅಂತಂದರೆ ಇದಕ್ಕೆ ಯಾರಿಗಪ್ಪ ಹೆಸರು ಕೊಟ್ಟಿದ್ದ ದೇವರು ಈದೋಮ್ ಅಂತಂದರೆ ಏಸಾವನಿಗೆ ಕೊಟ್ಟಿದ್ದು. ಏಸಾವು ಯಾರು? ಯಾಕೋಬನ ಅಣ್ಣ. ಎಸ್, ಯಾಕೋಬನ ಅಣ್ಣ. ಅದರ ಆಚಾರ ನೋಡ್ಬೇಕಾದ್ರೆ ದೇವ್ರು ಹೇಳ್ತಾರೆ, ಈ ಒಂದು ಭೂಮಿನ ನಾನು ಏಸಾವನಿಗೆ ಏನು ಮಾಡಿದ್ದೀನಿ, ಅದರ ಕೊಟ್ಟಿದ್ದೀನಿ, ಆಶೀರ್ವಾದಕ್ಕೆ ಕೊಟ್ಟಿದ್ದೀನಿ. ಅವರಪ್ಪ ಆಶೀರ್ವಾದ ಮಾಡೋಕ್ಕೆ ಏನು ಮಾಡ್ತಾರೆ, ಅವನಿಗೂ ಆಶೀರ್ವಾದ ಕೊಡ್ತಾರೆ ಗೊತ್ತಾ. ಅದರಿಂದ ದೇವ್ರು ಹೇಳ್ತಾರೆ, ಆ ಆ ಭೂಮಿನ ನೀವು ಯಾವುದೇ ಕಾರಣಕ್ಕೆ ಏನು ಮಾಡ್ಬಿಡ್ದು, ನೀವು ಯುದ್ಧ ಮಾಡಿ ಜಯಿಸಕ್ಕೆ ಹೋಗ್ಬಿಡ, ಅವ್ರು ನಿಮ್ಮ ಸಹೋದರ. ಅದರ ಅದರಿಂದ ಅವ್ರಿಗೆ ಸ್ವಾಧೀನ ಕೊಟ್ಟಿದ್ದೀನಿ, ನೀವು ಹೋಗ್ಬೇಕಾದ್ರೆ ದಯವಿಟ್ಟು ಏನು ಮಾಡಿ, ನೀವು ಹೈವೇಲಿ ಹೋಗ್ಬಿಡಿ ಅಂತ. ಆ ಕಾಲದಲ್ಲಿ ಏನು ಎಕ್ಸ್ಪ್ರೆಸ್ ಹೈವೇಗಳಿಲ್ಲ, ಅಂದರೆ ಏನಂತಂದರೆ ಊರೊಳಗೆ ಹೋಗ್ದಿರಾ, ನೀವೇನು ಮಾಡಿ, ನೀವು ಹಂಗೆ ಹಾದ್ಕೊಂಡು ಏನು ಮಾಡಿ, ನೀವು ಹೋಗಿ ಅಂತ ಹೇಳ್ತಾರೆ. ಅವ್ರು ಹೋಗ್ಬೇಕಾದ್ರೆ ಹೇಳ್ತಾರೆ, ನೀವು ಅಲ್ಲಿಂದ ನೀವು ಊಟ ತಿಂಡಿ ಅಥವಾ ನೀರು ವಸ್ತ್ರಗಳು ಅಥವಾ ಏನೋ ನೀವು ಕೊಂಡ್ಕೊಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ, ನೀವು ದುಡ್ಡು ಕೊಟ್ಟು ಏನು ಮಾಡಿ, ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಧಾರಾಳವಾಗಿ ಏನು ಮಾಡಿದ್ದೀನಿ, ಹೇರಳವಾಗಿ ಆಶೀರ್ವಾದ ಮಾಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಇರೋಂಥ ಸಂಪತ್ತಿನ ನೀವೇನು ಮಾಡಿ, ನೀವು ಕೊಂಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇದೇ ಥರ ಏನು ಮಾಡ್ತಾರೆ ಇಸ್ರೇಲ್ ಜನಗಳು, ಏದೋಮಿಯರ ಮೇಲೆ ಏನು ಮಾಡೋಕ್ಕೋಗಲ್ಲ, ಯುದ್ಧ ಮಾಡೋದಕ್ಕೆ ಹೋಗಲ್ಲ, ಅದು ಬದಲಾಗಿ ಏನು ಮಾಡ್ತಾರೆ ಅಂದರೆ ಆ ಜಾಗ ಏನು ಮಾಡ್ತಾರೆ ಹಾದ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಬರೋಂಥ ಒಂದು ರಾಜ್ಯ ಯಾವ್ದು, ಯಾವ ಜಾಗ, ಯಾವ ಊರು ಬರ್ತಾರೆ ಅಂತಂದರೆ ವಿಚ್ ಕಿಂಗ್ಡಮ್ ಅಂತಂದರೆ ಮೊಹಾಬ್. ಮೊಹಾಬ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಅಂತ ಮುಂದಕ್ಕೆ ಹೋದ್ರಿ ಸರ್. ಹಂಗೆ ನೆಕ್ಸ್ಟ್ ನೈನ್ತ್. ಆದ ಕಾರಣ ನಾವು ಸೈರ್ನಲ್ಲಿರುವ ನಮ್ಮ ಬಂಧುಗಳಾದ ಎಸಾವ್ಯರ ಕಡೆಯಿಂದ ಓರೆಯಾಗಿ ತಿರುಗಿಕೊಂಡು ಅರಾಬದ ಮಾರ್ಗವನ್ನು ಬಿಟ್ಟು ಎಲಾತ್, ಎಚ್ಕೋ ನೆಗ್ಬೆರ್ ಎಂಬ ಪಟ್ಟಣಗಳಿಂದ ಪ್ರಯಾಣ ಮಾಡಿ ಮೋವಾಬ್ಯರ ಅಡವಿಯ ದಾರಿಯಲ್ಲಿ ನಡೆದೆವು. ಆಗ ಯೆಹೋವನು ನನಗೆ, ನೀವು ಮೋವಾಬ್ಯರಿಗೆ ವೈರಿಗಳಾಗಿ ನಡೆದು ಅವರೊಡನೆ ಯುದ್ಧ ಮಾಡಬಾರದು. ಲೋಟನ ವಂಶದವರಾದ ಅವರಿಗೆ ನಾನು ಆರ್ ಎಂಬ ಪ್ರದೇಶವನ್ನು ಸ್ವದೇಶವಾಗುವುದಕ್ಕೆ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಸ್ವಾಸ್ಥ್ಯವನ್ನು ಕೊಡುವುದಿಲ್ಲ. ನೀವು ಎದ್ದು ಜೆರೆದ್ ಹಳ್ಳವನ್ನು ದಾಟಬೇಕೆಂದು ಆಜ್ಞಾಪಿಸಿದನು. ತತ್ಪೂರ್ವದಲ್ಲಿ ಏಮಿಯವರು ಆ ದೇಶದಲ್ಲಿ ವಾಸವಾಗಿದ್ದರು. ಅವರು ಬಲಿಷ್ಠರು, ಬಹುಮಂದಿಯೂ ಅನಾಕ್ಯರಂತೆ ಉನ್ನತರೂ ಆಗಿದ್ದರು. ಅವರು ಅನಾಕ್ಯರಂತೆ ರೆಫಾಯರಿಗೆ ಸೇರಿದವರೆಂದು ಹೇಳುವುದುಂಟು. ಆದರೆ ಮೊವಾಬ್ಯರು ಅವರನ್ನು ಏಮಿಯರೆಂದು ಹೇಳುತ್ತಾರೆ. ಅದೇ ಪೂರ್ವಕಾಲದಲ್ಲಿ ಹೋರಿಯರು ಸೇಯೀರ್ನಲ್ಲಿ ವಾಸವಾಗಿದ್ದರು. ತರುವಾಯ ಇಸ್ರಾಯೇಲ್ಯರು ತಮಗೆ ಯೆಹೋವನು ಕೊಟ್ಟ ದೇಶವನ್ನು ಹೇಗೆ ಸ್ವಾಧೀನ ಮಾಡಿಕೊಂಡರೋ ಹಾಗೆಯೇ ಎಸಾವ್ಯರು ಬಂದು ಹೋರಿಯರನ್ನು ಸಂಹರಿಸಿ ಅವರ ದೇಶದಲ್ಲಿ ವಾಸ ಮಾಡಿದರು. ಆಗ ನಾವು ಜರೆತ್ ಹಳ್ಳವನ್ನು ದಾಟಿದೆವು. ನಾವು ಕಾದೇಶ್ ಬರ್ನೆದಿಂದ ಹೊರಟು ಜರೆತ್ ಹಳ್ಳವನ್ನು ದಾಟಿದ ವರೆಗೆ 38 ವರ್ಷ ಕಾಲ ಯೆಹೋವನು ಪ್ರಯಾಣಪೂರ್ವಕವಾಗಿ ಹೇಳಿದಂತೆ ಅಷ್ಟರಲ್ಲಿ ಆ ತಲೆಯ ಸೈನಿಕರೆಲ್ಲರೂ ಸತ್ತು ಹೋಗಿದ್ದರು. ಯೆಹೋವನ ಹಸ್ತವು ಅವರಿಗೆ ವಿರೋಧವಾದುದರಿಂದ ಪಾಳ್ಯದಲ್ಲಿ ಒಬ್ಬನೂ ಉಳಿಯದಂತೆ ನಾಶವಾದರು. ಆ ಸೈನ್ಯದವರೆಲ್ಲರೂ ಸತ್ತು ಹೋದ ನಂತರ ಯೆಹೋವನು ನನಗೆ, ನೀವು ಈಗ ಮೋವಾಬ್ಯರ ಪ್ರಾಂತ್ಯವಾಗಿರುವ ಆರ್ ಎಂಬ ಪ್ರದೇಶವನ್ನು ದಾಟುವವರಾಗಿದ್ದೀರಿ. ಸೊ ಇಲ್ಲಿ ನೋಡೋಣ ಏನಾಯ್ತು ಅಂತ ನೋಡ್ಬೇಕಂದ್ರೆ, ನೆಕ್ಸ್ಟ್ ಬರೋಂಥ ಜಾಗ ಅದಪ್ಪ ಅಂದರೆ ಏನ್ರಿ, ಯಾವ ಜಾಗ ಅದು? ಮೊಹಾಬಿಯರ ಒಂದು ಜಾಗ ಅಂತ ಹೇಳ್ತಾರ. ಸೊ ಈ ಮೊಹಾಬ್ ದೇಶನ ದೇವ್ರು ಯಾರು ಕೊಟ್ಟಿದ್ರಂತೆ? ಲೋಟನ ಮಗ. ಲೋತನ್ಗ ಯಾರಿಗೆ? ಲೋತನ್ಗೆ ಏನ್ ಮಾಡ್ತಾರೆ? ಸಂತಾನ. ಎಸ್, ಲೋತನ ಒಂದು ಜನರೇಷನ್. ಅದರ ಅದಕ್ಕೆ ನೋಡ್ಬೇಕ್ರೆ, ಈ ದೋಮ್ನ ಹಿಂಗೆ ಏಸಾವ್ ಕೊಟ್ರು, ಈ ಮೊಹಾಬ್ನ ಯಾರಿಗಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಲೋತ್ಗೆ ಕೊಟ್ಟಿದ್ದಾರೆ. ಅಲ್ಲ, ಲೋತ್ಗೆ ಜನ ಮಕ್ಕಳು? ಮೂರು ಜನ ಬ್ರದರ್. ಯಾರಪ್ಪ ಮೂರು ಜನ? ಅವರು ಹೆಣ್ಣು ಮಕ್ಕಳಿಂದ ಮೊವಾಬ್ಬರು. ಇನ್ನೊಂದು ಗೊತ್ತಿಲ್ರಿ. ಮೊವಾಬ್ಬರು ಅಮೋರಿಯರು ಅಲ್ವಾ ಬ್ರದರ್? ಎಲ್ಲಿ ಬರ್ತದೆ ಅಲ್ಲಿ ಲೋಟ ತನ್ನ ಮಕ್ಕಳಿಂದನೇ ವಂಶಾಭಿವೃದ್ಧಿಯನ್ನ ಮಾಡ್ಕೊಳ್ತಾನಲ್ಲ ಬ್ರದರ್. ಎಲ್ಲಿ ಬರ್ತದೆ ಬೈಬಲ್ ಅಲ್ಲಿ? ಅಲ್ಲಿ ಆದಿಕಾಂಡದಲ್ಲಿ
ನಿಮಿಷ ಇಲ್ಲಿ ಅದೇ ಕಣದ ಬರ್ತದೆ 19ನೇ ಅಧ್ಯಾಯ 30ನೇ ವಚನ 19 ಚಾಪ್ಟರ್ 38 ವರ್ಷ 37 19 ಚಾಪ್ಟರ್ 37 38 ಹಾ ಹಿರಿಯರ ಹಿರಿಯವಳು ಗಂಡು ಮಗುವನ್ನು ಹೆತ್ತು ಅದಕ್ಕೆ ಮೋವಾಬ್ ಎಂದು ಹೆಸರಿಟ್ಟಳು ಇಂದಿನ ವರವೇಗೂ ಇರುವ ಮೋವಾಬ್ಯರಿಗೆ ಅವನೇ ಮೂಲ ಪುರುಷನು ಕಿರಿಯ ಮಗಳು ಗಂಡು ಮಗುವನ್ನು ಹೆತ್ತು ಅದಕ್ಕೆ ಬೆನ್ನಮಿ ಎಂದು ಹೆಸರಿಟ್ಟಳು ಇಂದಿಗೂ ಅವರಿಗೆ ಇಂದಿನ ವರವಿಗೂ ಇರುವ ಅಮೋರಿಯರಿಗೆ ಅವನೇ ಮೂಲ ಪುರುಷನು ಎಸ್ ಅಲ್ಲ ರಸ ನೋಡ್ಬೇಕಾದ್ರೆ ಈ ಇಬ್ರು ಮಕ್ಕಳು ಏನ್ರಿ ಯಾರದು ಅಂತಂದ್ರೆ ಲೋತಿನ ಮಕ್ಕಳು ಅದರ ಸದ್ಯ ನೋಡ್ಬೇಕಾದ್ರೆ ಅವರು ತಾರು ಮಾರಾಗಿ ಹುಟ್ಟಿರ್ತಾರೆ ಅಂದ್ರೆ ಅದಕ್ಕೆ ಅವರು ಯಹೋವನ ಮಕ್ಕಳಾಗಿ ಏನಾಗಿದ್ದಿಲ್ಲ ಬರಲಿಲ್ಲ ಆದ್ರೂ ಕೂಡ ದೇವ್ರು ಮಾಡ್ತಾರೆ ಅದು ಸ್ವಾಸ್ಥ್ಯವಾಗಿ ಕೊಟ್ಟಿರೋದ್ರಿಂದ ಯಾಕೆ ಸ್ವಾಸ್ಥ್ಯವಾಗಿ ಕೊಡ್ತಾರೆ ಅಂತಂದ್ರೆ ಲೋತು ದೇವ್ರ ಮೇಲೆ ಅಂತ ನಂಬಿಕೆಯಿಂದ ಏನ್ ಮಾಡ್ತಾನೆ ಅಂತಂದ್ರೆ ಕಾನಾನ್ ದೇಶಕ್ಕೆ ಅಬ್ರಾಹಂ ಜೊತೆಗೆ ಏನ್ ಮಾಡ್ತಾನೆ ಬರ್ತಾನೆ ಅಂದ್ರೆ ಅದರಿಂದ ಏನ್ ಮಾಡ್ತಾರೆ ಪಿತೃಗಳ ದೆಸೆಯಿಂದ ನಿನಗೆ ಏನ್ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂದ್ಬಿಟ್ಟು ಈ ಜಾಗ ಕೊಟ್ಟಿರೋದ್ರಿಂದ ದೇವ್ರು ಇದೇ ತರ ವಾಪಸ್ ಏನ್ ಹೇಳ್ತಾರೆ ಮೊಹಬ್ಬನ್ ಇದಕ್ಕೂ ಏನ್ ಮಾಡಿ ನೀವು ನೀವು ಹೋಗ್ಬೇಡಿ ಅದರ ಅವ್ರಿಗೆ ನೀವೇನ್ ಮಾಡಿ ಅದೇ ತರ ನೀವು ಹಾದ್ಕೊಂಡು ಹೋಗಿ ಅದರ ನೀವು ಹೋಗ್ಬೇಕಾದ್ರೆ ಏನ್ ಮಾಡ್ರಿ ಅಲ್ಲಿ ಕೊಂಡ್ಕೊಂಡಿದ್ರೆ ದುಡ್ಡು ಕೊಟ್ಟು ಏನ್ ಮಾಡಿ ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಅದರ ಇಷ್ಟರೊಳಗೆ ಎಷ್ಟು ಇಯರ್ಸ್ ಆಗಿತ್ತು ಅಂತಂದ್ರೆ 38 ಇಯರ್ಸ್ ಆಗಿತ್ತಂತೆ ಯೋಚನೆ ಮಾಡಿ 38 ಇಯರ್ಸ್ ಅಲ್ಲಿ ಏನ್ರಿ ಯಾರೆಲ್ಲ ದೇವ್ರ ವಿರುದ್ಧ ಪಾಪ ಮಾಡಿದ್ರು ಏನಾಗಿದ್ರು ಎಲ್ಲರ ಮರಣ ಹೊಂದಿದ್ರು ಅಲ್ಲ ಅಂದ್ರೆ ಇನ್ನ 40 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ 40 ಇಯರ್ಸ್ ಇನ್ನ 2 ವರ್ಷ ಇರೋಕ್ಕಿಂತ ಮುಂಚೆನೆ ಏನ್ರಿ ಐಗುಪ್ ದೇಶನ ಬಿಟ್ಟಿರಂತೆ ಎಲ್ಲಾರು ಮರಣ ಹೊಂದಿದ್ದಾರೆ ಎಕ್ಸೆಪ್ಟ್ ಇನ್ನ ಯಾರು ಉಳಿದಿದ್ರ ಅದರ ನಮ್ಗೆ ಗೊತ್ತಿರೋಂಗೆ ಯಾರಂತಂದ್ರೆ ಕಾಲೇಬು ಅದರ ಜೋಶುವ ಆಮೇಲೆ ಮೋಸೆಸ್ ಯಾಕೆ ಮೋಸೆಸ್ ಏನ್ ಮಾಡ್ತಾರೆ ಇದನ್ನ ಇನ್ನ ನರೇಷನ್ ಬರಿತಾ ಇರ್ತಾರೆ ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವಾಗ ನೆಕ್ಸ್ಟ್ ಹಂಗೆ ಫರ್ದರ್ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಏನಾಗ್ತದೆ ಅಂತ ಅಂದ್ಬಿಟ್ಟು ಅದರ ನೆಕ್ಸ್ಟ್ನ ಒಂದು ಮಿನಿಟ್ ವರಲಕ್ಷ್ಮಿ ಸಿಸ್ಟರ್ ಓದ್ತೀರಾ ವರಲಕ್ಷ್ಮಿ ಸಿಸ್ಟರ್ ಓದಕ್ಕಾಗ್ತದ ನೆಟ್ವರ್ಕ್ ಇದೆಯಾ ಇದೆ ಇದೆ ಬ್ರದರ್ ಥ್ಯಾಂಕ್ ಯು ಸರ್ ಹಲೋ ಸಿಸ್ಟರ್ ಕೇಳಿಸ್ತಿದೆ ಓದಿ ಕೇಳಿಸ್ತಾ ಬ್ರದರ್ ಅದೇ ನೋಡ್ಲಿ ಬ್ರದರ್ ಅವನು ಚೇಂಜ್ ಮಾಡ್ಕೊಟ್ಬಿಟ್ಟ ಎರಡನೇ ಅಧ್ಯಾಯ 19 37 ವರೆಗೂ ಓಕೆ ಓಕೆ ಮುಂದೆ ನೀವು ಅಮೋರಿಯರ ಹತ್ತಿರಕ್ಕೆ ಬರುವಾಗ ಅವರಿಗೆ ವೈರಿಗಳಾಗಿ ನಡೆದು ಯುದ್ಧ ಮಾಡಬೇಡಿರಿ ನಾನು ಆ ದೇಶವನ್ನು ಲೋಟನ ವಂಶದವರಾದ ಅಮೋರಿಯರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದರಿಂದ ನಿಮಗೆ ಅದರಲ್ಲಿ ಎಷ್ಟು ಭಾಗವನ್ನಾದರೂ ಕೊಡುವುದಿಲ್ಲ ಪೂರ್ವ ಕಾಲದಲ್ಲಿ ರಫಿಯರು ಆ ದೇಶದಲ್ಲಿ ವಾಸವಾದದ್ದರಿಂದ ಅದು ರಫಿಯರ ದೇಶವೆನಿಸಿಕೊಳ್ಳುತ್ತದೆ ಅಮೋರಿಯರು ಅವರನ್ನು ಜಂಜುಮಯ್ಯರೆಂದು ಹೇಳುತ್ತಾರೆ ಅವರು ಬಲಿಷ್ಠರು ಬಹುಜನರು ಅನೈಕ್ಯವರೆಂದು ಉತ್ತಮ ಉನ್ನತರಾದವರು ಆಗಿದ್ದರು ಆದರೆ ಹೇಗೆ ಯಹೋವನು ಸಿಯೇರಿಯನಲ್ಲಿ ಇರುವ ಏಸಾಯ್ಯರಿಗೋಸ್ಕರ ಹೋರಿಯವರನ್ನು ಹೊರಡಿಸಿದಾಗ ಏಸಾಯಿಯವರು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಇಂದಿನವರೆಗೂ ಅಲ್ಲೇ ವಾಸವಾಗಿದ್ದಾರೋ ಮತ್ತು ಹೇಗೆ ಕೆಪ್ತರಿಂದ ಬಂದು ಕೆಪ್ಯೋರವರೆಗೂ ಗಾಜಾ ಪಟ್ಟಣವರೆಗೂ ಹಳ್ಳಿಗಳಲ್ಲಿದ್ದ ಹವ್ಯರನ್ನು ನಾಶ ಮಾಡಿ ಅವರ ಸ್ಥಳದಲ್ಲಿ ವಾಸ ಮಾಡಿದರು ಹಾಗೆಯೇ ಯಹೋನು ರೆಫ್ಯಾರ್ಯರನ್ನು ಅಮೋರಿಯರ ಎದುರಿನಿಂದ ಹೊರಡಿಸಿದನು ಅಮೋರಿಯರು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅವರಲ್ಲಿ ವಾಸಿಸಿದರು ಈಗ ನೀವು ಹೊರಟು ಅನ್ಯೋನ್ ಹಳ್ಳವನ್ನು ದಾಟಿ ಅಮೋರಿಯನಾಗಿರುವ ಇವಾಗ ಏನ್ ಮಾಡೋಣ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ತಾರೆ ಇನ್ನೊಂದು ದೇಶ ಐತೆ ಅದನ್ನ ಹೇಳಿದಾರೆ ಏನೋ ಅಮ್ನೋನ್ ಕೂಡ ನೇಮ್ ಮಾಡ್ಕೊಬಿಡಿ ನೀವು ಕಾನ್ಕರ್ ಮಾಡ್ಕೊಬಿಡಿ ಯಾಕಂದ್ರೆ ಅದನ್ನ ಲೋತನ ಮಗನ್ಗೆ ಏನ್ ಮಾಡ್ತೀನಿ ಕೊಟ್ಟಿ ಅಂತ ಹೇಳ್ತಾರೆ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಗಮನಿಸಿದ್ರ ಯಾರು ವಾಸ ಮಾಡ್ತಾ ಇದ್ರಂತೆ ಇಪ್ಪತ್ತನೇ ವಚನ ಓದಿ ರಫಾಯರು ದೇಶದಲ್ಲಿ ರಫಾಯರು ದೇಶದಲ್ಲಿ ಇದ್ರು ಇಪ್ಪತ್ತನೇ ವಚನ ಓದಿ ಒಂದ್ಸತಿ ನೋಡ ಕಣದಲ್ಲಿ ಬರ್ತದೆ ಪೂರ್ವ ಕಾಲದಲ್ಲಿ ರಫಾಯರು ಆ ದೇಶದಲ್ಲಿ ವಾಸವಾದದ್ದರಿಂದ ಅದು ರಫಾಯರ ದೇಶವೆನಿಸಿಕೊಳ್ಳುತ್ತದೆ ಓಕೆ 11ನೇ ವಚನ ಓದಿ ಅವರು ಅನೈಕ್ಯರಂತೆ ರೆಫಾಯರಿಗೆ ಸೇರಿದವರೆಂದು ಹೇಳುವುದುಂಟು ಸರಿ ಓಕೆ ರೆಫೈರ್ ಅಂತ ಬರ್ತದೆ ಯಾರಿದು ರೆಫೈರ್ ಅಂತಂದ್ರೆ ಇಂಗ್ಲೀಷ್ ಅಲ್ಲಿ ನಾನು ಏನಕ್ಕೆ ಓದಿಸ್ತೀನಿ ಇಂಗ್ಲೀಷ್ ಅಲ್ಲಿ ಜೈಂಟ್ಸ್ ಅಂತ ಬರ್ತಾರೆ
ಯಾರಪ್ಪ ಇವರು ಅಂತಂದ್ರೆ ಅಮೋರೈಟ್ಸ್. ಅಂದ್ರೆ ಅಮೋರೈಟ್ಸ್ ಅಂತಂದ್ರೆ ಇವ್ರು ಹೆಂಗಿದ್ರು ಅಂತಂದ್ರೆ ಸಾಮಾನ್ಯ ಜನಗಳಿಗಿಂತ ಎತ್ತರವಾಗಿದ್ರು. ನೋಡಿ ನೋಡಿ ಫೋಟೋ ನೋಡ್ಬಿಟ್ಟಿರಿ. ಇವ್ರು ಹೆಂಗಿದ್ರು ಅಂದ್ರೆ ಒಬ್ಬ ಮನುಷ್ಯ 6 feet ಇದ್ದಾನೆ ಅಂತಂದ್ರೆ ಅವನಕಿಂತ ನಿಯರ್ಲಿ ಏನ್ರಿ ಆಲ್ಮೋಸ್ಟ್ ಒಂದೂರ್ ಪಟ್ಟಿ ಜಾಸ್ತಿ ಏನಾಗಿದ್ದಾರೆ ಇದಾರೆ. ಅಂದ್ರೆ 9 feet 10 feet ಅಂದ್ರೆ ಒಂದ್ ಜೈಜಾಂಟಿಕ್ ತರ ಬೀಯಿಂಗ್ಸ್ ಇರಂತ. ಈ ಒಂದು ಇದರಲ್ಲೇ ಯಾರು ಬಂದಿರೋದು ಅಂತಂದ್ರೆ ಏನ್ರಿ ಗೋಲಿಯಾತ್. ಅದನ್ನ ಓದ್ತಿರ್ಲಿಲ್ಲ ಗೋಲಿಯಾತ್. ಆಮೇಲೆ ದಾವಿದನ ಒಂದು ಸಂಗಡಿಕರು ಏನ್ ಮಾಡ್ತಾರೆ ಈ ಜೈಂಟ್ ಜನರೇಷನ್ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ತಾರೆ. ಅದರ ನಾವು ಬೈಬಲ್ ಏನ್ ಮಾಡಿರೋದನ್ನ ಅದನ್ನ ನಾವು ಓದ್ತೀರಿ. ಅದರ ಬರಂತ ಒಂದು ಸ್ಯಾಮ್ಯುಯೆಲ್ ಪುಸ್ತಕದಲ್ಲಿ ನಾವು ಅದನ್ನ ಓದೋಣ ಮುಂದೆ ಬರೋ ದಿನಗಳಲ್ಲಿ. ಸೊ ಇಲ್ಲಿ ಇದ್ದಿದ್ದು ಯಾರು ಅಂತಂದ್ರೆ ಈ ತರ ಒಂದು ರಾಕ್ಷಸಗಳಲ್ಲ ಅದು ಎತ್ತರವಾಗಿರೋಂತ ಮನುಷ್ಯ. ಅದಕ್ಕೆ ನೋಡ್ತಾರೆ ಇವ್ರು ನೋಡಿದ್ರೆ ನಾವು ಅವ್ರ ಮುಂದೆ ಹೆಂಗಿದ್ದೀರಿ ಮಿಡತೆಗಳ ತರ ಇದ್ದೀರಿ. ನಿಜವಾಗ್ ನೋಡ್ಬೇಕಾದ್ರೆ ಹೆಂಗಿದ್ರಂತೆ ಅವ್ರು ರಾಕ್ಷಸಗಳ ತರ ಅವ್ರು ಎಲ್ಲರೂ ಅವ್ರ ಮುಂದೆ ಯುದ್ಧ ಮಾಡಕ್ ಆಗ್ತದ ಅಂತ ಏನಾಗ್ಬಿಡ್ತಾರೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಅಲ್ವ ನಮ್ಗೇನಪ್ಪ ಪಾಠನ ಇದೇ ತರ ನಮ್ಮ ಶತ್ರುಗಳು ನಮ್ಮ ವೀಕ್ನೆಸಸ್ಗಳು ಹೆಂಗಿದೆ ಅಂತೆ ಬಲಹೀನತೆಗಳು ದೊಡ್ಡ ರಾಕ್ಷಸ ತರ ಇದೆ ಬೆಳೆದಿಂತ ಬಿಡೈತೆ. ನಾವೆಲ್ಲ ಪುಟ್ಪುಟಾಣಿ ಎಳೆ ಮಕ್ಕಳು ನೂತನ ಸೃಷ್ಟಿಗಳು ನಾನು ಹಿಂಗೆ ನೋಡೋಕ್ಕಾಗ್ತದೆ ನಾ ಹಿಂಗೆ ಜಯಿಸೋದಕ್ಕೆ ಸಾಧ್ಯ ಅಂತ ಅನಿಸ್ಬೋದು. ಅದರ ಅವಾಗೆ ಏನು ಹೇಳೋದು ದೇವರು ಹೂ ಶಲ್ ಗೋ ಫಾರ್ ದ ಬ್ಯಾಟಲ್ ದ ಲಾರ್ಡ್ ಆಫ್ ಹೋ ಶಲ್ ಬ್ಯಾಟಲ್ ಫಾರ್ ಅಸ್ ಹೇಳ್ತಾರಲ್ಲ ಎಲ್ಲ ಯುದ್ಧದಲ್ಲಿ ಯಾರಂತೆ ಯುದ್ಧ ಆಡೋದು ಹೋಗಿ ನಮಗೆ ಸೇನಾಧೀಶ್ವರ ಯಹೋವನೇನು ಮಾಡ್ತಾರೆ ಮುಂದೆ ಹೋಗಿ ಯುದ್ಧ ಆಡ್ತಾರೆ. ನೋಡಿ ಇವಾಗ ನೆಕ್ಸ್ಟ್ ಯುದ್ಧದ ಬಗ್ಗೆ ಓದನ ಅಂದರೆ ನೆಕ್ಸ್ಟ್ ಯುದ್ಧನ ಯಾವ ಥರ ಅವ್ರು ಆಡಿದ್ರು. ಇವಾಗ ಏನು ಹೇಳ್ತಾರೆ ಈ ಮೂರು ಜಾಗ ನೀವು ಕನ್ಕರ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಯುದ್ಧಕ್ಕೆ ಹೋಗಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಓದಿಷ್ಟೇ ಕಂಟಿನ್ಯೂ ಮಾಡಿ ಏನು ಮಾಡೋದು ಓದಕ್ಕೆ. ಈಗ ನೀವು ಹೊರಟು ಅನ್ಯೋನ್ ಹಳ್ಳವನ್ನು ದಾಟಿರಿ. ಅಮೋರಿಯನಾಗಿರುವ ಹೆಬ್ರೋನಿನ ಅರಸನಾದ ಸಿಹೋನನು ನಿಮ್ಮಿಂದ ಸೋತು ಹೋಗಿ ಅವನ ರಾಜ್ಯವು ನಿಮಗೆ ವಶವಾಗಬೇಕೆಂದು ನಿಮಗೆ ಅನುಗ್ರಹಿಸಿದ್ದಾನೆ. ನೋಡ್ರ ಅರ್ನೋನ್ ಹೊಳ ಇಲ್ಲಿ ನೋಡ್ತೀರಿ ರಿವರ್ ಅರ್ನೋನ್ ಇಲ್ಲಿ ಕಾಣಿಸ್ಕೊತಾ ಅರ್ನೋನ್ ನಂತರ ಹೊಳ ಏನಿದೆಯೋ ಇದನ್ನ ದಾಟ್ಬಿಡು ಹಳ್ಳನ ಸಾರಿ ಅಲ್ರ ಹಳ್ಳ ಈ ಹಳ್ಳ ನೇಮ್ ಮಾಡೋಕು ದಾಟ್ಬಿಟ್ಟು ಏನ್ ಮಾಡಕ್ ಇವಾಗ ಅಲ್ಲಿ ಆ ಕಡೆ ಹೋದ್ರೆ ಏನಿಸ್ತದೆ ಅಂದ್ರೆ ಅವಾಗ ಕಾನಾನ್ ದೇಶದ ಆರಂಭ. ಅದರ ನೋಡಿಂತೀನಿ ಏನಂತಾರೆ ಇವಾಗ ಏನಂತಾರೆ ಅರ್ನೋನ್ ಇಲ್ಲಿ ನೋಡ್ತೀನಿ ಇಲ್ಲಿ ನೋಡಿ ಇಲ್ಲಪ್ಪ ಇಲ್ಲಿ ಕಾಣಿಸ್ತದೆ ಲೈಟಾಗಿ ಕಾಣಿಸ್ಕೊಂತೀನಿ ಅರ್ನೋನ್ ಅಂತ ಅಂದ್ರೆ ಈ ಸ್ಥಾನದ ಮೇಲೆಯಿಂದ ಈ ಒಂದು ಗಿಲಿಯಾದ್ ಅದರ ಭಾಷಾನ್ ಈ ಸ್ಥಳಗಳಲ್ಲಿ ಏನ್ ಮಾಡ್ತೀನಿ ನಿಮ್ಗೆ ನಿಮ್ ಕೊಡಕ್ಕೆ ಶುರು ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಓದಿಂತೀನಿ ಓದ್ಬಿಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿಸ್ತಾ. ಅವರೊಡನೆ ಯುದ್ಧ ಮಾಡಿ ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿರಿ. ಲೋಕದಲ್ಲಿರುವ ಎಲ್ಲಾ ಜನಗಳಿಗೂ ನಿಮ್ಮಿಂದ ದಿಗಿಲು ಹೆದರಿಕೆಯು ಉಂಟಾಗುವಂತೆ ಇಂದಿನಿಂದ ಮಾಡುತ್ತೇನೆ. ಅವರು ನಿಮ್ಮ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ಗಡಗಡನೆ ನಡುಗಿ ಸಂಕಟ ಪಡುವರು ಎಂದು ಹೇಳಿದನು. ಆಗ ನಾನು ಕೆದೆ ಮೋತಿನ ಅರಣ್ಯದಿಂದ ಎಫ್ರೋನಿನ ಅರಸನಾದ ಸಿನ್ಫೋನನ ಬಳಿಗೆ ದೂತರನ್ನು ಕಳುಹಿಸಿ ನಿನ್ನ ದೇಶವನ್ನು ದಾಟಿ ಹೋಗುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು. ನಾವು ಎಡಬಲಕ್ಕೆ ತಿರುಗದೆ ದಾರಿ ಹಿಡಿದು ನಡೆದು ಹೋಗುವೆವು. ನಮ್ಮಿಂದ ಕ್ರಯ ತೆಗೆದುಕೊಂಡು ಆಹಾರ ಪದಾರ್ಥಗಳನ್ನು ಕುಡಿಯಲಿಕ್ಕೆ ನೀರನ್ನು ಕೊಡಿರಿ. ನಾವು ಯೋಧಾನ್ ಹೊಳೆಯನ್ನು ದಾಟಿ ನಮ್ಮ ದೇವರಾದ ಯಹೋವನ್ನು ನಮಗೆ ಕೊಡುವ ದೇಶವನ್ನು ಸೇರಬೇಕೆಂದಿದ್ದೇವೆ. ಸಿಯಾರಿಯಲ್ಲಿರುವ ಏಸಾಯರು ಆರ್ ಪ್ರದೇಶದಲ್ಲಿರುವ ಮೊಬಾಬ್ಯರು ನಮಗೆ ದಾರಿ ಕೊಟ್ಟಂತೆ ನೀವು ಕೊಡಬೇಕು. ಕಾಲ್ನಡಿಗೆಯಾಗಿ ನಿಮ್ಮ ದೇಶವನ್ನು ದಾಟಿ ಹೋಗುವುದಕ್ಕೆ ನಿನ್ನ ಅಪ್ಪಣೆ ಆಗಲೇಬೇಕು ಹೊರತು ಬೇರೆ ಏನೂ ಬೇಕಿಲ್ಲವೆಂದು ವಿನಯಪೂರ್ವಕವಾದ ಮಾತುಗಳಿಂದ ಹೇಳಿಸಿದನು. ಆದರೆ ಯಹೋವನು ಅವನಿಗೆ ಮೂರ್ಖ ಬುದ್ಧಿಯನ್ನು ಕೊಟ್ಟು ಹಠವನ್ನು ಹುಟ್ಟಿಸಿದ್ದರಿಂದ ಅವನು ಸಮ್ಮತಿಸಲಿಲ್ಲ. ಅವನು ನಿಮ್ಮಿಂದ ಸೋತು ಹೋಗಬೇಕೆಂಬುದೇ ನಿಮ್ಮ ದೇವರಾದ ಯಹೋವನ ಸಂಕಲ್ಪ, ಅದು ಈಗಾಗಲೇ ನೆರವೇರಿತಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಇಲ್ಲಿ ಮ್ಯಾಪ್ ಅಲ್ಲಿ ಇಲ್ಲ ಮೋಸ್ಟ್ಲಿ ಇಲ್ಲೆಲ್ಲ ಬರ್ಬೋದು. ಓಕೆನಾ ಈ ಜಾಗ ಕಾನ್ಕರ್ ಮಾಡ್ಕೊಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಆ ರಾಜರ ಮನಸ್ಸನ್ನ ಕಠಿಣ ಪಡಿಸ್ಬಿಡ್ತಾರೆ. ಹೇಳ್ತಾರಲ್ಲ ನೀವು ಹೋಗೋದಕ್ಕಿಂತ ಮುಂಚೆನೆ ನಿಮ್ ಸುದ್ದಿ ಕೇಳ್ಬಿಟ್ಟು ಅವ್ರ ಗಡಗಡನೆ ನಡಗ್ಬೇಕು. ಆ ತರ ಏನ್ ಮಾಡ್ತೀನಿ ಅವ್ರಿಗೆ ಭಯ ಉಂಟ ರೀತಿಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ವರ. ಅದಕ್ಕೆ ಇಸ್ರೇಲ್ ಜನಗಳು ಇಲ್ಲಿಂದ ಏನ್ರಿ ಈ ಒಂದು ಪಾಯಿಂಟ್ ಇಂದ ಇಸ್ರೇಲ್ ಜನಗಳು ಯಾವಾಗೆಲ್ಲ ಪ್ರಯಾಣ ಮಾಡ್ಕೊಂಡು ಕಾನ್ಕರ್ ಮಾಡಕ್ ಹೋಗ್ತಾರೋ ಶತ್ರುಗಳಿಗೆ ಏನಾಗ್ಬಿಡ್ತು ಆ ಸುದ್ದಿ ಕೇಳಿದ ತಕ್ಷಣ ಅವ್ರಿಗೆ ಭಯ ಬರೋದಕ್ಕೆ ಶುರು ಆಗ್ಬಿಡ್ತು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ದೇವರು ಕೂಡ ನಮ್ಮ ಶತ್ರುಗಳ ಮುಂದೆ ಏನ್ರಿ ನಾವು ತಲೆ ತಗೊಳಿಸ್ಕೊಂಡು ನಿಲ್ಕೊಳಕ್ಕೆ ದೇವ್ರು ನಮ್ಗೆ ಏನ್ ಮಾಡಲ್ಲ ಒಂದು ಅವಕಾಶಗಳನ್ನ ಕೊಡೋದಿಲ್ಲ. ನಂಬಿಕೆ ಏನ್ ಮಾಡ್ಬೇಕು ಮುಂದೆ ನಾವು ಹೋಗ್ಬೇಕು ಅದರ ಸದ್ಗೆ ನೋಡ್ಬೇಕು ಏನ್ ಮಾಡ್ತಾರೆ. ಅವಾಗ ಅವನು ರಾಜ ಏನ್ ಮಾಡ್ತಾರೆ ಯುದ್ಧಕ್ಕೆ ಬರ್ತಾನೆ. ಅವಾಗ ಇಸ್ರೇಲ್ ಜನಗಳು ಯಾವ ತರ ಗೆಲ್ತಾರೆ ನೋಡಿ ಅಂತೀನಿ ಓದನ ಮುಂದಕ್ಕೆ ಹೋದ್ಬಿಡಿ ಕಂಟಿನ್ಯೂ ಮಾಡಿ ಪೂರ್ತಿ ಮುಗಿಸ್ಬಿಡಿ. ತರುವಾಯಿ ಯಹೋವನು ನನಗೆ ಈಗ ನಾನು ಸಿಹೋನನ್ನು ಅದರ ದೇಶವನ್ನು ನಿಮಗೆ ವಶಪಡಿಸುವುದಕ್ಕೆ ಪ್ರಾರಂಭಿಸಿದ್ದೇನೆ. ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿರಿ ಎಂದು ಹೇಳಿದನು. ಸಿಹೋನನು ತನ್ನ ಜನರೆಲ್ಲರ
ಸಮೇತ ನನ್ನೊಡನೆ ಯುದ್ಧ ಮಾಡುವುದಕ್ಕೆ ಯಹಾಜಿಗೆ ಹೊರಟು ಬರಲಾಗಿ ನಿಮ್ಮ ದೇವರಾದ ಯೆಹೋವನು ಅವನನ್ನು ನಮ್ಮಿಂದ ಪರಾಜಯ ಪಡಿಸಿದ್ದವನು. ನಾವು ಅವನನ್ನು ಅವರ ಮಕ್ಕಳನ್ನು ಜನರೆಲ್ಲರನ್ನು ಸಂಹರಿಸಿದೆವು. ಆ ಕಾಲದಲ್ಲಿ ನಾವು ಅವರ ಎಲ್ಲಾ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿದ್ದ ಗಂಡಸರನ್ನು ಹೆಂಗಸರನ್ನು ಮಕ್ಕಳನ್ನು ವಿಶೇಷವಾಗಿ ಹತ ಮಾಡಿದೆವು. ಒಬ್ಬನನ್ನು ಉಳಿಸಲಿಲ್ಲ. ಪಶುಗಳನ್ನು ಮಾತ್ರ ಉಳಿಸಿ ನಮ್ಮ ಸ್ವಂತಕ್ಕಾಗಿ ತೆಗೆದುಕೊಂಡು ಊರುಗಳನ್ನು ಸೋರೆ ಮಾಡಿ ಬಿಟ್ಟೆವು. ಆರ್ಮೋನ್ ತಗ್ಗಿನ ಅಂಚಿನಲ್ಲಿರುವ ಅರೋನ್ ಮೇರ್ ಪಟ್ಟಣವು ಮತ್ತು ತಗ್ಗಿನಲ್ಲಿಯೇ ಇರುವ ಪಟ್ಟಣವು ಇವುಗಳು ಮೊದಲುಗೊಂಡು ಗಿದ್ಯಾತ್ ಸೀಮೆಯವರೆಗೂ ಯಾವ ಪಟ್ಟಣವೂ ನಮಗೆ ಅಸಾಧ್ಯವಾಗಲಿಲ್ಲ. ನಮ್ಮ ದೇವರಾದ ಯಹೋವನು ಅವುಗಳನ್ನೆಲ್ಲ ನಮ್ಮ ಕೈಗೆ ಸಿಕ್ಕುವಂತೆ ಮಾಡಿದನು. ಆರ್ಮೋನಿನಿಂದ ದೇಶವನ್ನು ಮತ್ತು ಅದರ ಯರ್ಬೋಕ್ ಹೊಳೆಯ ಬಳಿಯಲ್ಲಿರುವ ಪ್ರದೇಶವು ಮತ್ತು ಬೆಟ್ಟದ ಸೀಮೆಯ ಊರುಗಳು ಇವೆ ಮೊದಲಾದ ಸ್ಥಳಗಳನ್ನು ನೀವು ಅತಿಕ್ರಮಿಸಲಿಲ್ಲ. ಅಲ್ಲಿಗೆ ಹೋಗಲೇಬಾರದೆಂದು ನಮ್ಮ ದೇವರಾದ ಯಹೋವನು ಆಜ್ಞಾಪಿಸಿದ್ದೇನಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸರ್, ನೋಡ್ಬೇಕಾದ್ರೆ ದೇವ್ರು ಹೇಳಂತ ರೀತಿಯಲ್ಲಿ ಏನ್ ಮಾಡ್ತಾರೆ, ಆ ಲ್ಯಾಂಡ್ ಏನ್ ಮಾಡ್ತಾರೆ, ಪ್ರಾಮಿಸ್ ಲ್ಯಾಂಡ್ ನ ಕನ್ಫರ್ಮ್ ಮಾಡಕ್ ಏನ್ ಮಾಡ್ತಾರೆ, ಸ್ಲೋ ಆಗಿ ಶುರು ಮಾಡ್ತಾರೆ ಅದರ. ಸೊ ಅದಕ್ಕೆ ಏನ್ ಮಾಡ್ತಾರೆ, ದೇವರು ಯಾವ ತರ ಕೃಪೆ ಕೊಡ್ತಾರೆ ಅಂತಂದ್ರೆ, ಏನ್ರಿ ಅವ್ರ ಮುಂದೆ ಯಾರು ನಿಂತ್ಕೊಳಕ್ಕೆ ಏನ್ರಿ ಸಾಮರ್ಥ್ಯನೇ ಇರೋದಿಲ್ಲ. ಏನ್ ಮಾಡ್ತಾರೆ, ಎಲ್ಲವನ್ನು ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ಕೊಡ್ತಾರೆ ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅದರ. ಸೊ ಅದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹಾಕ್ತಾರೆ, ನೆಕ್ಸ್ಟ್ ಇನ್ ಯಾವ ರಾಜನ ಅವ್ರ ಕನ್ಫರ್ಮ್ ಮಾಡ್ಕೊಂಡ್ರು. ಆಮೇಲೆ ಇನ್ನ ಅನೇಕ ವಿಚಾರಗಳನ್ನ ಏನ್ ಮಾಡ್ತಾರೆ ಅದನ್ನ ಹೇಳ್ತಾ ಇದಾರೆ, ಅದನ್ನ ಓದೋಣ ಅಂತೀನಿ. ಥರ್ಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ನಮ್ಮ ಓದಿದಲ್ಲಿ ಅನಿತಾ ಸಿಸ್ಟರ್, ಸುಪ್ರೀತ್ ಬ್ರದರ್ ಮತ್ತೆ ಅನಿತಾ ಸಿಸ್ಟರ್ ಓದ್ಬೋದಾ? ಸುಪ್ರೀತ್ ಬ್ರದರ್ ಓದ್ತೀನಿ ಬ್ರದರ್. ಥ್ಯಾಂಕ್ ಯು. ತರುವಾಯ ನಾವು ಹಿಂತಿರುಗಿ ಬಾಷಾನಿನ ಮಾರ್ಗವನ್ನು ಹಿಡಿದು ಅತ್ತಿ ಹೋಗಲಾಗಿ ಬಾಷಾನಿನ ಅರಸನಾದ ಹೋಗನು ತನ್ನ ಜನರೆಲ್ಲರ ಸವೇತವಾಗಿ ನನಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಎದೆ ಊರಿಗೆ ಹೊರಟು ಬಂದನು. ಆಗ ಯಹೋವನು ನನಗೆ, ಅವನಿಗೆ ಭಯಪಡಬೇಡ, ನಾನು ಅವನನ್ನು ಅವನ ಸಮಸ್ತ ಜನರನ್ನು ದೇಶವನ್ನು ನಿನ್ನ ಕೈವಶ ಮಾಡಿದ್ದೇನೆ. ನೀನು ಎಸ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸಿಹೋನನಿಗೆ ಮಾಡಿದ ಪ್ರಕಾರವೇ ಇವನಿಗೂ ಮಾಡಬೇಕೆಂದು ಆಜ್ಞಾಪಿಸಿದನು. ಬಾಷಾನಿನ ಅರಸನಾದ ಓಗನು ಅವನ ಜನರೆಲ್ಲರೂ ನಮ್ಮಿಂದ ಸೋತು ಹೋಗುವಂತೆ ನಮ್ಮ ದೇವರಾದ ಯಹೋವನು ಮಾಡಲಾಗಿ ಅವರಲ್ಲಿ ಒಬ್ಬರಾದರೂ ಉಳಿಯದಂತೆ ಅವರನ್ನು ಹತ ಮಾಡಿದೆವು. ಆ ಕಾಲದಲ್ಲಿ ನಾವು ಅವನ ಎಲ್ಲಾ ಪಟ್ಟಣಗಳನ್ನು ಜಯಿಸಿದೆವು. ನಾವು ಜಯಿಸಿದ ಕೋಟೆ ಒಂದೂ ಇರಲಿಲ್ಲ. ಬಾಷಾನಿನಲ್ಲಿರುವ ಓಗನ ರಾಜ್ಯದಲ್ಲಿ ಅಂದರೆ ಅರ್ಗೋಬ್ ಎಂಬ ಸಮಸ್ತ ಪ್ರದೇಶದಲ್ಲಿ 60 ಪಟ್ಟಣಗಳನ್ನು ತೆಗೆದುಕೊಂಡೆವು. ಅವುಗಳೆಲ್ಲ ಎತ್ತರವಾದ ಪೌಳಿಗೋಡೆಗಳಿಂದಲೂ ಕದಗಳಿಂದಲೂ ಅಗುಳಿಗಳಿಂದಲೂ ಭದ್ರ ಮಾಡಲ್ಪಟ್ಟ ಪಟ್ಟಣಗಳೇ. ಅವುಗಳಲ್ಲದೆ ಹಳ್ಳಿ ಪಳ್ಳಿಗಳು ಬಹಳ ಇದ್ದವು. ನಾವು ಎಸ್ಬೋನಿನ ಅರಸನಾದ ಸಿಹೋನನ ಪಟ್ಟಣಗಳಿಗೆ ಮಾಡಿದಂತೆ ಇವುಗಳಿಗೂ ಮಾಡಿದೆವು. ಅವುಗಳಲ್ಲಿದ್ದ ಗಂಡಸರು ಹೆಂಗಸರನ್ನು ಮಕ್ಕಳನ್ನು ನಿಶೇಷವಾಗಿ ನಾಶ ಮಾಡಿದೆವು. ಪಶುಗಳನ್ನು ಮಾತ್ರ ಉಳಿಸಿ ಸ್ವಂತಕ್ಕೆ ತೆಗೆದುಕೊಂಡು ಊರುಗಳನ್ನೆಲ್ಲ ಸೂರೆ ಮಾಡಿಬಿಟ್ಟೆವು. ಆ ಕಾಲದಲ್ಲಿ ನಾವು ಆರ್ನೋನ್ ಹೋಗಿ. ಓಕೆ, ಸೊ ಅದಕ್ಕೆ ಇಲ್ಲಿ ನೋಡ್ಬೇಕಾರೆ ಏನ್ ಮಾಡ, ನೆಕ್ಸ್ಟ್ ಬಾಷಾನ್ ಊರಿಗೆ ಬರ್ತಲ್ವರ, ಈ ಒಂದು ಸ್ಥಳನ ಅನಂತರ ಯಾರಿಗಪ್ಪ ಕೊಡ್ತಾರೆ ಅಂದ್ರೆ, ನೋಡಿ ಪಕ್ಕದಲ್ಲಿ ಮ್ಯಾಪ್ ನೋಡ್ಬೋದು, ಏನಂತಾರೆ ಮನಾಸೆ ಮತ್ತೆ ಗಾದ್ ಮತ್ತೆ ರೂಬೆನ್ ಗೋತ್ರಕ್ಕೆ ಏನ್ ಮಾಡ್ತಾರೆ ಕೊಡ್ತಾ, ಅದು ಮುಖ್ಯವಾಗಿ ರೂಬೆನ್ ಮತ್ತೆ ಗಾದ್ ಗೋತ್ರಕ್ಕೆ ಏನ್ ಮಾಡ್ತಾರೆ ಕೊಡ್ತಾರೆ. ಇದ್ರ ಬಗ್ಗೆ ನಾವು ಕಳೆದ ಸತಿ ಓದಿದಿರಲ್ಲ, ರೂಬೆನ್ ಮತ್ತೆ ಗಾದ್ ಗೋತ್ರಕ್ಕೆ ಏನಕ್ಕೆ ಜಗನ್ ಕೊಡ್ತಾರೆ, ಅವ್ರ ಏನಕ್ಕಾಗಿ ಜಗನ್ ಕೇಳ್ಕೊಂತಾರೆ? ಅದಕ್ಕೋಸ್ಕರವಾಗಿ. ಎಸ್, ವೆರಿ ಗುಡ್ ಅಲ್ವರ. ಸೊ ನೋಡ್ಬೇಕ್ರೆ ದನ ಕುರಿಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಆ ಒಂದು ಮೇಯಿಸೋದಿಕ್ಕೆ ಏನ್ತಾರೆ ಒಂದು ಹುಲ್ಗಳಲ್ಲಿ ಏನಾಗಿತ್ತಂತೆ ಒಂದು ಸೂಟೇಬಲ್ ಆಗಿರೋದ್ರಿಂದ ಏನ್ ಮಾಡ್ತಾರೆ ಜಗನ್ ಕೊಡಿ ಅಂತ ಕೇಳ್ಕೊಂತಾರೆ. ಅದಕ್ಕೆ ನಮ್ಮ ಬೈಬಲ್ ಓದ್ಬೇಕಾರೆ ಬಾಷಾನಿನ ಹೋರಿಗಳು ಅಂತ ನಾವೇನ್ ಮಾಡ್ತೀವಿ ಓದ್ತೀರಿ, ಯೇಸುಕ್ರಿಸ್ತ ಶಿಲುಬೆ ಇರ್ಬೇಕಾರೆ ಅವ್ರ ಮುಂದೆ ಇರೋಂಥ ಫರಿಸೆ ಸದಸ್ಯರುಗಳೆಲ್ಲ ಯೇಸುಕ್ರಿಸ್ತ ಹೆಂಗ್ ಕಾಣಿಸ್ಕೊಂಡಂತೆ ಒಂದು ಬಲಿಷ್ಠವಾಗಿರೋಂಥ ಬಾಷಾನಿನ ಹೋರಿಗಳ ಥರ ಏನಂತೆ ಒಂದು ಒಳ್ಳೆ ಜೈಜಾಂಟಿಕ್ ಆಗಿ ಏನಾಗ್ತದೆ ಫುಲ್ ಮಸಲ್ಸ್ ಇರೋ ಥರ ಇತ್ತಂತಂದಿಲ್ಲ. ಅದು ಯಾಕೆಂದ್ರೆ ಬಾಷಾನ್ ಅಂತ ಹೇಳ್ತಾರೆ ಅಂದರೆ ಏನ್ರಿ ಇದು ತುಂಬ ಒಂದು ಆ ಒಂದು ದನ ಕುರಿಗಳನ್ನ ಮೇಯಿಸೋದಿಕ್ಕೆ ವಂಡರ್ಫುಲ್ ಆಗಿರೋಂಥ ಒಂದು ಸ್ಪಾಟ್ ಅಲ್ರ. ಅದಕ್ಕೆ ನೋಡ್ಬೇಕಾರೆ ನಮ್ಮ ಇಂಡಿಯಾದಲ್ಲಿ ಏನ್ರಿ ಈ ಕೌ ಬ್ರೀಡಿಂಗ್ ಎಲ್ಲಿ ಮಾಡ್ತಾರೆ ಗೊತ್ತಾ? ಏನ್ರಿ ನಮ್ಮ ಒಂದು ಏನ್ ಕೌ ಸಪ್ಪ ಹೇಳ್ತಾರೆ
ಸ್ವಿಟ್ಜರ್ಲೆಂಡ್ ತರ ಹಸುಗಳನ್ನ ನಮ್ಮ ಇಂಡಿಯಾಲಿ ಎಲ್ಲಿ ಎಲ್ಲಿ ಬ್ರೀಡ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಯಾರಿಗಾರ? ಸರಿ ನಾನು ಹೇಳ್ಬಿಡ್ತೀನಿ ಕೇಳ್ರಿ, ಎಲ್ಲಿ ಅಂತಂದ್ರೆ ಪಂಜಾಬ್ ಇರ್ಬೋದು ಬ್ರದರ್. ಓಕೆನಾ? ಮುನ್ನಾರ್, ಕೇರಳ ಅಲ್ಲಿ ಮುನ್ನಾರ್ ಅಂತ ಜಾಗ ಇದೆ. ಆ ಜಾಗದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ರೀಡಿಂಗ್ ಸೆಂಟರ್ ಇದೆ, ಅಲ್ಲಿರೋಂಥ ದನ ಕುರಿಗಳು ನೋಡ್ಬೇಕು. ಹೆಂಗಿದೆ ಗೊತ್ತಾ? ಇರ್ತಾರಲ್ಲ ನಮ್ಮ ಇಸ್ರೇಲ್ ಅಲ್ಲಿ ನೋಡ್ದಂಗೆ ಇರ್ತಾರೆ, ಫಾರಿನ್ ಕೆಟ್ಟಲ್ಲಿ ನೋಡ್ದಂಗೆ ಇರ್ತಾರೆ. ಏನಪ್ಪ ಇದು ಇಂಡಿಯಾದ ಅಂತ ಅನ್ಸ್ತದೆ ಏನಂತಂದ್ರೆ, ಅದು ಸ್ವಿಶ್ ಬ್ರೀಡಿಂಗ್ ಸೆಂಟರ್ ಅಂತ ಇರ್ತಾರಲ್ಲ. ಏನಕ್ಕೆ ಅಂದರೆ ಅಲ್ಲಿರೋಂಥ ಹುಲ್ಲು ಏನಂತಾರೆ ಅಷ್ಟೊಂದು ತುಂಬ ಒಂದು ಅದ್ರ ಬೆಳವಣಿಗೆ ತುಂಬ ಇದಾಗಿದೆ ಅಂತಂದ್ಬಿಟ್ಟು. ಅದೇ ಥರ ನೋಡ್ಬೇಕಾದ್ರೆ ಈ ಜಾಗನ ಏನು ಮಾಡ್ತಾರೆ, ಕಾನ್ಕರ್ ಮಾಡ್ಕೊತಾರೆ. ಎಷ್ಟು ನಗರಗಳು ಕಾನ್ಕರ್ ಮಾಡ್ಕೊತಾರೆ ಟೋಟಲ್ ಆಗಿ? ಕಾನ್ಕರ್ ಮಾಡ್ಬೇಕಾರೆ ಲಾಸ್ಟ್ ಟೈಮ್ ಮತ್ತೆ ಈ ಟೈಮ್ ನೋಡ್ಬೇಕಾರೆ ಏನ್ ಮಾಡ್ತಾರೆ, ಎಲ್ಲರನ್ನೂ ಸಮರ್ಸ್ಬಿಡ್ತಾರೆ ಎಕ್ಸೆಪ್ಟ್ ಯಾವ್ದು ಪಶುಗಳು. ಪಶುಗಳು ಬಿಟ್ಟರೆ ಮಿಕ್ಕಿದವ್ರು ಎಲ್ಲರೂ ಏನ್ ಮಾಡ್ತಾರೆ, ಸಮರ್ಸ್ತಾರೆ. ನೋಡಿ ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಮುಂದಕ್ಕೆ ಹೋದ್ರೆ. ಅನಿತಾ ಅಷ್ಟು ಕಂಟಿನ್ಯೂ. ನಾವು ಅರ್ನೋನ್ ಉಳೆ ಮೊದಲುಗೊಂಡು ಅರ್ಮೋನ್ ಪರ್ವತದವರೆಗೂ ಯೋರ್ಧನ್ ಉಳೆಯ ಈಚೆ ಇರುವ ದೇಶವನ್ನೆಲ್ಲ ಅಮೋರಿಯರ ಇಬ್ಬರು ಅರಸರಿಂದ ತೆಗೆದುಕೊಂಡೆವು. ಅರ್ಮೋನ್ ಪ್ರದೇಶಕ್ಕೆ ಚಿದೋನ್ಯರು ಸಿರಿಯೋನ್ ಎಂಬ ಅಮೋರಿಯರ ಸೈನಿರ್ ಎಂದು ಹೆಸರಿಟ್ಟುಕೊಂಡಿದ್ದಾರೆ. ಹೀಗೆ ಮಿಶೋರೆಂಬ ಎತ್ತರವಾದ ಬಯಲು ಸೀಮೆಯ ಎಲ್ಲಾ ಪಟ್ಟಣಗಳನ್ನು ಗಿಲ್ಯಾತ್ ಸೀಮೆಯನ್ನು ಹೋಗನ ರಾಜ್ಯವಾಗಿ ಸಲ್ಖಾ ಎದೈ ಎಂಬ ಪಟ್ಟಣಗಳಿಂದ ಕೂಡಿರುವ ಬಾಷಾನ್ ಸೀಮೆಯನ್ನು ಸ್ವಾಧೀನ ಮಾಡಿಕೊಂಡೆವು. ರೆಫೇರೊಳಗೆ ಬಾಷಾನಿನ ಅರಸನಾದ ಹೋಗನೊಬ್ಬನೇ ಉಳಿದಿದ್ದನು. ಅವನ ಮಂಚ ಕಬ್ಬಿಣದು. ಅಮೋರಿಯರ ರಬ್ಬಾ ಎಂಬ ಪಟ್ಟಣದಲ್ಲಿ ಅದನ್ನು ಈಗಲೂ ನೋಡಬಹುದು. ಪುರುಷನ ಕೈಯಳತೆಯ ಪ್ರಕಾರ ಅದರ ಉದ್ದ 9 ಮೊಳ, ಅಗಲ 4 ಮೊಳ. ಆ ಕಾಲದಲ್ಲಿ ನಾವು ಆ ದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡೆವು. ಅರ್ನೋನ್ ಹಳ್ಳದ ಬಳಿಯಲ್ಲಿರುವ ಹರೋಯೇರ್ ಮೊದಲುಗೊಂಡು ಗಿಲ್ಯಾದ್ ಸೀಮೆಯ ಮಧ್ಯದವರೆಗೆ ಇರುವ ಪ್ರದೇಶವನ್ನೆಲ್ಲ ಅದರ ಪಟ್ಟಣಗಳು ಸಹಿತವಾಗಿ ನಾನು ರೊಬೇನಿಯರಿಗೂ ಗಾದ್ಯರಿಗೂ ಕೊಟ್ಟೆನು. ಗಿಲ್ಯಾದಿನ ಮಿಕ್ಕ ಭಾಗವನ್ನು ಓಗನ ರಾಜ್ಯವಾಗಿದ್ದ ಅರ್ಗೋಬ್ ಎನಿಸಿಕೊಳ್ಳುವ ಸಮಸ್ತ ಬಾಷಾನ್ ದೇಶವನ್ನು ಮನಸ್ಸೆ ಕುಲದ ಅರ್ಧ ಜನರಿಗೆ ಕೊಟ್ಟೆನು. ಬಾಷಾನ್ ದೇಶವು ರೆಫಾಯರ ದೇಶವೆನಿಸಿಕೊಳ್ಳುತ್ತದೆ. ಮನಸೆಯ ವಂಶಸ್ಥನಾದ ಯಾಹಿರನು ಗೆಶೋರಿಯರ ಮತ್ತು ಮಕಾತ್ಮರ ಮೇರೆಯವರೆಗೂ ಅರ್ಗೋಬ್ ಎಂಬ ಪ್ರದೇಶವನ್ನೆಲ್ಲ ಸ್ವಾಧೀನ ಮಾಡಿಕೊಂಡು ಬಾಷಾನಿಗೆ ಸೇರಿರುವ ಆ ಪ್ರಾಂತ್ಯಕ್ಕೆ ಯಾಹಿರನ ಗ್ರಾಮಗಳೆಂದು ತನ್ನ ಹೆಸರಿಟ್ಟನು. ಇಲ್ಲಿ ನಾವೇನು ನೋಡ್ತಾ ಇದ್ರೆ ಈ ಈ ಜಾಗನ ಬಾಷಾನ್ ಜಾಗನ ಕಾನ್ಕರ್ ಮಾಡ್ಕೊಬೇಕಾದ್ರೆ ಇಲ್ಲಿ ಒಬ್ರು ಸ್ಪೆಷಲ್ ಆಗಿ ಉಳಿತಾರೆ. ಯಾರವ್ರು ಅಬ್ಸರ್ವ್ ಮಾಡಿದ್ರ ಬಾಷಾನ್ನಲ್ಲಿ ಎಲ್ಲರನ್ನು ಸಮರ್ಸ್ಬಿಟ್ರ, ಎಲ್ಲ ಮನುಷ್ಯರಲ್ಲಿ ಎಲ್ಲರನ್ನು ಸಾಯಿಸ್ಬಿಟ್ರ ಅಂತಂದ್ರೆ ಇಲ್ಲ, ಒಬ್ಬರನ್ನ ಉಳಿಸ್ತಾರೆ. ಅವನ ಹೆಸರೇನ? ಯಾರವನು ಬಾಷಾನ್ ದೇಶಕ್ಕೆ ಅವನ ಆಸ್ಕೆ ಎಂತ ಆಸ್ಕೆ ಅಂತೆ? ಕಬ್ಬಿಣದ್ದು. ಏನಪ್ಪ ಸೈಜ್? 6x4? ಅಡಿ ಅಗ್ಲ ಉದ್ದ. ಆಮೇಲೆ ಅಗ್ಲ ಬಂದ್ಬಿಟ್ಟು 6 ಫೀಟ್ ಅಂತೆ. ಏನ್ರಿ 6 ಫೀಟ್ by 13.5 ಫೀಟ್ ಅಲ್ವರ? ಅಷ್ಟು ದೊಡ್ಡ ಬೆಡ್ ಅಂತ ನೋಡ್ರಿ ಕಬ್ಬಿಣದಿಂದ ಅವರ. ಏನ್ರಿ ಆಮೇಲೆ ಈ ಜಾಗನ ಯಾರು ಕೊಡ್ತಾರೆ ಅಂತ ನೋಡಿದ್ರೆ ರೂಬೇನ್ಯರು ಮತ್ತೆ ಕೊಡ್ತಾರೆ. ಯಾಕೆ ಅಂತಂದ್ರೆ ಜಾಗನ ವಶ ಮಾಡಿಸ್ಕೊಂಡವ್ರು ಯಾರಂತಾರೆ? ಯಾಹಿರನು. ಅದಕ್ಕೆ ಯಾಹಿರನ ಊರುಗಳು ಅಂತ ಗ್ರಾಮಗಳು ಅಂತ ಏನ್ ಮಾಡ್ತಾರೆ ಬೈಬಲ್ ಮುಂದಕ್ಕೆ ಸ್ಯಾಮ್ಯುಯೆಲ್ ಪುಸ್ತಕದಲ್ಲಿ ಓದ್ಬೇಕಾದ್ರೆ ಯಾಹಿರನ ಗ್ರಾಮಗಳು ಅಂತ ಓದ್ತಾರೆ. ಯಾವ್ದು ಈ ಗ್ರಾಮಗಳು? ಓಕೆನಾ? ಸರಿ ಓಕೆ. ಇವಾಗ ನೆಕ್ಸ್ಟ್ ನಮ್ಮ ಮಂಜುಳಾ ಸಿಸ್ಟರ್ ಓದ್ತೀರಾ? ರವಿ ಬ್ರದರ್, ಮಂಜುಳಾ ಸಿಸ್ಟರ್ ಕಂಟಿನ್ಯೂ ಮಾಡ್ತೀರ ಆಗ್ತಾರ? ಸರಿ ಆಯ್ತು ಓಕೆ. ಸಾಕ್ಷಿ ಸಿಸ್ಟರ್ ಓದ್ತೀರಾ? ನಾನು ಗಿಲ್ಯಾದ್ ದೇಶವನ್ನು ಮಾಕಿರನಿಗೂ ಗಿಲ್ಯಾದ್ ಮೊದಲುಗೊಂಡು ದಕ್ಷಿಣ ಕಡೆಯಲ್ಲಿ ಅರ್ನೋನ್ ತಗ್ಗಿನವರೆಗೂ ಪೂರ್ವ ಕಡೆಯಲ್ಲಿ ಯಬ್ಬೋಕ್ ಹೊಳೆಯವರೆಗೂ ಇರುವ ಪ್ರದೇಶವನ್ನು
ರೂಬೇನ್ಯರಿಗೂ ಗಾದ್ಯರಿಗೂ ಕೊಟ್ಟೆನು. ಅರ್ನೋನ್ ತಗ್ಗಿನ ಮಧ್ಯಭಾಗವೇ ಅವರ ದಕ್ಷಿಣ ಮೇರೆ. ಅವರಿಗೂ ಅಮ್ಮೋನಿಯರಿಗೂ ನಡುವೆ ಇರುವ ಯಬ್ಬೋಕ್ ಹೊಳೆಯು ಅವರ ಪೂರ್ವ ದಿಕ್ಕಿನ ಮೇರೆ. ಅದಲ್ಲದೆ ಆರಾಬಾ ಎಂಬ ತಗ್ಗನ್ನು ಅವರಿಗೆ ಕೊಟ್ಟೆನು. ಅದರಲ್ಲಿ ಕಿನ್ನೆರೆತ್ ಸಮುದ್ರ ಮೊದಲುಗೊಂಡು ಪಿಸ್ಕಾ ಬೆಟ್ಟದ ಪಶ್ಚಿಮದಲ್ಲಿರುವ ಅರಾಬದ ಸಮುದ್ರವೆನಿಸಿಕೊಳ್ಳುವ ಲವಣ ಸಮುದ್ರದವರೆಗೆ ಯೋರ್ದಾನ್ ಹೊಳೆಯು ಅವರ ಪಶ್ಚಿಮ ಮೇರೆ. ಕಾನಾನ್ಯರ ದೇಶವನ್ನು ಜಯಿಸುವುದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡಿದ್ದು ಆ ಕಾಲದಲ್ಲಿ ನಾನು ನಿಮಗೆ ನಿಮ್ಮ ದೇವರಾದ ಯೆಹೋವನು ಈ ಪ್ರದೇಶವನ್ನೇ ನಿಮಗೆ ಸ್ವಾಸ್ಥ್ಯಕ್ಕಾಗಿ ಕೊಟ್ಟಿದ್ದಾನೆ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರಾದ ಇಸ್ರಾಯೇಲ್ಯರ ಮುಂದೆ ಹೊರಟು ಹೊಳೆ ದಾಟಿ ಹೋಗಬೇಕು. ನಿಮಗೆ ಬಹಳ ದನಕುರಿಗಳುಂಟೆಂಬುದನ್ನು ನಾನು ಬಲ್ಲೆ. ನಿಮ್ಮ ದೇವರಾದ ಯೆಹೋವನು ಯೋರ್ದಾನ್ ಹೊಳೆಯ ಆಚೆ ನಿಮ್ಮ ಸಹೋದರರಿಗೆ ಕೊಡುವ ದೇಶವು ಅವರಿಗೆ ಸ್ವಾಧೀನವಾಗುವವರೆಗೂ ನಿಮ್ಮ ಹೆಂಡರು ಮಕ್ಕಳು ದನಕುರಿಗಳು ನಾನು ನಿಮಗೆ ಕೊಟ್ಟಿರುವ ಪಟ್ಟಣಗಳೆಲ್ಲ ಇರಲಿ. ಅನಂತರ ನಿಮ್ಮಂತೆ ನಿಮ್ಮ ಸಹೋದರರಿಗೂ ಯೆಹೋವನಿಂದ ವಿಶ್ರಾಂತಿ ದೊರಕಿಯಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ನಾನು ಕೊಟ್ಟ ಸ್ವಾಸ್ಥ್ಯಕ್ಕೆ ತಿರುಗಿ ಬರಬಹುದು ಎಂಬ ಆಜ್ಞಾಪಿಸಿದೆನು ಎಂದು ಆಜ್ಞಾಪಿಸಿದೆನು. ಓಕೆ ಮಾ ಥ್ಯಾಂಕ್ ಯು. ಸದ್ಯ ಮಾಡ್ಬಿಡ್ತಾರೆ ದೇವರು ಲಾಸ್ಟ್ ಟೈಮ್ ಮಾಡೋದಲ್ಲ ನಾರಣ್ಯ ಕಾಂಡದ ಓದ್ಬೇಕಾದ್ರೆ ಹೇಳ್ತಾರೆ ಈ ಟೂ ಅಂಡ್ ಹಾಫ್ ಟ್ರೈಬ್ಸ್ಗೆ ಈ ಲ್ಯಾಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಹೇಳ್ತಾರೆ ಅಂತಂದ್ರೆ ನೀವು ಕಾನಾನ್ ದೇಶಕ್ಕೆ ಹೊರಡೆ ಎಂಟ್ರಿ ಆಗಿ ಗಂಡಸೆಲ್ಲ ಹೋಗ್ಬಿಟ್ಟು ಏನು ಮಾಡಬೇಕು ನೀವು ಮಿಕ್ಕ ಎಲ್ಲ ಸಹೋದರಗಳಿಗೆ ಆ ಒಂದು ಜಾಗನ ಸ್ವಾಧೀನ ಮಾಡ್ಕೊಂಡು ಏನು ಮಾಡಬೇಕು ಅದನ್ನು ಸಹಾಯ ಮಾಡಬೇಕು. ಅನಂತರ ಮಾಡೋಕ್ಕೆ ನೀವು ಬಂದ್ಬಿಟ್ಟು ನಿಮ್ಮ ಒಂದು ದೇಶದಲ್ಲಿ ವಾಸ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನೇನು ಮಾಡ್ತಾರೆ ಅದನ್ನ ರಿವ್ಯೂ ಮಾಡಿ ಹೇಳ್ತಾರೆ ಅಷ್ಟೇ. ನೆಕ್ಸ್ಟ್ ಓಕೆ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಒಂದು ಪಾಯಿಂಟ್ ಅದರ 21 ಇಂದ 29 ಆ ಕಾಲದಲ್ಲಿ ನಾನು ಯೆಹೋಶುವನಿಗೆ ನಿಮ್ಮ ದೇವರಾದ ಯೆಹೋವನು ಆ ಇಬ್ಬರು ಅರಸರಿಗೆ ಮಾಡಿದ್ದನ್ನು ನೀನು ನೋಡೇ ಇದ್ದಿ. ನೀನು ಹೊಳೆ ದಾಟಿ ಹೋಗುವ ಎಲ್ಲಾ ರಾಜ್ಯಗಳನ್ನು ಆತನು ಹಾಗೆಯೇ ನಾಶ ಮಾಡುವನು. ನೀವು ಅವರಿಗೆ ಭಯಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಕಡೆಯವನಾಗಿ ಯುದ್ಧ ಮಾಡುವನು ಎಂದು ಆಜ್ಞಾಪಿಸಿದೆನು. ಆ ಕಾಲದಲ್ಲಿ ನಾನು ಯೆಹೋವನಿಗೆ ಕರ್ತನಾದ ಯೆಹೋವನೇ ನೀನು ನನ್ನ ಮಹತ್ವವನ್ನು ಭುಜಬಲವನ್ನು ನಿನ್ನ ದಾಸನಿಗೆ ತೋರಿಸಲಾರಂಭಿಸಿದಿ. ನೀನು ನಡೆಸುವ ಈ ಮಹತ್ ಕಾರ್ಯಗಳಿಗೆ ಸಮಾನವಾದ ಕಾರ್ಯಗಳನ್ನು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಬೇರೆ ಯಾವ ದೇವರು ನಡೆಸಬಲ್ಲನು. ಕರ್ತನೇ ನಾನು ಈ ಹೊಳೆಯನ್ನು ದಾಟಿ ಆಚೆ ಇರುವ ಒಳ್ಳೆಯ ದೇಶವನ್ನು ಅಂದರೆ ಆ ಅಂದವಾದ ಬೆಟ್ಟದ ಸೀಮೆಯನ್ನು ಲೆಬನೋನ್ ಪರ್ವತವನ್ನು ನೋಡುವುದಕ್ಕೆ ಅಪ್ಪಣೆಯಾಗಲಿ ಎಂದು ಭಿನ್ನೈಸಿದೆನು. ಆದರೆ ಯೆಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪವುಳ್ಳವನಾಗಿ ನನ್ನ ಮನವಿಯನ್ನು ಕೇಳದೆ ಸಾಕು. ಇದರ ವಿಷಯದಲ್ಲಿ ಇನ್ನೂ ನನ್ನ ಸಂಗಡ ಮಾತಾಡಬೇಡ. ನೀನು ಯೋರ್ದಾನ್ ಹೊಳೆಯನ್ನು ದಾಟಕೂಡದು. ಆದರೆ ಪಿಸ್ಗಾ ಬೆಟ್ಟವನ್ನು ಹತ್ತಿ ತುದಿಯಲ್ಲಿ ನಿಂತು ಚತುರ್ದಿಕ್ಕುಗಳಲ್ಲಿ ಸುತ್ತಲೂ ಇರುವ ದೇಶವನ್ನು ಕಣ್ಣು ತುಂಬಾ ನೋಡಬಹುದು. ಯೆಹೋಶುವನೇ ಈ ಜನರ ನಾಯಕನಾಗಿ ಹೋಗಿ ನೀನು ನೋಡುವ ದೇಶವನ್ನು ಅವರಿಗೆ ಸ್ವಾಧೀನಪಡಿಸುವನು. ಅವನಿಗೆ ಈ ಅಧಿಕಾರವನ್ನು ಕೊಡಬೇಕು. ಅವನು ದೃಢನಾಗುವಂತೆ ಅವನನ್ನು ಧೈರ್ಯಪಡಿಸಬೇಕೆಂದು ಉತ್ತರ ಕೊಟ್ಟನು. ಆಗ ನಾವು ಬೇಟ್ಪೆ ಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ವಾಸವಾಗಿದ್ದೆವು. ಓಕೆ ಥ್ಯಾಂಕ್ ಯು. ಸೊ ಇಲ್ಲಿ ನೋಡ್ಬೇಕಂದ್ರೆ ಹೇಳ್ತಾರೆ ಅಂದ್ರೆ ದೇವರು ಯೋಶುವಂಗೆ ಏನ್ ಹೇಳ್ತಾರೆ, ನಿಮ್ಮ ಮುಂದೆ ಯಾವ ತರ ಈ ಇಬ್ರು ರಾಜ ನಿಂತ್ಕೊಳಕಾಗಿಲ್ವ, ಮುಂದಕ್ಕೆ ಬರಂತ ಯಾವ ರಾಜರು ನಿಮ್ಮ ಮುಂದೆ ನಿಂತ್ಕೊಳಕಾಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅವಾಗ ಮೋಸೆ ದೇವತೆ ಕೇಳ್ಕೊಂತಾರೆ, ದೇವ್ರೆ
ದಯವಿಟ್ಟು ನಂಗೆ ಏನ್ಮಾಡು, ನನಗೂ ಪ್ರಾಮಿಸ್ ಲ್ಯಾಂಡ್ಗೆ ಹೋಗೋದಕ್ಕೆ ಏನ್ಮಾಡು ಪರ್ಮಿಷನ್ ಕೊಡು ಅಂತ ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾರೆ. ಅದರ ಇನ್ನೊಂದ್ಸತಿ ಇದ್ ಬಗ್ಗೆ ಮಾತಾಡ್ಬೇಡ, ಮುಗೀತು ಅಷ್ಟೇ ಎಂಡು. ಇನ್ನೊಂದ್ಸತಿ ನಾ ಏನ್ ಮಾಡಕೋಬೇಡ, ಇನ್ ಯಾವತ್ತು ವಿಚಾರಣೆ ಏನ್ ಮಾಡ್ಕೋಬೇಡ, ನನ್ನ ಹತ್ರ ಇದ್ ಬಗ್ಗೆ ಮಾತಾಡಕ್ ಹೋಗ್ಬೇಡ. ಅದರ ನನ್ನ ಮಾತು ನೀವು ಅವಿದ್ಯರಾಗಿರೋದ್ರಿಂದ ನಿನ್ನ ಏನ್ ಮಾಡೋದಿಲ್ಲ, ಕನ್ನಡ ದೇಶಕ್ಕೆ ಹೋಗೋದಿಕ್ ಬಿಡೋದಿಲ್ಲ. ಆದ್ರೆ ಆ ಪಿಸ್ಕಾ ಅಂತ ಪರ್ವತದಿಂದ ನಿನ್ಗೆ ಏನ್ ಮಾಡ್ತೀನಿ, ಕನ್ನಡ ದೇಶ ನೋಡಿಸ್ತೀನಿ ಅಂತ. ಪಿಸ್ಕಾ ಅಂತ ಪರ್ವತ ಅಂತ ಎಲ್ಲಿದ್ದೀನಿ ನೋಡಪ್ಪ, ಇಲ್ಲಿ ಇಸ್ರೇಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಇಲ್ಲಿ ಲವಣ ಸಮುದ್ರ, ಡೆಡ್ ಸಿ, ಡೆಡ್ ಸಿ ಪಕ್ಕದಲ್ಲಿರೋಂಥದ್ದು ನಿಮ್ದು ಪಿಸ್ಕಾ ಒಂದು ಇದು. ಇನ್ನು ಕ್ಲಿಯರ್ ಆಗಿ ನೋಡ್ಬೇಕಂದ್ರೆ ಇಲ್ಲಿ ಬರ್ತಾರೆ, ಇಲ್ಲಿ ಹೌದಾ, ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಕ್ಲಿಯರ್ ಕಾಣ್ಕೊಂಡು ಇಲ್ಲಿ ಈ ಸ್ಥಳದಲ್ಲಿ ಈ ಜಾಗ ಇದೆ ಗೊತ್ತಾ, ಮೌಂಟ್ ಪಿಸ್ಕಾ. ಈ ಒಂದು ಸ್ಥಳದಿಂದ ಏನು ಮಾಡ್ತಾರೆ, ಮೋಸೆ ಎಲ್ಲ ಸುತ್ತಲಿರೋದನ್ನ ಕಾನಾನ್ ದೇಶ ಏನು ಮಾಡ್ತಾರೆ ನೋಡಿಕೊಂಡು ಅಷ್ಟೇ ಏನು ಮಾಡ್ತಾರೆ ಅವ್ರ ಮಣ್ಣನ ಹೊಂತಾರೆ. ಓಕೆನಾ, ಸೊ ನೆಕ್ಸ್ಟ್ ಚಾಪ್ಟರ್ ಫೋರ್ತ್ ಚಾಪ್ಟರ್ ರಾಧಿಕಷ್ಟ ಓದ್ತೀರಾ? ಇಸ್ರೇಲರು ವಿಗ್ರಹಾರಾಧನೆಯನ್ನು ಮಾಡದೆ ಯಹೋವನನ್ನೇ ಹೊಂದಿಕೊಂಡು ಆತನ ಆಜ್ಞಾವಿಧಿಗಳನ್ನು ಮನಃಪೂರ್ವಕವಾಗಿ ಅನುಸರಿಸಬೇಕೆಂಬುದು. ಇಸ್ರೇಲರೇ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯಹೋವನು ನಿಮಗೆ ಕೊಡುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಾನು ಈಗ ಬೋಧಿಸುವ ಆಜ್ಞಾವಿಧಿಗಳನ್ನು ಗಮನಿಸಿ ಅನುಸರಿಸಬೇಕು. ನಿಮ್ಮ ದೇವರಾದ ಯಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನು ಕೊಡಿಸಬಾರದು, ಅವುಗಳಿಂದ ಏನು ತೆಗೆದುಕೊಳ್ಳಬಾರದು. ಪೆಗೂರದ ಬಾಳನ ಸಂಗತಿಯಲ್ಲಿ ಯಹೋವನು ಮಾಡಿದ ಕಾರ್ಯವನ್ನು ನೀವು ನೋಡೇ ಇದ್ದೀರಷ್ಟೇ. ಪೆಗೂರದ ಬಾಳನನ್ನು ಅನುಸರಿಸುವವರೆಲ್ಲರನ್ನು ನಿಮ್ಮ ದೇವರಾದ ಯಹೋವನು ನಿಮ್ಮಲ್ಲಿರದಂತೆ ನಾಶ ಮಾಡಿದ್ದನಲ್ಲ. ನಿಮ್ಮ ದೇವರಾದ ಯಹೋವನನ್ನು ಹೊಂದಿಕೊಂಡವರಾದ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನನ್ನ ದೇವರಾದ ಯಹೋವನು ನನಗೆ ಆಜ್ಞಾಪಿಸಿದಂತೆಯೇ ನಿಮಗೆ ಬೋಧಿಸಿದ್ದೇನೆ. ಇವುಗಳನ್ನು ಕೈಗೊಂಡು ಅನುಸರಿಸಿದರೆ ಅನ್ಯ ಜನಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಅವರು ಈ ಜ್ಞಾನಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತಾಡಿಕೊಳ್ಳುವರು. ನಾವು ನಮ್ಮ ದೇವರಾದ ಯಹೋವನಿಗೆ ಮೊರೆಯಿಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಗಳಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನೋ, ನಾನು ಇವತ್ತು ನಿಮ್ಮ ಮುಂದೆ ಇಡುವ ಇಂತಹ ನ್ಯಾಯವಾದ ಆಜ್ಞಾವಿಧಿಗಳುಳ್ಳ ಈ ಧರ್ಮ ಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಆ ಸಂಗತಿಗಳು ಯಾವ್ಯಾವೆಂದರೆ, ನೀವು ಹೊರೇಬಿನಲ್ಲಿ ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕೂಡಿಸು, ಅವರು ತಾವು ಭೂಮಿಯ ಮೇಲಿರುವ ದಿನಗಳೆಲ್ಲ ನನಗೆ ಭಯಭಕ್ತಿಯಿಂದ ಇರುವುದಕ್ಕೆ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಲಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದ ದಿನದ ವಿಷಯಗಳೇ. ಆ ದಿನದಲ್ಲಿ ನೀವು ಹತ್ತಿರ ಬಂದು ಬೆಟ್ಟದ ಬುಡದಲ್ಲಿ ನಿಂತುಕೊಂಡಿರಲು ಮೊಬ್ಬು ಮೋಡವು ಕರ್ಗತ್ತಲು ಕವಿದು ಆ ಬೆಟ್ಟವು ಆಕಾಶದ ತುದಿಯವರೆಗೂ ಬೆಂಕಿಯಿಂದ ಉರಿದದ್ದು ಯಹೋವನು ಆ ಬೆಂಕಿಯ ಜ್ವಾಲೆಗಳೊಂದಿಗೆ ನಿಮ್ಮ ಸಂಗಡ ಮಾತಾಡಿದ ಸ್ವರ ನಿಮಗೆ ಕೇಳಿಸತೆ ಹೊರತು ಯಾವ ಆಕಾರವೂ ಕಾಣಿಸದೆ ಹೋದದ್ದು ನೀವು ಅನುಸರಿಸಬೇಕೆಂದು ಆತನು ನೇಮಿಸಿದ ನಿಬಂಧನೆಯನ್ನು ಅಂದರೆ 10 ಕಟ್ಟಳೆಗಳನ್ನು ನಿಮಗೆ ವಿವರಿಸಿ 2 ಕಲ್ಲಿನ ಹಲಿಗೆಗಳಲ್ಲಿ ಕೆತ್ತಿದ್ದು ನೀವು ಹೊಳೆ ದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯಹೋವನು ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೂ ತಿಳಿಸಬೇಕು. ಸರಿ, ಓಕೆ. ಸೊ ನೋಡ್ಬೇಕಾದ್ರೆ ಇಲ್ಲೇನಪ್ಪ ನೋಡ್ತೀನಿ ಅಂತಂದ್ರೆ, ದೇವರ ಒಂದು ಆಜ್ಞೆಗಳನ್ನ ಹೆಂಗೆ ಕೈಗೊಂಡು ನಡ್ಕೋಬೇಕು ಅಂತ ಹೇಳ್ತಾರೆ. ಕೈಗೊಂಡು ನಡೆದ್ರೆ ಯಾವ ತರ ಆಶೀರ್ವಾದ ಬರಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ಬೇಕಂದ್ರೆ ಹೇಳ್ತಾರೆ, ಒಂದು ಪಾಯಿಂಟ್ ಹೇಳ್ತಾರೆ, ಅಬ್ಸರ್ವ್ ಮಾಡಿರ್ಬೋದು. ಯಾರು ಧರ್ಮೋಪದೇಶಗಳ 4 ಗಂಟೆ ಹೇಳ್ಬೇಕಾದ್ರೆ, ದೇವರ ಆಜ್ಞೆಗಳಿಗೆ ಏನೋ ಕೂಡಿಸಬೇಡ್ದು, ಏನು ತೆಗಿಲಬೇಡ್ದು ಅಂತದ್ರ. ಇದೇ ತರ ಒಂದ್ ಮಾತು ಹೊಸ ಒಡಂಬಡಿಕೆ ಎಲ್ಲಾದ್ರೂ ಬರ್ತದ? ವೆರಿ ಗುಡ್. ಅದರ ಪ್ರಕಟಣೆ ಪುಸ್ತಕದಲ್ಲಿ ಏನ್ ಹೇಳಿದಾರೆ, ಒಂದು ಆಡ್ ಮಾಡ್ಬಾರ್ದು, ಒಂದು ಸಬ್ಟ್ರಾಕ್ಟ್ ಕೂಡ ಮಾಡ್ಬಾರ್ದು ಅಂತ ಮಾಡ್ತಾರೆ. ಅದೇ ಮಾತ್ರ ಧರ್ಮಶಾಸ್ತ್ರ ಕೂಡ ದೇವ್ರೆ ಮಾಡಿದ್ರು, ಅಲ್ಲಿ ಕೊಟ್ಟಿದ್ರು ನ್ಯಾಯ ಪ್ರಮಾಣದಲ್ಲಿ ಏನು ತೆಗಿಬಾರ್ದು, ಏನು ಹಾಕ್ಲಬಾರ್ದು ಅಂತ. ಆಮೇಲೆ
ಇನ್ನೊಂದು ಮುಖ್ಯವಾಗಿ ನಮ್ಮ ಮಾತು ಹೇಳ್ತಾರೆ ಅದರ ಆ ಮೌಂಟ್ ಹೊರೇಬ್ ಪರ್ವತದ ಹತ್ರ ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ದೇವರು ಇಡೀ ಇಸ್ರೇಲ್ ಜನಗಳು ಏನ್ ಮಾಡಿ ನೀವು ಸೇರಿಸಿ ನಾನೇನ್ ಮಾಡ್ತೀನಿ ಅವ್ರ ಜೊತೆಗೆ ಏನ್ ಮಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಅವ್ರ. ಅವಾಗ ದೇವ್ರು ಮಾತಾಡ್ಬೇಕಾರೆ ಇಸ್ರೇಲ್ ಜನಗಳು ದೇವ್ರ ರೂಪನ ನೋಡಿದ್ರ ಕಾಣಿಸ್ತದ ಅವ್ರಿಗೆ ದೇವ್ರು ಕಣ್ಣು ಕಾಣಿಸಿಲ್ಲ. ಏನಾಯ್ತು ಅಂತ ನೋಡ್ರಿ ಆ ವಚನ ಓದಂತೀನಿ, 12ನೇ ವಚನ ಓದ್ತೀರಾ? ಯಹೋವನು ಆ ಬೆಂಕಿ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತನಾಡಿದ್ದು, ಮಾತನಾಡಿದ ಸ್ವರ ನಿಮಗೆ ಕೇಳಿಸಿತೇ ಹೊರತು ಯಾವ ಆಕಾರವೂ ಕಾಣಿಸದೆ ಹೋದದ್ದು. ನೀವು ನೋಡ್ರ ಆಮೇಲೆ ನೋಡಿ, ಒಂದ್ ಮಿನಿಟ್, ಏನಕ್ಕೆ ದೇವರು ಈ ತರ ರೂಪ ಕಾಣಿಸ್ಕೊಂಡಿಲ್ಲ ಅಂತಂದ್ರೆ ಅಲ್ಲೇ ರೀಸನ್ ಹೇಳ್ತಾರೆ, ಅದ್ರೆ ಅಬ್ಸರ್ವ್ ಮಾಡಿದ್ರೆ ಅದನ್ನ 15th ವರ್ಸಿನ ಓದಿ ಸರ್, 15th ವರ್ಸಿಂದ. ಹೊರೇಬಿನಲ್ಲಿ ಯಹೋವನು ಬೆಂಕಿ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತನಾಡಿದಾಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲವಷ್ಟೇ, ಆದುದರಿಂದ ನೀವು ನಿಮ್ಮ ನಿಮ್ಮ ಮನಸ್ಸುಗಳನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ನೀವು ಸ್ತ್ರೀ ಪುರುಷರ ರೂಪವನ್ನಾಗಲಿ, ಭೂಮಿಯ ಮೇಲೆ ಸಂಚರಿಸುವ ಮೃಗದ ರೂಪವನ್ನಾಗಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪವನ್ನಾಗಲಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪವನ್ನಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಿರುವ ಮೀನಿನ ರೂಪವನ್ನಾಗಲಿ ದೇವರ ಸ್ವರೂಪವೆಂದು ಮಾಡಿಕೊಂಡು ಭ್ರಷ್ಟರಾಗಬಾರದು. ನಿಮ್ಮ ದೇವರಾದ ಯಹೋವನು ಭೂಲೋಕದಲ್ಲಿರುವ ಬೇರೆ ಎಲ್ಲಾ ಜನಾಂಗಗಳಿಗೋಸ್ಕರ ದಯಪಾಲಿಸಿದ ಸೂರ್ಯ ಚಂದ್ರ ನಕ್ಷತ್ರಗಳೆನಿಸಿಕೊಳ್ಳುವ ಆಕಾಶ ಸೈನ್ಯವನ್ನು ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವಾಗ ಮರಳುಗೊಂಡು ಅವುಗಳನ್ನು ಪೂಜಿಸಲೂ ಬಾರದು, ನಮಸ್ಕರಿಸಲೂ ಬಾರದು. ನಿಮ್ಮನ್ನಾದರೂ ಯಹೋವನು ತನಗೆ ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿ ಕಬ್ಬಿಣವನ್ನು ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ತಪ್ಪಿಸಿದನು, ಆ ಸಂಕಲ್ಪವು ಈಗ ನೆರವೇರಿತಲ್ಲ. ನೋಡ್ರ ಅದಕ್ಕೆ ದೇವ್ರ ಏನ್ ಮಾಡಿಲ್ಲ, ಇಸ್ರೇಲ್ ಜನಗಳಿಗೆ ರೂಪ ಏನ್ ಮಾಡಕ್ ಹೋಗಿಲ್ಲ, ನೋಡ್ಸಕ್ ಹೋಗಿಲ್ಲ. ರೂಪ ನೋಡ್ಸಿದ್ರೆ ಇಸ್ರೇಲ್ ಜನಗಳು ಏನ್ ಮಾಡಿರೋ ಅಂದ್ರೆ ವಿಗ್ರಹದ್ದೆ ಮಾಡ್ಬಿಟ್ಟಿರೋರು. ಅದ್ರ ಅದಕ್ಕೆ ದೇವ್ರು ಹೇಳ್ತಾರೆ ಬರೀ ಏನ್ ಮಾಡಿದ್ದ ಅವರು ಬರೀ ಸದ್ದು ಮಾತೇನ್ ಮಾಡಿದ್ದೋ ಕೇಳಿದ್ದ ಅದ್ರ ಯಾರ್ದು ಈ ಸದ್ದು, ಯಾರ್ದು ಸದ್ದಿದ್ದು? ದೇವ್ರದು ಸದ್ದು ಅಲ್ವರ. ಯೇಸುಕ್ರಿಸ್ತ ಏನ್ ಕೇಳಿದ್ರು? ಆತನ ಧ್ವನಿಯನ್ನು ಆತನ ರೂಪವನ್ನು ನೀವು ಯಾವತ್ತು ಎಂದಿಗೂ ಕಂಡಿಲ್ಲ ಅಂತ ಯೇಸುಕ್ರಿಸ್ತ ಏನ್ ಕೇಳಿದ್ರು? ಯಹೋವನ ದೂತನ ಶಬ್ದ ಅದು. ಹಾ, ವೆರಿ ಗುಡ್. ಎಲ್ಲಿದೆ? ಮುಂದಕ್ಕೆ ಬರ್ತದೆ, ಓದನ ತಾಳ್ಮೆಯಿಂದಿರಿ. ಆಯ್ತಾ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಾ? ಯಾರು ಮಂಜುಳಾ ಸೃಷ್ಟಿ ಬಂದಿದ್ದೀರಾ, ಓದ್ತೀರಾ? ಹಾ, ಓದಿ. ನಮ್ ನಿರ್ಮಲಾ ಸೃಷ್ಟಿ ಎಲ್ಲಿ ನಿಲ್ಸಿದ್ರು ಅಲ್ಲಿ ಓದಿ. 21 ಅದಲ್ಲದೆ ಯಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆಯೂ ಕೋಪಗೊಂಡು ನಾನು ಯೋರ್ದಾನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ಆ ಒಳ್ಳೆ ಸಾಯ ಹೇಳಿದನು. ನೀವಾದರೂ ಹೊಳೆ ದಾಟಿ ಆ ಒಳ್ಳೆ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ಎಚ್ಚರಿಕೆ. ರವಿ ಬ್ರದರ್, ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ, ಬೇರೆ ಸಿಸ್ಟರ್ಸ್ ಓದ್ಲಾಗಿರಿ. ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು. ಓಕೆ, ಮಂಜುಳಾ ಸಿಸ್ಟರ್, ರವಿ ಬ್ರದರ್, ಹಲೋ. ಓಕೆ ರವಿ ಬ್ರದರ್, ನಿಮ್ ವಾಯ್ಸ್ ತುಂಬಾ ಕಟ್ ಆಗಿ, ವಾಯ್ಸೇ ಬರ್ತಾ ಇಲ್ಲ ಆಕ್ಚುಲಿ, ನೆಟ್ವರ್ಕ್ ಇಲ್ಲ ಮೋಸ್ಟ್ಲಿ. ಬೇರೆ ಯಾರಿಗಾರ ಓದಕ್ ಕೇಳ. ಓಕೆ ಓಕೆ, ಸುವರ್ಣ ಸಿಸ್ಟರ್ ಕಂಟಿನ್ಯೂ ಮಾಡ್ತೀರಾ? ಸಿಸ್ಟರ್ ಎಲ್ಲಿ ಸರ್ ಎಲ್ಲ ಕಂಟಿನ್ಯೂ ಮಾಡಕ್ ಆಗ್ತದಾ? ಮಾಡ್ತೀನಿ ಬ್ರದರ್. ಥ್ಯಾಂಕ್ ಯು. ಎಚ್ಚರಿಕೆಯಾಗಿರಿ, ಎಚ್ಚರಿಕೆಯಾಗಿರಿ. ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಮಾಡಿದ ನಿಬಂಧನೆಯನ್ನು ನೀವು ಮರೆತು ಪೂಜಿಸಬೇಡಿರೆಂದು ಆತನು ನಿಷೇಧಿಸಿದ.
ಯಾವ ವಸ್ತುವಿನ ವಿಗ್ರಹವನ್ನು ಮಾಡಿಕೊಳ್ಳಬಾರದು. ನಿಮ್ಮ ದೇವರಾದ ಯಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೂಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವನಾಗಿದ್ದಾನೆಂದು ತಿಳಿಯಿರಿ. ನೀವು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ಆ ದೇಶದಲ್ಲಿದ್ದ ಮೇಲೆ ದ್ರೋಹಿಗಳಾಗಿ ಯಾವ ವಿಗ್ರಹವನ್ನಾದರೂ ಮಾಡಿಕೊಂಡು ನಿಮ್ಮ ದೇವರಾದ ಯಹೋವನ ದೃಷ್ಟಿಗೆ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದರೆ ನೀವು ಯೋರ್ಧನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ನೀವು ಆ ದೇಶದಲ್ಲಿ ಬಹು ದಿವಸ ಇರದೆ ನಾಶವಾಗಿಯೇ ಹೋಗುವಿರಿ. ಯಹೋವನು ನಿಮ್ಮನ್ನು ಅನ್ಯ ಜನಗಳಲ್ಲಿ ಚದರಿಸುವನು. ಆತನು ನಿಮ್ಮನ್ನು ಓಡಿಸುವ ದೇಶಗಳ ಜನರ ಮಧ್ಯದಲ್ಲಿ ನೀವು ಸ್ವಲ್ಪ ಮಂದಿ ಮಾತ್ರ ಉಳಿಯುವಿರಿ. ನೀವು ಆ ದೇಶಗಳಲ್ಲಿ ಮನುಷ್ಯರು ಮಾಡಿಕೊಂಡ ದೇವರುಗಳನ್ನು ಅಂದರೆ ಮರದಲ್ಲಾಗಲಿ ಕಲ್ಲಿನಲ್ಲಾಗಲಿ ಕೆತ್ತಲ್ಪಟ್ಟು ನೋಡಲಾರದೆ ಕೇಳಲಾರದೆ ತಿನ್ನಲಾರದೆ ವಾಸನೆ ತಿಳ್ಕೊಳ್ಳಲಾರದೆ ಇರುವ ದೇವರುಗಳನ್ನು ಪೂಜಿಸುವರಾಗಿರುವಿರಿ. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯಹೋವನನ್ನು ಹುಡುಕಿದರೆ ಆತನು ನಿಮಗೆ ಸಿಕ್ಕುವನು. ಮೇಲೆ ಹೇಳಿದ ಎಲ್ಲಾ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿ ಇರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡಿರಿ. ನಿಮ್ಮ ದೇವರಾದ ಯಹೋವನು ಕನಿಕರವುಳ್ಳ ದೇವರಾದದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ದೇವರು ಮನುಷ್ಯರನ್ನು ದೃಷ್ಟಿಸಿ ಭೂಮಿಯ ಮೇಲೆ ಇರಿಸಿದ ದಿನ ಮೊದಲುಗೊಂಡು ಇಂದಿನವರೆಗೂ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನವರೆಗೂ ಅಂತ ದೊಡ್ಡ ಕಾರ್ಯವು ನಡೆದುದುಂಟೋ ಇಲ್ಲವೇ ಅಂಥವರ ಸುದ್ದಿ ಕೇಳಿದ್ದುಂಟೋ ಎಂದು ವಿಚಾರಿಸಿಕೊಳ್ಳಿರಿ. ದೇವರು ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡಿದ ಸ್ವರವು ನಿಮಗೆ ಕೇಳಿಸಿತಲ್ಲ. ಬೇರೆ ಯಾವ ಜನರಾದರೂ ದೇವರ ಸ್ವರವನ್ನು ಕೇಳಿ ಬದುಕದ್ದುಂಟೋ? ಬೇರೆ ಯಾವ ದೇವರಾದರೂ ಮನಃಶೋಧನೆ, ಮಹತ್ಕಾರ್ಯ, ಉತ್ಪಾತ, ಯುದ್ಧ, ಭುಜ ಪರಾಕ್ರಮ, ಶಿಕ್ಷಾ ಅಸ್ತ, ಮಹಾಭೀತಿ ಇವುಗಳನ್ನು ಪ್ರಯೋಗಿಸಿ ಒಂದು ಜನಾಂಗವನ್ನು ಮತ್ತೊಂದು ಜನಾಂಗದ ಕೈಯೊಳಗಿಂದ ತಪ್ಪಿಸುವುದಕ್ಕೆ ಪ್ರಯತ್ನಿಸುದ್ದುಂಟೋ? ನಿಮ್ಮ ದೇವರಾದ ಯಹೋವನಾದರೂ ಐಗುಪ್ತ ದೇಶದಲ್ಲಿ ನಿಮಗೋಸ್ಕರ ಇದನ್ನೆಲ್ಲ ನಿಮ್ಮ ಕಣ್ಣಿಗೆದುರಾಗಿ ನಡೆಸಿದನಲ್ಲ. ಯಹೋವನೊಬ್ಬನೇ ದೇವರು, ಬೇರೆ ದೇವರೇ ಇಲ್ಲವೆಂದು ನೀವು ತಿಳಿದುಕೊಳ್ಳುವುದಕ್ಕಾಗಿ ಇದೆಲ್ಲ ನಿಮಗೆ ಮಾತ್ರ ತೋರಿಸಲ್ಪಟ್ಟಿತು. ಆತನು ನಿಮ್ಮ ಶಿಕ್ಷಣಕ್ಕೋಸ್ಕರ ಆಕಾಶದಿಂದ ತನ್ನ ಸ್ವರವನ್ನು ನಿಮಗೆ ಕೇಳಿಸುವಂತೆ ಮಾಡಿದನು ಮತ್ತು ಭೂಮಿಯ ಮೇಲೆ ತಾನಿದ್ದ ಮಹಾ ಅಗ್ನಿಜ್ವಾಲೆಯನ್ನು ನೋಡಿಸಿದನು. ಅದಲ್ಲದೆ ಆ ಅಗ್ನಿಜ್ವಾಲೆಯೊಳಗಿಂದ ಆತನು ಆಡಿದ ಮಾತುಗಳನ್ನು ಕೇಳಿಸುವಂತೆ ಮಾಡಿದನು. ಓಕೆ, ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಏನಪ್ಪ ಮುಖ್ಯವಾಗಿರೋ ಮಾತುಗಳು ಹೇಳ್ತಾರೆ ಅಂತಂದ್ರೆ, ದೇವರು ಏನ್ರಿ ಒಂದು ಜೆಲಸ್ ಗಾಡ್, ನನ್ನನ್ನು ಬಿಟ್ಟರೆ ಬೇರೆ ಏನೇನು ಮಾಡ್ಕೋಬಾರ್ದು, ಬೇರೆ ಯಾವ ದೇವ್ರದ್ದು ನೀನು ಆರಾಧನೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ನೀವು ವಾಕ್ಯಕ್ಕೆ ಏನಾಗಿರ್ಬೇಕು? ಒಬಿಡಿಯಂಟ್ ಆಗಿರ್ಬೇಕು, ಅವಾಗ ಆಶೀರ್ವದಿಸ್ತೀನಿ. ಇಲ್ಲ ಅಂತಂದ್ರೆ ಏನ್ ಮಾಡ್ತೀನಿ, ಶತ್ರುಗಳ ಕೈಲಿ ಒಪ್ಪಿಸ್ಕೊಡ್ತೀನಿ. ಆವಾಗ ನೀವು ಮನ ತಿರುಗಿ ನನ್ನ ಕಡೆಗೆ ಬಂದ್ರೆ ತಿರ್ಗಿ ಏನ್ ಮಾಡ್ತೀನಿ, ನಿಮ್ಗೆ ಕೃಪೆ ಕೊಡ್ತೀನಿ ಅಂತ ದೇವ್ರ ಏನ್ ಮಾಡ್ತಾರೆ ಅಲ್ಲಿ ಮುಖ್ಯವಾಗಿರುವಂತ ಪಾಯಿಂಟ್ ಹೇಳ್ತಾರೆ. ಹಂಗಂದ್ರೆ ಏನ್ರಿ, ನಾವು ತಪ್ಪಣ ಅಂತ ಸಂದರ್ಭದಲ್ಲಿ ದೇವ್ರ ನಮ್ಗೆ ಯಾವತ್ತು ಶಂಸದಿಕ್ಕೆನಾಗಿರ್ತಾರೆ, ನಮ್ಗೆ ರೆಡಿ ಆಗಿರ್ತಾರೆ. ಅಂದ್ರೆ ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಮಾತು, ಇಲ್ಲ 33 ವಚನ ಕೂಡ ಹೇಳ್ತಾರೆ, ಲೋಕ ಉಂಟಾದಾಗಿಂದ ಈ ತರ ದೇವರು ಯಾವ ಜೊತೆಗೂ ಏನ್ ಮಾಡಕ್ ಹೋಗಿಲ್ಲ, ಮಾತಾಡಕ್ ಹೋಗಿಲ್ಲ ಅಂತ. ಆತರ ದೇವ್ರ ಧ್ವನಿನ ನೀವ್ ಏನ್ ಮಾಡಿದಿರಾ, ಕೇಳಿದಿರಾ ಅಂತಂತ ಹೇಳ್ತಾರೆ. ಅಂದ್ರ ಸೊ ಇದೆಲ್ಲ ಏನಕ್ಕೆ ಪ್ರೂಫ್ ಕೊಡ್ತಾರೆ ಅಂತಂದ್ರೆ, ನಿಮ್ಮ ಶತ್ರುಗಳನ್ನ ಅಂದ್ರೆ ನಿಮ್ನ ಮುಂದೆನೆ ಹೊಡಿಸ್ತೀನಿ ಅಂತಂದ್ಬಿಟ್ಟು, ನಾನು ನಿಮ್ ಮುಂದೆ ಹೊಟ್ಟೆ ಯುದ್ಧ ಆಡ್ತೀನಿ ಅಂದ್ಬಿಟ್ಟು ಅದೆಲ್ಲ ಏನಂತಾರೆ ಒಂದು ಪ್ರೂಫ್ ಅಂತ ಹೇಳ್ತಾರೆ. ಸರಿ, ಇವಾಗ ಮುಂದಕ್ಕೆ ಹೋದ ಅಂತೀನಿ ಇಲ್ಲಿ 39 ಇಂದ 49 ಓದ್ತೀರಾ ಯಾರಾದ್ರ? ಸುವರ್ಣಷ್ಟು ಓದ್ತೀರಾ? ಸುವರ್ಣಷ್ಟು ಓದಿ. ನೆಟ್ವರ್ಕ್ ಬಂತ? ಬಂತು. ಸರಿ ಓದಿ ರವಿ ಬದರ್, ಓದಿ.
ಆತನು ನಿಮ್ಮ ಪಿತೃಗಳನ್ನು ಪ್ರೀತಿಸಿ ಅವರು ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನು ಆದುಕೊಂಡು ಈಗ ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ನಿಮಗಿಂತ ಮಹಾಬಲಿಷ್ಠವಾದ ಜನಾಂಗಗಳನ್ನು ಹೊರಡಿಸಲು ಅವರ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಆ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡಲು ಬೇಕೆಂದು ಸಂಕಲ್ಪಿಸಿ ತಾನೇ ನಿಮ್ಮೊಂದಿಗಿದ್ದು ತನ್ನ ಅಪಾರ ಸಾಮರ್ಥ್ಯದಿಂದ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ್ದನಲ್ಲ. ನೀವು ಇದನ್ನೆಲ್ಲ ಆಲೋಚಿಸಿ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಯಹೋವನೊಬ್ಬನೇ ದೇವರು, ಬೇರೆ ಯಾವ ದೇವರು ಇಲ್ಲವೆಂಬುದನ್ನು ಈಗ ಗ್ರಹಿಸಿಕೊಂಡು ಜ್ಞಾಪಕದಲ್ಲಿಡಬೇಕು. ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವಂತೆಯೂ ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸದಾಕಾಲ ಬಾಳುವಂತೆಯೂ ನಾನು ನಿಮಗೆ ಈಗ ತಿಳಿಸಿದ ಆತನ ಆಜ್ಞಾವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು. ಕೈ ತಪ್ಪಿ ನರಹತ್ಯೆ ಮಾಡಿದವರಿಗೋಸ್ಕರ ಮೋಶೆಯು 3 ಆಶ್ರಯ ಪಟ್ಟಣಗಳನ್ನು ನೇಮಿಸಿದ್ದು. ಆ ಕಾಲದಲ್ಲಿ ಒಂದ್ ನಿಮಿಷ ಸೊ ಇಲ್ಲಿ ನೋಡ್ಬೇಕಾದ್ರೆ ದೇವರು ಇಸ್ರೇಲ್ ಜನಗಳನ್ನ ಕಾನಾನ್ ದೇಶಕ್ಕೆ ಹೋಗಕ್ಕಿಂತ ಮುಂಚೆ ಅಲ್ಲಿರೋಂಥ ಶತ್ರುಗಳು, ಎಂಥ ಶತ್ರುಗಳು ಅಂತಾರೆ, ಸಾಮಾನ್ಯದವರಲ್ಲ ಅಂತ ಹೇಳ್ತಾರೆ. ಹಿಂಗೆ ಅಲ್ಲಿನ ಹೇಳ್ತಾರೆ, ಇವ್ರಕ್ಕಿಂತ ಬಲಿಷ್ಠರು, ಇವ್ರಕ್ಕಿಂತ ಪರಾಕ್ರಮವಾಗಿರೋಂಥ ಒಂದು ರಾಜ್ಯಗಳಂತೆವಲ್ಲ ಅದರ. ಆದರೆ ದೇವ್ರಿಗೆ ಏನ್ರಿ ಒಂದು ವಿಧೇಯರಾಗಿರೋದ್ರಿಂದ ನಾನೇನು ಮಾಡ್ತೀನಿ, ನಾನು ನಿಮ್ಮ ಮುಂದೆ ಹೊಟ್ಟಿ ಅದನ್ನೇ ಮಾಡ್ತೀರಿ, ಹೊಡೆಸ್ಬಿಡ್ತೀನಿ ಅಂತ ಹೇಳ್ತಾರೆ ಅವರ. ಆಮೇಲೆ ನೋಡಿ ನೆಕ್ಸ್ಟ್ ಓದಿ, 41 ಓದಿಷ್ಟ, ಕಂಟಿನ್ಯೂ ಮಾಡಿ. ಆ ಕಾಲದಲ್ಲಿ ಮೋಶೆ ಯೋರ್ದಾನ್ ಹೊಳೆಯು ಪೂರ್ವ ದಿಕ್ಕಿನಲ್ಲಿ 3 ಆಶ್ರಯ ನಗರಗಳನ್ನು ಗೊತ್ತು ಮಾಡಿದನು. ಮೊದಲು ದ್ವೇಷವೂ ಇಲ್ಲದೆ ಕೈತಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಲಿ ಎಂದು ಆ ಪಟ್ಟಣಗಳನ್ನು ನೇಮಿಸಿದನು. ಅವು ಯಾವುವೆಂದರೆ ರೊಬೇನರಿಗೋಸ್ಕರ ಮಿಶೋರ್ ಎಂಬ ಎತ್ತರವಾದ ಬಯಲು ಸೀಮೆಯ ಅರಣ್ಯದಲ್ಲಿರುವ ಬೆಚೇರ್ ಗಾದ್ಯರಿಗೋಸ್ಕರ ಗಿಲ್ಯಾದಲ್ಲಿರುವ ರಮೋತ್ ಮನಸ್ಸಿಯವರಿಗೋಸ್ಕರ ಬಾಷಾನಿನಲ್ಲಿರುವ ಗೋಲಾನ್ ಇವುಗಳೇ. ಮೋಶೆ ಇಸ್ರೇಲರಿಗೆ ಕೊಟ್ಟ ಧರ್ಮಶಾಸ್ತ್ರವೂ ಇದೆ. ಇಸ್ರೇಲರು ಐಗುಪ್ತ ದೇಶದಿಂದ ಬಂದಾಗ ಯೋರ್ದಾನ್ ಹೊಳೆಯ ಆಚೆ ಬೇತ್ ಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯಶೋಬಿನಲ್ಲಿ ವಾಸಿಸಿದ ಅಮೋರಿಯರ ಅರಸನಾದ ಸಿಹೋನನ ದೇಶದಲ್ಲಿ ಮೋಶೆ ಇಸ್ರೇಲರಿಗೆ ತಿಳಿಸಿದ ಆಜ್ಞಾವಿಧಿ ನಿರ್ಣಯಗಳು ಇವೆ. ಮೋಶೆಯು ಇಸ್ರೇಲರು ಐಗುಪ್ತ ದೇಶದಿಂದ ಬಂದಾಗ ಆ ಸಿಹೋನನ್ನು ಜಯಿಸಿದರು. ಅವನ ರಾಜ್ಯವನ್ನು ಬಾಷಾನ್ ದೇಶದ ಅರಸನಾದ ಒಗೋರ್ ರಾಜ್ಯವನ್ನು ಅಂತೂ ಆರ್ನೋನ್ ತಗ್ಗಿನಲ್ಲಿ ಅಂಚಿನಲ್ಲಿರುವ ಅರೋಯೇರ್ ಪಟ್ಟಣ ಮೊದಲುಗೊಂಡು ಅವನ ರಾಜ್ಯವನ್ನು ಬಾಷಾನ್ ದೇಶದ ಅರಸನಾದ ಓಗನ ರಾಜ್ಯವನ್ನು ಅಂತೂ ಅರ್ನೋನ್ ತಗ್ಗಿನ ಅಂಚಿನಲ್ಲಿರುವ ಅರೋಯೇರ್ ಪಟ್ಟಣ ಮೊದಲುಗೊಂಡು ಹೆರ್ಮೋನ್ ಎಂಬ ಸಿಯೋನ್ ಪರ್ವತದವರೆಗೂ ಯೋರ್ದಾನ್ ಹೊಳೆಯ ಆಚೆ ಪೂರ್ವ ದಿಕ್ಕಿನಲ್ಲಿದ್ದ ಅಮೋರಿಯರ ಇಬ್ಬರು ಅರಸರ ರಾಜ್ಯಗಳನ್ನು ಮತ್ತು ಅರಾಬಾ ಎಂಬ ತಗ್ಗಿನಲ್ಲಿ ಪಿಸ್ಗಾ ಬೆಟ್ಟದ ಬುಡದಲ್ಲಿರುವ ಅರಾಬದ ಸಮುದ್ರದವರೆಗೆ ಯೋರ್ದಾನ್ ಹೊಳೆಯ ಆಚೆ ಇರುವ ಭಾಗವನ್ನೆಲ್ಲ ಸ್ವಾಧೀನ ಮಾಡಿಕೊಂಡಿದ್ದರು. ಓಕೆ, ಸೊ ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಆಶ್ರಯ ಪಟ್ಟಣದ ಬಗ್ಗೆ ಹೇಳ್ತಾರೆ. 3 ಆಶ್ರಯ ಪಟ್ಟಣ ಅಂದ್ರೆ ಪೂರ್ವದಲ್ಲಿ
ಇರಂತ ಒಂದು ಮೂರು ಆಶ್ರಯಪಟ್ಟಣ ಯಾವ್ದಪ್ಪ ಅಂತಂದ್ರೆ ನೋಡಿ ಇಲ್ಲಿ ಬೆಜರ್ ರಾಮೋತ್ ಗೋಲಾನ್ ಅಂತಂದ್ಬಿಟ್ಟು ಮೂರು ಆಶ್ರಯ ಪಟ್ಟಣಗಳು ಏನ್ ಮಾಡ್ತಾರೆ ಅವರು ಕಟ್ತಾರೆ ಅಲ್ವರ. ಸೊ ಇದನ್ನ ಏನ್ ಮಾಡಿದ್ರೆ ಚಾಪ್ಟರ್ ಕೊಡಿದ್ರೆ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಓದ್ಬಿಡೋಣ. ಫಿಫ್ತ್ ಚಾಪ್ಟರ್ಲ್ಲಿ 33 ವರ್ಸಸ್ ಇದೆ. ಮೊದಲು 13 ವಚನ ನಮ್ಮ ಸುವರ್ಣ ಸಿಸ್ಟರ್ ಓದ್ಬೇಕಂತ ಕೇಳ್ಕೊತೀನಿ. ಸುವರ್ಣ ಸಿಸ್ಟರ್ ಓದ್ತೀರಾ? ಥ್ಯಾಂಕ್ ಯು. ಮೋಶೆ ಇಸ್ರಾಯೇಲರನ್ನು ಕರೆದು ಈತಂದನು, ಇಸ್ರಾಯೇಲರೇ ನಾನು ಈಗ ನಿಮಗೆ ತಿಳಿಸುವ ಆಜ್ಞಾವಿಧಿಗಳನ್ನು ಕೇಳಿರಿ, ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೆಯಬೇಕು. ನಮ್ಮ ದೇವರಾದ ಯೆಹೋವನು ಓರೇಬಿನಲ್ಲಿ ನಮ್ಮ ಸಂಗಡ ನಿಬಂಧನೆಯನ್ನು ಮಾಡಿದನು. ಆತನು ನಮ್ಮ ಪೂರ್ವಿಕರ ಸಂಗಡ ಈ ನಿಬಂಧನೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡಲೇ ಇದನ್ನು ಮಾಡಿದನು. ಯೆಹೋವನು ಆ ಬೆಟ್ಟದ ಮೇಲೆ ಬೆಂಕಿಯ ಜ್ವಾಲೆಯೊಳಗಿಂದ ಮುಖಾಮುಖಿಯಾಗಿ ನಿಮ್ಮ ಸಂಗಡ ಮಾತನಾಡಲಾಗಿ ನೀವು ಆ ಬೆಂಕಿಯ ಜ್ವಾಲೆಯ ದೆಸೆಯಿಂದ ಭಯಪಟ್ಟು ಬೆಟ್ಟವನ್ನು ಹತ್ತದೆ ಹೋಗಲಾಗಿ ನಾನು ಯೆಹೋವನಿಗೂ ನಿಮಗೂ ನಡುವೆ ನಿಂತು ಆತನು ಆಡಿದ ಮಾತುಗಳನ್ನು ನಿಮಗೆ ತಿಳಿಸಿದನು. ಆತನು ಹೇಳಿದ್ದೇನೆಂದರೆ ನೀನು ದಾಸತ್ವದಲ್ಲಿದ್ದ ಐಕ್ಯ ಅದಕ್ಕೆ ನೋಡ್ಬೇಕಂದ್ರೆ ಹೇಳ್ತಾರೆ ಇಲ್ಲಿ ಅಂದ್ರೆ ದೇವರು ಮುಖಾಮುಖವಾಗಿ ಮಾತಾಡಿದ್ರು ಅಂತ ಕೊಟ್ಟವ್ರಲ್ಲ. ಸೊ ಅದಕ್ಕೆ ಈ ವಚನಗಳೆಲ್ಲ ಓದ್ಬಿಟ್ರೆ ಅಂದ್ರೆ ದೇವರು ಮುಖಾಮುಖವಾಗಿ ಮಾತಾಡ್ಬೋದಪ್ಪ, ದೇವ್ರದ್ದು ಸದ್ಯ ಅಟ್ಲೀಸ್ಟ್ ಧ್ವನಿ ನಿಮ್ಮಡದವ್ವ ನಾವು ಕೇಳ್ಬೋದು ಅಂತ ಅನ್ಸ್ತದ್ರ. ಆಕ್ಚುಲಿ ಇಸ್ರೇಲ್ ಜನಗಳು ಯಾರ ಧ್ವನಿನ ಕೇಳಿದ್ರು ಇಲ್ಲಿ? ಯಹೋವನ ಯಹೋವನ್ ದೂತ್ರ ಅಲ್ಲಿ ಕೊಟ್ಟಿಲ್ವಲ್ಲ ಯಹೋವನು ಎಲ್ಲಾ ಕಡೆನು ಐತಿ. ಗಲಾತಿಯರು ಯಹೋವನ ದೂತನು ಗಲಾತಿಯರ ಪುಸ್ತಕದಲ್ಲಿ ಓದಿ, ಇದು ಉತ್ತರ ಅಲ್ಲಿ ಕೊಟ್ಟವ್ರೆ. ಮೂರನೇ ಅಧ್ಯಾಯ 19 ವಚನ ಗಲಾತಿಯರು 3:19 ಗಲಾತಿಯರು 3:19 ಮೋಶೆಯ ಧರ್ಮಶಾಸ್ತ್ರವು ಯಾತಕ್ಕೆ ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂತದು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಅಂದ್ರೆ ಮೌಂಟ್ ಹೋರೇಬ್ ಹತ್ರ ಬಂದು ಮಾತಾಡಿದ ಯಾರು? ದೂತ, ದೇವದೂತ. ನೋಡ್ರ ಬೈಬಲ್ ಹೆಂಗಿದೆ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಅದ್ರ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ, ಓ ದೇವ್ರ ಮಹಿಮೆ ನೋಡ್ಬೋದು, ದೇವ್ರು ಅಗ್ನಿ ಇಳಿತಾರೆ, ಅಗ್ನಿಯಲ್ಲಿ ಬಂದ್ರೆ ದೇವ್ರು ದೇವ್ರು ಅಂತ ಏನ್ ಮಾಡ್ತಾರೆ, ಬೆಂಕಿ ಬರ್ಲಿ ಬರ್ಲಿ ಅಂತ ಪ್ರೇಯರ್ ಮಾಡ್ತಾರೆ. ಅದರ ನಮಗೆ ಸತ್ಯವೇದಲ್ಲಿ ಅರ್ಥಭರಿತವಾಗಿ ಓದ್ದೆ ನಮ್ಗೆ ಏನಾಗ್ತಾರೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ. ಎನಿವೆ ನೋಡ್ಬೇಕಾದ್ರೆ ಇಲ್ಲಿ ದೇವ್ರು ಏನಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಓದೋಣ ಅಂತ ಜಲ್ಲಿ ಓದ್ಬಿಡಿ. ಇಷ್ಟ ಸುವರ್ಣ ಅಷ್ಟು ಓದಿ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನಿನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ 1,000 ತಲೆಗಳವರೆಗೆ ದಯ ತೋರಿಸುವವನಾಗಿಯೂ ಇದ್ದೇನೆ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ನಿನ್ನ ದೇವರಾದ ಯೆಹೋವನು ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. ಓಕೆ ಸದ್ಯ ನೋಡ್ಬೇಕಾದ್ರೆ ಇಲ್ಲಿ ಏನ್ ಹೇಳ್ತಾರೆ, ದೇವರು ಒಂದು ಆಜ್ಞೆಗಳನ್ನ ಕೈಗಣ್ಣು ನಡೆದ್ರೆ ಸಾರಿ ಕೈಗಣ್ಣು ನಡೆದಿಲ್ಲ ಅಂತಂದ್ರೆ ದೇವರು ಆ ಶಿಕ್ಷೆನ ಎಷ್ಟು ತಲೆಮಾರಿಗೂ ಕೊಡ್ತಾರಂತೆ? ಎಷ್ಟು ತಲೆಮಾರದ್ ನೋಡ್ತೀರಿ, 3 or 4 ತಲೆಮಾರು ಅಂತ ಹೇಳ್ತಾರೆ. ದೇವರು ಎಲ್ಲರ ಇಂಪ್ಲಿಮೆಂಟ್ ಮಾಡಿರೋದ್ರ 4 generations ಅಂತ ಹೇಳ್ತಾರಲ್ವ, ಅದಕ್ಕೆ ಈ ತರ ಎಲ್ಲರೂ ಇಂಪ್ಲಿಮೆಂಟ್ ಮಾಡಿದಾರ ದೇವರು ಅಂತಂದ್ರೆ ಯಾರಿಗಾದ್ರೂ ಐಡಿಯಾ ಇದೆಯಾ? ಅಬ್ರಹಾಮ್, ಇಸಾಕ್, ದೇರಿ, ಇದೆ ಎಲೀಷನ ಶಿಷ್ಯ ಗೆಹಜಿ ಅವರಿಗೆ. ಆ ಗೆಹಜಿಗೆ ಇದೆ. ಆಮೇಲೆ ಇನ್ಯಾರು ಹಳೆ ಒಡಂಬಡಿಕೆಯಲ್ಲಿ ಮೊದಲು ಎಲ್ಲಿ ಬರ್ತದೆ ಫಸ್ಟ್? ಆದಾಮ್ ಫಾರ್ ಎವರ್. ಅಬ್ರಹಾಮ್, ವೆರಿ ಗುಡ್. ಅಬ್ರಹಾಮ್,
ಅಬ್ರಹಾಮ್ ಏನ್ ಹೇಳ್ತಾರೆ? ಸರಿ, ಆದಿಕಾಂಡ 15:16 ಓದಿ. ಜೆನೆಸಿಸ್ 15:16. ನಿನ್ನ ಸಂತತಿಯವರು ನಾಲ್ಕನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ಅದಕ್ಕೆ ಕಾನಾನ್ ದೇಶಕ್ಕೆ ಏನಕ್ಕೆ ಇಸ್ರೇಲ್ ಜನಗಳು ಇಮ್ಮಿಟ್ ಆಗಿ ದೇವ್ರು ಸೇರಿಸಿಲ್ಲ ಅಂತಂದ್ರೆ ಅವ್ರ ಅಕ್ರಮಗಳು ಏನಾಗಿಲ್ಲ, ಇನ್ನ ಪೂರ್ತಿಗೆ ಬಂದಿರಲಿಲ್ಲ. ಅದಕ್ಕೆ ದೇವ್ರ ಏನ್ ಮಾಡುದು, 400 years ಅಂದ್ರೆ 4 generations ಏನ್ ಮಾಡ್ಬೇಕಾಯ್ತು ಅಲ್ಲಿ ಅಲ್ಲಿ ವೇಟ್ ಮಾಡ್ಬೇಕಾಯ್ತು. ಅವ್ರ ಇನ್ನೊಂದ್ ಕಡೆ ಇದೆ, ಯಾರ್ರೀ ಇಸ್ರೇಲಿನ ಮೊದಲನೇ ಅರಸ ಯಾರು? ಸೌಲ. ಯಾವ ಗೋತ್ರದಿಂದ ಅವರು? ಇಸ್ರೇಲಿನ ರಾಜ, ಅದರ ರಾಜಾದಿ ರಾಜ ಯಾರು? ಆಕ್ಚುಲಿ ಯಹೋವನು. ನೆಕ್ಸ್ಟ್ ಇನ್ಯಾರು? ಸೊಲೊಮೋನ. ಸೌಲ. ಯೇಸು ಕ್ರಿಸ್ತನೇ. ಅದರ ದಾವಿದಿನ ಸಿಂಹಾಸನ ಕೂತ್ಕೊಂಡದ್ದು ರಾಜ್ಯಾಧಿಕಾರನ ಯಾರಿಗೆ ವಹಿಸ್ಕೊಡ್ತಾರೆ ದೇವರು? ಕ್ರಿಸ್ತನ ಮಾಡ್ತಾರೆ, ವಹಿಸ್ಕೊಡ್ತಾ ಇದ್ರ. ಹಂಗ ಕ್ರಿಸ್ತನ ಯಾವ ಗೋತ್ರದಿಂದ ಬಂದಿರೋದು? ಮತ್ತೆ ಹಂಗಿರ್ಬೇಕ್ರೆ ಮೊದಲನೇ ರಾಜನ ಹೆಂಗೆ ಬೆಂಜಮಿನ್ ಗೋತ್ರದಿಂದ ದೇವರು ಆಯ್ಕೆ ಮಾಡಿದ್ದು? ಅಜ್ಜನ ಆಯ್ಕೆ ಮಾಡ್ತಾರ್ರಿ ಅವ್ರಿಗೆ ರಾಜ ಬೇಕಂತಂದ್. ಕರೆಕ್ಟ್. ಹೆಂಗೆ ಯಾಕೆ ಬೆಂಜಮಿನ್ ಗೋತ್ರನ ಆಯ್ಕೆ ಮಾಡಿದ್ರು ದೇವರು? ಯಹೂದ ಗೋತ್ರ ಎರಡೇ ಗೋತ್ರ ಅಲ್ವಾ ಬ್ರದರ್ ಇರೋದು? ಯಹೂದ ಗೋತ್ರ ಮತ್ತೆ ಬೆಂಜಮಿನ್ ಗೋತ್ರ ಮಾತ್ರ ಇವಾಗ ಉಳಿದಿರೋದು, ಅದಕ್ಕೋಸ್ಕರ. ಅದ ಆಮೇಲೆ ಉಳಿದಿದ್ದು ಜಾಸ್ತಿ ದಿನ ನಿಲ್ಲಲ್ಲ ಅಂತ ಗೊತ್ತಿತ್ತು ಮೊದ್ಲ. ಅದು ಡಿವಿಜನ್ ಆಗಿದ್ದು ಸೊಲೊಮೋನ್ ಕಾಲದಲ್ಲಿ. ಅದಕ್ಕಿಂತ ಡಿವೈಡ್ ಆಗಿಂತ ಮುಂಚೆನೆ ದೇವರು ಯಾಕೆ ಬೆಂಜಮಿನ್ ಗೋತ್ರದಿಂದ ಒಬ್ಬ ರಾಜನ ಆಯ್ಕೆ ಮಾಡಿದ್ರು? ಅಲ್ಲಿ ಬೆನ್ಯಾಮಿನ್ ಆಶೀರ್ವಾದ ಮಾಡ್ತಾರಲ್ರಿ ಯಾಕೋವ ಅಜ್ಜ. ಏನ್ ಆಶೀರ್ವಾದ ಮಾಡ್ತಾರೆ? ನಿಂಗೆ ರಾಜ್ಯಾಧಿಕಾರ ಕೊಡ್ತೀನಿ ಅಂತಾನ? ಯಾಕೋಬ್ ಏನ್ ಹೇಳ್ತಾನೆ ಆದಿಕಾಂಡ 49:10 ದ ಸೆಪ್ಟರ್ ಶಲ್ ನಾಟ್ ಡಿಪಾರ್ಟ್ ಫ್ರಮ್ ಜೂಡಾ. ರಾಜ್ಯಾಧಿಕಾರವೋ ರಾಜದಂಡವೋ ನಿನ್ನನ್ನು ಬಿಟ್ಟು ನೀಗಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ವಾಗ್ದಾನನೇ ಕೊಡ್ತಾರೆ. ಹಂಗಿರ್ಬೇಕ ರಾಜ ಬರ್ಬೇಕಾಗಿದ್ದು ಯಹೂದ ಗೋತ್ರದಲ್ಲೇ. ಬೇರೆ ಗೋತ್ರದಲ್ಲಿ ಹೆಂಗ್ ಬಂದ್ರು ಅಂತಂದ್ರೆ ಯಹೂದ ಗೋತ್ರದಲ್ಲಿ ಒಂದ್ ತಪ್ಪಾಗ್ತದೆ. ಏನ್ ತಪ್ಪಾಗ್ತದೆ ಯಾರ ನೋಡಿದಿರಾ, ಅಬ್ಸರ್ವ್ ಮಾಡಿದಿರಾ? ಒಂದ್ ತಪ್ಪಾಗ್ತದೆ. ಏನ್ ತಪ್ಪಾಗ್ತದೆ? ಆ ಯಹೂದ ಅದರ ಅವನು ಯಾರ್ದ ಮದ್ವೆ ಆಗ್ತಾನೆ? ಅದು ತಾರಮಾರು. ಅದಕ್ಕೆ 4th generation ವರ್ಗು ದೇವ್ರು ವೇಟ್ ಮಾಡಿದ್ದು. ಅದರ ಆ 4ನೇ ತಲೆಮಾರು ಎಲ್ಲಿ ಮುಗಿತಾ ಇತ್ತು ಅಂತಂದ್ರೆ ಏನ್ರಿ ಸೌಲ್ ವರ್ಗೂ ಮುಗಿತಾ ಇತ್ತು. ಅದಕ್ಕೆ ದೇವರು ದಾವಿದು ಬರೋ ತನಕ ಏನ್ ಮಾಡಿದ್ರು? ವೇಟ್ ಮಾಡಿದ್ರು. ಅದಕ್ಕೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ದೇವರು ದಾವಿದನ್ಗೆ ಏನ್ ಮಾಡ್ತಾರೆ ಆ ಕೃಪೆನ ಕೊಡ್ತಾರೆ. ಅದಕ್ಕೆ 4th generation. ಆಮೇಲೆ ಈ ವಶದಿಂದ ಏನ್ ಹೇಳ್ತಾರೆ, ಯಾರು ನನ್ನ ವಾಕ್ಯಕ್ಕೆ ಅಧೀನರಾಗಿ ನಡೆದ್ಬಿಟ್ಟ ಅಂದ್ರೆ ಭಯಭಕ್ತಿಯಾಗಿ ನಡೆದ್ರೆ ಅವ್ರಿಗೆ ಎಷ್ಟು ತಲೆಮಾರು ಆಶೀರ್ವಾದ ಮಾಡ್ತಾರಂತೆ? 1000 ತಲೆಮಾರು. 1000 ತಲೆಮಾರು ಯೋಚನೆ ಮಾಡಿರ್ತೀನಿ ಅಲ್ವಾ. ಇವಾಗ ಅಬ್ರಹಾಮ್ಗೆ ಅಬ್ರಹಾಮ್ ದೇವ್ರ ವಾಕ್ಯನ ಎಂತ ಯೋಗ್ಯವಾಗಿ ನಡೆದ್ರು, ಕೈಗೊಂಡು ನಡೆದ್ರು, ಅವ್ರಿಗೆ ಎಷ್ಟು ತಲೆಮಾರು ಇದುವರೆಗೂ ಆಶೀರ್ವಾದ ಮಾಡಿದ ದೇವರು? ಜ್ಞಾಪನ ಇದೆಯಾ? ಲೆಕ್ಕ ಹಾಕ್ಬೋದ ನಾವು? ಮತ್ತೆ ಅದಲ್ಲಿ ಬನ್ನಿ, ಇದು ಮತ್ತೇನು ಸುವಾರ್ತೆ 1ನೇ ಅಧ್ಯಾಯ. ಮತ್ತೇನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನವರೆಗೂ ಎಷ್ಟು ತಲೆಮಾರು ಅಂತ ಹೇಳ್ತಾರೆ ನೋಡಿದ್ದೀನಿ. ಜೆನೆಸಿಸ್ ಸಾರಿ ಮ್ಯಾಥ್ಯೂ 1st chapter 17th verse. ಮ್ಯಾಥ್ಯೂ 1st chapter 17th verse. ಅಬ್ರಹಾಮ್ನಿಂದ ದಾವಿದವರೆಗೂ ಒಟ್ಟು 14 ತಲೆಗಳು. ಎಷ್ಟಂತೆ? 14 ತಲೆಮಾರು. ಅಂದ್ರೆ ಇವಾಗ ಇನ್ನ ಎಷ್ಟು ಪೆಂಡಿಂಗ್ ಇದೆ? ಬರೀ 14 generations ಆಗಿರೋದು. 14 generations ಬ್ಲೆಸಿಂಗ್ ಇದು. ಇನ್ನ ಎಷ್ಟು ಬ್ಲೆಸಿಂಗ್, ಎಷ್ಟು ಬ್ಲೆಸಿಂಗ್ ಪೆಂಡಿಂಗ್ ಇದೆ? 984. ಇಮ್ಯಾಜಿನ್ ಮಾಡ್ರಿ. ಅದಕ್ಕೆ ಅಬ್ರಹಾಮ್ಗೆ ದೇವ್ರ ತಲೆಮೆ ಹಣ ಇಟ್ಬಿಟ್ಟು ಹೇಳಿದ್ದು, ಅಂತ ಏನ್ ಮಾಡ್ತೀನಿ ಶಾಶ್ವತವಾಗಿ ಆಶೀರ್ವಾದ ಮಾಡಿ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ದೇವರ ಕೃಪೆ. ದೇವರ ಕೃಪೆನ ಹೊಂದಬೇಕು ಅಂದ್ರೆ ದೇವ್ರ ವಾಕ್ಯಕ್ಕೆ ದೇವ್ರ ಮಕ್ಳು ಏನಾಗಿರ್ಬೇಕು? ಫಸ್ಟ್ ವಿಧೇಯರಾಗಿರ್ಬೇಕು. ಓಕೆ, ನೆಕ್ಸ್ಟ್ ಕೊನೆ ಭಾಗ ಓದ್ಬಿಡೋಣ. ನಮ್ಮ ಮಧ್ಯದಲ್ಲಿ ಉಷಾ ಸಿಸ್ಟರ್ ಓದ್ತಾರೆ. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೇ ದಿನವು ನಿನ್ನ ದೇವರಾದ ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ, ಪಶುಗಳು, ನಿನ್ನ ಊರಿನಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ನಿನ್ನಂತೆಯೇ ನಿನ್ನ ಗಂಡಾಳು ಹೆಣ್ಣಾಳುಗಳಿಗೂ ವಿಶ್ರಾಂತಿ ದೊರೆಯಬೇಕು. ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದದ್ದನ್ನು ನಿಮ್ಮ ದೇವರಾದ ಯಹೋವನು ಭುಜ ಪರಾಕ್ರಮದಿಂದಲೂ ಶಿಕ್ಷಾಹಸ್ತದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ.
ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂಬುದನ್ನು ನಿಮ್ಮ ದೇವರಾದ ಯಹೋವನು ಇದಕ್ಕಾಗಿಯೇ ಆಜ್ಞಾಪಿಸಿದ್ದಾನೆ. ನಿನ್ನ ದೇವರಾದ ಯಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ ಮತ್ತು ನಿನಗೆ ಮೇಲಾಗುವುದು. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಹೆಂಡತಿಯನ್ನು ಅಪೇಕ್ಷಿಸಬಾರದು, ಮತ್ತೊಬ್ಬನ ಹೊಲ ಮನೆ ಗಂಡಾಳು ಹೆಣ್ಣಾಳು ಎತ್ತು ಕತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು. ಈ ಮಾತುಗಳನ್ನು ಯಹೋವನು ಆ ಬೆಟ್ಟದ ಮೇಲೆ ಬೆಂಕಿ ಮೋಡ ಕಾರ್ಗತ್ತಲು ಇವುಗಳ ಮಧ್ಯದೊಳಗಿಂದ ನಿಮ್ಮ ಸರ್ವ ಸಮೂಹಕ್ಕೆ ಕೇಳಿಸುವಂತೆ ಮಹಾಸ್ವರದಿಂದ ನುಡಿದನು. ಆಮೇಲೆ ಇನ್ನೂ ಮಾತಾಡಲಿಲ್ಲ. ಆತನು ಆ ಮಾತುಗಳನ್ನು ಎರಡು ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿ ನನಗೆ ಕೊಟ್ಟನು. ಆ ಬೆಟ್ಟವು ಬೆಂಕಿಯಿಂದ ಪ್ರಜ್ವಲಿಸುತ್ತಿರುವಾಗ ಆ ಕತ್ತಲೊಳಗಿಂದ ದೇವರ ಸ್ವರವನ್ನು ಕೇಳಿ ನೀವು ಅಂದರೆ ನಿಮ್ಮ ಕುಲಾಧಿಪತಿಗಳು ಹಿರಿಯರು ನನ್ನ ಬಳಿಗೆ ಬಂದು ನಮ್ಮ ದೇವರಾದ ಯಹೋವನು ತನ್ನ ಘನವನ್ನು ಮಹಿಮೆಯನ್ನು ನಮಗೆ ತೋರಿಸಿ ಅಗ್ನಿ ಜ್ವಾಲೆಯೊಳಗಿಂದ ತನ್ನ ಸ್ವರವನ್ನು ನಮಗೆ ಕೇಳಿಸಿದನಲ್ಲ. ಮನುಷ್ಯ ತನ್ನ ಸಂಗಡ ದೇವರು ಮಾತಾಡಿದರೂ ಸಾಯದೆ ಬದುಕಿದ್ದುಂಟೆಂಬುದು ಈ ಹೊತ್ತು ನಮಗೆ ತಿಳಿಯ ಬಂತು. ಆದರೂ ಈ ಘೋರವಾದ ಅಗ್ನಿ ಜ್ವಾಲೆಯು ನಮ್ಮನ್ನು ದಹಿಸಿ ಬಿಟ್ಟೀತು ಮತ್ತು ನಮ್ಮ ದೇವರಾದ ಯಹೋವನ ಸ್ವರವನ್ನು ನಾವು ತಿರುಗಿ ಕೇಳಿದರೆ ಸತ್ತೇವು. ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡುವ ಚೈತನ್ಯ ಸ್ವರೂಪನಾದ ದೇವರ ಸ್ವರನ್ನು ನಾವು ಕೇಳಿದಂತೆ ಎಲ್ಲಾ ಮನುಷ್ಯರೊಳಗೆ ಬೇರೆ ಯಾರು ಕೇಳಿ ಬದುಕಿದರು? ಹೀಗಿರುವುದರಿಂದ ನಾವು ಯಾಕೆ ಸಾಯಬೇಕು? ನೀನೇ ಹತ್ತಿರಕ್ಕೆ ಹೋಗಿ ನಮ್ಮ ದೇವರಾದ ಯಹೋವನ ಆಜ್ಞೆಗಳನ್ನೆಲ್ಲ ತಿಳಿದುಕೊಂಡು ಬಂದು ನಮಗೆ ತಿಳಿಸು. ತಿಳಿಸಿದಾಗ ನಾವು ನಡೆಸುವೆವು ಎಂದು ಹೇಳಿದಿರಿ. ನಿಮ್ಮ ಮಾತುಗಳನ್ನು ಯಹೋವನು ಕೇಳಿ ನನಗೆ ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ. ಆ ಮಾತುಗಳೆಲ್ಲ ಒಳ್ಳೆಯವೇ. ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲೋ. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು. ನಿಮ್ಮ ನಿಮ್ಮ ಡೇರೆಗಳಿಗೆ ತಿರುಗಿ ಹೋಗಿರಿ ಎಂದು ಅವರಿಗೆ ಆಜ್ಞಾಪಿಸು. ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು. ನೀನು ಅವರಿಗೆ ಬೋಧಿಸಬೇಕಾದ ಎಲ್ಲಾ ಧರ್ಮೋಪದೇಶವನ್ನು ವಿಧಿ ನಿರ್ಣಯಗಳನ್ನು ನಿನಗೆ ತಿಳಿಸುತ್ತೇನೆ. ನಾನು ಅವರಿಗೆ ಸ್ವಂತಕ್ಕಾಗಿ ಕೊಡುವ ದೇಶದಲ್ಲಿ ಅವರು ಇವುಗಳನ್ನು ಅನುಸರಿಸಬೇಕು ಎಂದು ಹೇಳಿದನು. ಆದ್ದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯಹೋವನ್ನು ಆಜ್ಞಾಪಿಸಿದಂತೆಯೇ ನಡೆದುಕೊಳ್ಳಬೇಕು. ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಬೇಕು. ಥ್ಯಾಂಕ್ ಯು. ಸೊ ಅದಕ್ಕೆ ಈ ಒಂದು ಚಾಪ್ಟರ್ ಏನಪ್ಪ ಮಾಡ್ತಾರೆ ಅಂತಂದ್ರೆ, ದೇವರು ನ್ಯಾಯ ಪ್ರಮಾಣದ ಫುಲ್ ಎಲಾಬ್ರೇಟ್ ಎಕ್ಸ್ಪ್ಲನೇಷನ್ ಏನ್ ಮಾಡ್ತಾರೆ, ನಮಗೆ ಡೀಟೇಲ್ ಆಗಿ ಕೊಡ್ತಾರೆ. ಅಲ್ಲಿ ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ ನೋಡ್ಬೇಕಾರೆ ಅಲ್ಲಿ ನಮ್ಗೆ 10 ಪ್ರಮಾಣಗಳನ್ನ ಕೊಟ್ಟಿದ್ನ. ಇಲ್ಲಿ ಇನ್ನ ಒಂದು ಕ್ಲಿಯರ್ ಡೀಟೇಲ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಕೊಡ್ತಾರೆ ಅಲ್ವರ. ಅದಕ್ಕೆ ಈ ಒಂದು ನ್ಯಾಯ ಪ್ರಮಾಣದ ಒಂದು ಕಟ್ಟಲೆಯನ್ನು ಕೂಡ ಯಾವ ತರ ಕೊಟ್ಟರು ಅಂತಂದ್ಬಿಟ್ಟು 10 ಪ್ರಮಾಣನ 2 ಕಲ್ಲುಗಳ ಮೇಲೆ ಕೊಡ್ತೀನಿ ಅಂತ ಕೂಡ ಅದು ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಅಬ್ಸರ್ವ್ ಮಾಡೋಕ್ಕಿಂತ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ, ಏನ್ರಿ ಅಲ್ಲಿ ದೇವರು ಮಾತಾಡಂತ ಒಂದು ಸದ್ದನ್ನ ಇಸ್ರೇಲ್ಗಳು ಕೇಳೋದಕ್ಕೆ ಏನ್ ಮಾಡ್ತಾರೆ, ಭಯ ಪಡ್ತಾರೆ. ಯಾಕಂತಂದ್ರೆ ಏನ್ರಿ ದೇವರು ಒಂದು ಬೆಂಕಿ ಒಂದು ಜ್ವಾಲೆಯಿಂದ ನಮ್ಮನ್ನ ದಗ್ಗಿಸ್ಬಿಡ್ತಾರೆ ಅಂತ ಒಂದು ಭಯದಿಂದ ಏನ್ರಿ ಯಹೋವನಿಂದ ದೂರ ಇರ್ತಾರೆ ಅಲ್ವರ. ಅವಾಗ ಯಾರು ಮಧ್ಯಸ್ಥರಾಗಿ ನಿಂತ್ಕೊಂತಾರೆ ಅಂತಂದ್ರೆ ಮೋಸ ಏನ್ ಮಾಡ್ತಾರೆ, ಮಧ್ಯಸ್ಥರಾಗಿ ನಿಂತ್ಕೊಂತಾರೆ. ಅವಾಗ ಮೋಸ ಇದ್ನೋಗಿ ದೇವ್ರತ್ ಹೇಳ್ಬೇಕಾರೆ ದೇವ್ರೇ ಹೇಳ್ತಾರೆ, ಜನರು ಕರೆಕ್ಟ್ ಆಗಿ ಮಾತಾಡಿದ್ದಾರೆ, ಸರಿಯಾಗಿ ಮಾತಾಡಿದರೆ, ಹೀಗೆ ಇರ್ಲಿ ಅಂತ ಏನ್ ಮಾಡ್ತಾರೆ ಏನ್ರಿ ದೇವ್ರಿಗೂ ಮತ್ತೆ ಮನುಷ್ಯಗೂ ನಡುವೆ ಯಾರು ಮಧ್ಯಸ್ಥರಾಗಿ ನಿಲ್ಕೊಂತಾರೆ ಅಂದ್ರೆ ಮೋಸೆ ಮಧ್ಯಸ್ಥರಾಗಿ ನಿಂತ್ಕೊತಾರೆ. ಇದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ ದೇವರು ಇಡೀ ಲೋಕ ಜನಗಳ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಳಲ್ಲ. ಯಾರಪ್ಪ ಕಾಂಟ್ಯಾಕ್ಟ್ ಇಟ್ಕೊಂಡು ಸೆಂಟ್ರಲ್ಲಿ ಅಂತಂದ್ರೆ ಯೇಸು ಕ್ರಿಸ್ತ ಮಧ್ಯಸ್ಥರಾಗಿ ಏನಾಗಿರ್ತಾರೆ ಹೇಳ್ತಾರೆ, ಯಾವ್ದಕ್ಕೆ ಹೊಸ ಒಡಂಬಡಿಕೆಗೆ, ನ್ಯಾಯ ಪ್ರಮಾಣದ ಹೊಸ ಒಡಂಬಡಿಕೆ, ಹೊಸ ರೀತಿಯಲ್ಲಿ ಹೊಸ ಮಧ್ಯಸ್ಥ ಮುಖಾಂತರ ಕೊಡ್ಬೇಕಾರೆ ಯೇಸು ಕ್ರಿಸ್ತ ಏನಾಗಿರ್ತಾರೆ ಅವಾಗ ಮಧ್ಯಸ್ಥರಾಗಿರ್ತಾರೆ ಅಲ್ವರ. ಅವ ಇನ್ನೊಂದು ವಿಶೇಷತೆ ನೋಡ್ಬೇಕು, ಇದು ನೆಕ್ಸ್ಟ್ ಬರೋ ಚಾಪ್ಟರ್ಗಳು ಬರ್ತಾರೆ. ಮೋಸೆ ನ್ಯಾಯ ಪ್ರಮಾಣ ಇಸ್ಕೊಂಡ್ ಬರ್ಬೇಕಾರೆ ಅವರು ಇಸ್ರೇಲ್ ಜನಗಳನ್ನ ಏನ್ ಮಾಡೋಕ್ಕಾಗಲ್ಲ, ಮುಖಾಮುಖವಾಗಿ ನೋಡ್ಕೊಳ್ಳ, ಯಾಕಂದ್ರೆ ಅಷ್ಟು ಮಹಿಮೆಯಿಂದ ಏನಾಗಿರ್ತಾರೆ ತುಂಬಿರ್ತಾರೆ. ಅವಾಗ ಮೋಸೆ ಏನ್ ಮಾಡ್ತಾರೆ, ಒಂದು ಮುಸ್ಕ್ ಹಾಕೊಂತಾರೆ. ಆದ್ರೆ ಅದೇ ತರ ಇದೇನಪ್ಪ ಅಂತಂದ್ರೆ ಯೇಸು ಕ್ರಿಸ್ತು ಮೊದಲನೇ ಬರ್ಬೇಕಲ್ಲಿ ನ್ಯಾಯ ಪ್ರಮಾಣಗಳು ಎಷ್ಟು ತೀರಿಸ್ಕೊಂತಾರೆ, 2 ಸತಿ ಇಸ್ಕೊಂತಾರೆ ಅಂದ್ರ. ಸೊ ಫಸ್ಟ್ ಟೈಮ್ ಬರ್ಬೇಕಾದ್ರೆ ಮುಸ್ಕ್ ಹಾಕಿಲ್ಲ. ಯೇಸು ಕ್ರಿಸ್ತು ಮೊದಲನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಮಾಂಸಿಕ ರೀತಿಯಲ್ಲಿ ಎಲ್ಲರೂ ಕಾಣಿಸ ರೀತಿ ಬರ್ತಾರೆ. ಆದ್ರೆ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಆತ್ಮಿಕ ಶರೀರದಲ್ಲಿ ಪುನರ್ತನ ಯೇಸು ಕ್ರಿಸ್ತು ಬರ್ಬೇಕಾದ್ರೆ ಕಣ್ಣು ಕಾಣಿಸ ರೀತಿಯಲ್ಲಿ ಬಂದು ಏನ್ ಮಾಡ್ದವ್ರು ಇಡೀ ಲೋಕ ಜನಗಳಿಗೆ ಏನ್ ಮಾಡ್ದವ್ರು ಅವರು ಕಾಣಿಸ್ಕೊಂಡ್ರ. ಸೊ ಈ ರೀತಿ ಈ ಒಂದು ಅಧ್ಯಾಯಗಳಲ್ಲಿ ನಮ್ಗೆ ಏನ್ ಮಾಡ್ದಾರೆ ವಿಚಾರಗಳನ್ನ ಕೊಟ್ಟಿದ್ದಾರೆ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ನೆಕ್ಸ್ಟ್ ವೀಕ್ ಕೂಡ ಏನ್ ಮಾಡೋಣ ಇದೇ ತರ ವಾಕ್ಯಗಳನ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ನೀವೆಲ್ಲ ಕ್ವಿಜ್ಗೆ ಹೋದ್ರೆ ಏನ್ ಮಾಡಿ ನೀವು ಪ್ರಿಪೇರ್ ಆಗ್ಲಿ, ದೇವ್ರು ನಿಮ್ಮನ್ನೆಲ್ಲರೂ ಆಶೀರ್ವದಿಸ್ಲಿ.